ಗುರುಗಳಾದ ಪಂಡಿತಾರಾಧ್ಯ ಸ್ವಾಮೀಜಿಯವರ, ಸ್ವರ್ಣವಳ್ಳಿ ಮಠದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳವರೇ, ಗದಗದ ತೋಂಟದ ಸಿದ್ಧಲಿಂಗೇಶ್ವರ ಮಠದ ಪೂಜನೀಯ ಸ್ವಾಮೀಜಿ ಸಿದ್ದರಾಮ ಸ್ವಾಮೀಜಿಯವರೇ, ಬೇಲಿಮಠ ಸಂಸ್ಥಾನದ ಗುರುಗಳಾದ ಶ್ರೀ ಶಿವರುದ್ರ ಸ್ವಾಮೀಜಿಯವರೇ, ಕರ್ನಾಟಕದ ಮಾಜಿ ಸಹಕಾರ ಸಚಿವರಾದ ಎಸ್ ಎಸ್ ಪಾಟೀಲರೇ, ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳು, ಭಾರತೀಯ ಜನತಾ ಪಕ್ಷದ ನಾಯಕರಾದ ಡಿ ಎಸ್ ಶಂಕರ್ ಮೂರ್ತಿಯವರೇ, ಹೆಸರಾಂತ ಪರಿಸರವಾದಿ ಎ ಎನ್ ಯಲ್ಲಪ್ಪರೆಡ್ಡಿಯವರೇ, ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷರಾಗಿ ಮಾಜಿ ಅಧ್ಯಕ್ಷರಾಗಿರುವ ಸಚ್ಚಿದಾನಂದ ಹೆಗಡೆಯವರೇ, ತಿರುಪತಿ ತಿರುಮಲ ದೇವಸ್ಥಾನದ ಸಮಿತಿ ಸದಸ್ಯರಾದ ಡಿ ಪಿ ಅನಂತ್ ಅವರೇ, ಆಂಟಿ ಲಿಕ್ಕರ್ ಇನಿಷಿಯೇಟಿವ್ ಗ್ರೂಪ್ನ ಡಾಕ್ಟರ್ ವೀಣಾ ಮಾಧವ್ ತೊಳಪಿಯವರೇ, ಶಾರದಾ ದಾಬಡೆಯವರೇ, ಹೆಸರಾಂತ ವಕೀಲರಾದ ಶಂಕರಪ್ಪನವರೇ, ಸಮಾಜ ಸೇವಕರು ಮತ್ತು ಉದ್ಯಮಿಗಳಾದ ಜಡೆಮೂರ್ತಿಯವರೇ, ಹೆಸರಾಂತ ಚಲನಚಿತ್ರ ನಿರ್ಮಾಪಕ ಟಿ ಆರ್ ಚಂದ್ರಶೇಖರ್ ಅವರೇ, ಗುಲ್ಬರ್ಗದಲ್ಲಿ ಮದ್ಯಪಾನದ ವಿರುದ್ಧ ನಿರಂತರ ಹೋರಾಟ ನಡೆಸ್ತಾ ಇರುವ ಚಂದ್ರಶೇಖರ ಹಿರೇಮಠ ಅವರೇ, ಕರುಣಾ ಜೀವನ ಟ್ರಸ್ಟ್ ದಾವಣಗೆರೆಯ ಬಸವಲಿಂಗಪ್ಪನವರೇ. ಈ ದಿನದ ಕಾರ್ಯಕ್ರಮ COVID-19 ಕರ್ನಾಟಕದ ಉದ್ದಗಲಕ್ಕೂ ಇಡೀ ಭಾರತ ಇಡೀ ಜಗತ್ತನ್ನ ನುಂಗಿ ಹಾಕ್ತಾ ಇರುವಂತಹ ಸಂದರ್ಭದಲ್ಲಿ ಮದ್ಯಪಾನದ ವಿರುದ್ಧ ಜನಾಭಿಪ್ರಾಯವನ್ನ ರೂಪಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಈ ಹಿನ್ನೆಲೆ ಒಳಗೆ ಒಂದು ರೀತಿ ಇಂಥದೊಂದು ಕಾರ್ಯಕ್ರಮಕ್ಕೆ ಸ್ಫೂರ್ತಿ ಯಾರು ಅಂತ ಅಂದ್ರೆ, ನಮ್ಮ ಸಾಣೆಹಳ್ಳಿಯ ಗುರುಗಳಾದ ಪಂಡಿತಾರಾಧ್ಯ ಸ್ವಾಮೀಜಿಯವರು ಇದಕ್ಕೆ ಒಂದು ರೀತಿಯ ಸ್ಫೂರ್ತಿ. ಆ ಪೂಜನೀಯ ಗುರುಗಳ ಜೊತೆಲಿ ಮಾತನಾಡಿದೆ ಸ್ವಾಮೀಜಿ, ಈ ಮದ್ಯಪಾನ ವಿರುದ್ಧದ ಹೋರಾಟ ಒಂದು ದೊಡ್ಡ ಹೋರಾಟವಾಗಿ ಕರ್ನಾಟಕದ ಉದ್ದಗಲಕ್ಕೂ ರೂಪಿಸಬೇಕು. ಮುಂದಿನ ಚುನಾವಣೆ, ಯಾವುದೇ ಚುನಾವಣೆ ಇರಲಿ, ಅದು ವಿಧಾನಸಭೆಯ ಚುನಾವಣೆ ಇರಲಿ, ಪಂಚಾಯಿತಿ ಚುನಾವಣೆ ಇರಲಿ, ಯಾವುದೇ ಚುನಾವಣೆ ಇರಲಿ, ಆ ಚುನಾವಣೆಯಲ್ಲಿ ಮದ್ಯಪಾನವನ್ನ ಯಾವ ಸರ್ಕಾರ ನಿಷೇಧ ಮಾಡುತ್ತೆ, ಯಾವ ಪಕ್ಷ ನಿಷೇಧ ಮಾಡುತ್ತೆ, ಅಂಥ ಪಕ್ಷಕ್ಕೆ ಓಟ್ ಕೊಡಬೇಕು ಜನ. ಅಂಥದೊಂದು ಜನಾಭಿಪ್ರಾಯವನ್ನ ರೂಪಿಸುವಂತಹ ಪ್ರಯತ್ನ ಆಗ್ಬೇಕು ಅನ್ನೋದು ನನ್ನ ಕಳಕಳಿ ಆಯಿತು. ಪೂಜ್ಯ ಸ್ವಾಮೀಜಿಯವರ ಜೊತೆಯಲ್ಲಿ ವಿನಂತಿಯನ್ನ ಮಾಡಿಕೊಂಡಾಗ ಸ್ವಾಮೀಜಿಯವರು ಇದು ಇದಕ್ಕೂ ಒಳ್ಳೆಯ ಕೆಲಸ, ಇದನ್ನ ಮಾಡೋಣ, ಮುಂದುವರಿಯೋಣ ಎಲ್ಲರೂ ಜೊತೆಯಾಗಿ ಅಂತ ಹೇಳ್ತೇನೆ. ಈ ಹಿನ್ನೆಲೆ ಒಳಗೆ ನಮ್ಮ ಮಾಜಿ ಸಚಿವರು ಹೆಸರಾಂತ ಗಾಂಧಿವಾದಿಗಳು ಆದ ಎಸ್ ಎಸ್ ಪಾಟೀಲ್ರನ್ನ ಸಂಪರ್ಕಿಸಿ ನಾನು ತಾವು ಈ ಒಂದು ಮದ್ಯಪಾನ ವಿರೋಧಿ ಹೋರಾಟ ಆಂದೋಲನದ ಅಧ್ಯಕ್ಷತೆಯನ್ನ ವಹಿಸ್ಕೋಬೇಕು ಅಂತ ಕೇಳದೆ ಅವರು ಹೃದಯಪೂರ್ವಕವಾಗಿ ಒಪ್ಕೊಂಡ್ರು. ಈ ಹಿನ್ನೆಲೆ ಒಳಗೆ ಇವತ್ತು ಒಂದು ರೀತಿ ನಾವು ಕೋವಿಡ್ ಅಲ್ಲಿ ಒಂದು ಸಮಾವೇಶ ಸಮಾರಂಭ ಇದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಪ್ರಪ್ರಥಮವಾಗಿ ಇಂಥದೊಂದು ಝೂಮಿನ್ ಮೂಲಕ ಎಲ್ಲರನ್ನ ಕನೆಕ್ಟ್ ಮಾಡುವಂತಹ ಒಂದು ಪ್ರಯತ್ನವನ್ನ ನಮ್ಮ ತಂಡ ಮಾಡ್ತಾ ಇದೆ. ಈ ನಮ್ಮ ತಂಡದಲ್ಲಿ ಹರೀಶ್ ಅವರು ಇದ್ದಾರೆ, ಜೊತೆಗೆ ಅಲೋಕ್ ಇದ್ದಾರೆ, ಚನ್ನಬಸವೇಶ್ವರ ಪಟ್ಟಗುಂಡಿ ಇದ್ದಾರೆ. ಇವರೆಲ್ಲರನ್ನು ಸೇರಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತೇನೆ. ಕಾರ್ಯಕ್ರಮದ ಆರಂಭದಲ್ಲಿ ಮೊದಲಿಗೆ ಒಬ್ಬೊಬ್ಬರು 3 ನಿಮಿಷ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬಹುದು. 3 ನಿಮಿಷ ಆದ ನಂತರ ಮತ್ತೆ 2ನೇ ರೌಂಡ್ನಲ್ಲಿ 4 ಅಥವಾ 5 ನಿಮಿಷ ಅಭಿಪ್ರಾಯವನ್ನ ಮಂಡಿಸಬಹುದು. ಆಮೇಲೆ ಗ್ರೂಪ್ ಡಿಸ್ಕಷನ್ ಅನ್ನ ಮಾಡುವ ಸಾಧ್ಯತೆನೂ ಇದೆ. ಅವಕಾಶ ಇದ್ರೆ ಗ್ರೂಪ್ ಡಿಸ್ಕಷನ್ ಅನ್ನು ನಾವು ಮಾಡಬಹುದು. ಈಗ ಕಾರ್ಯಕ್ರಮ ಮೊಟ್ಟ ಮೊದಲಿಗೆ ಸಾಣೆಹಳ್ಳಿಯ ಪೂಜನೀಯರಾದ ಪಂಡಿತಾರಾಧ್ಯ ಸ್ವಾಮೀಜಿಯವರಿಂದ ಆರಂಭ ಆಗುತ್ತೆ. ಸ್ವಾಮೀಜಿಯವರೇ, ಮದ್ಯಪಾನ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ತಾವು ದೊಡ್ಡ ಹೋರಾಟವನ್ನ ಮಾಡಿದ್ದೀರಿ. ಇದೊಂದು ದೊಡ್ಡ ನೈತಿಕ ಶಕ್ತಿಯನ್ನ ನೀಡಿದೆ ಕರ್ನಾಟಕದ ಜನರಿಗೆ. ತಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಮಂಡಿಸ್ಬೇಕು ಅಂತ ಕೋರ್ತೀನಿ ಸ್ವಾಮಿ. ಈ ಮದ್ಯ ನಿಷೇಧ ಆಂದೋಲನದಲ್ಲಿ ಭಾಗವಹಿಸಿರುವ ಪಂಡಿತಾರಾಧ್ಯ ಸ್ವಾಮಿ ಗೌರವದ ಶರಣಾರ್ಥಿಗಳು, ಕರ್ನಾಟಕ ಮತ್ತು ಭಾರತ ಕೊರೋನಾ ಹಾವಳಿಯಿಂದ ತುಂಬಾ ಸಂಕಟದಲ್ಲಿದೆ. ಇಂಥ ಸಂದರ್ಭದಲ್ಲಿ 40 ದಿನಗಳ ಕಾಲ ಮದ್ಯ ನಿಷೇಧ ಮಾಡಿದ್ರಿಂದ ಅನೇಕ ಕುಟುಂಬಗಳು ತುಂಬಾ ಸಂತೋಷವನ್ನು ಅನುಭವಿಸ್ತಾ ಇತ್ತು. ಮದ್ಯ ನಿಷೇಧದ ಕಾರಣಕ್ಕಾಗಿ ಹವ್ಯಾಸಿ ಮತ್ತು ನಿರಂತರ ಕುಡುಕರು ಸಹ ಮದ್ಯ ಪೂರ್ಣ ತ್ಯಜಿಸಬೇಕು ಅನ್ನುವಂತ ತೀರ್ಮಾನಕ್ಕೆ ಬಂದಿತ್ತು.
ಆದರೆ ಸರ್ಕಾರ ಅವಕಾಶವನ್ನು ಕೊಟ್ಟ ಕಾರಣಕ್ಕಾಗಿ ನಾವು ನೋಡಿದ್ವಿ ಏನೋ ಮಹಾ ಸಾಧನೆ ಮಾಡಿದ ಹಾಗೆ ಜನ ಕುಡಿತಾ ಇದ್ದದ್ದು ಸಾಲು ಸಾಲು ಸರದಿಯಲ್ಲಿ ಹೆಣ್ಣು ಗಂಡು ಚಿಕ್ಕವರು ದೊಡ್ಡವರು ವಿದ್ಯಾವಂತರು ಅವಿದ್ಯಾವಂತರು ಅನ್ನದೇ ಕುಡಿದು ಏನೇನು ಅನಾಹುತ ಮಾಡಿದ್ರು ಅನ್ನೋದನ್ನ ಗಮನಿಸಿದ್ದೆ ಗಾಂಧೀಜಿ ರಾಷ್ಟ್ರಕ್ಕೆ ಇದೊಂದು ಶಾಪ ಅಂತ ಹೇಳಿದ್ರು ಆದ್ರೆ ಗಾಂಧಿ ನಾಡಿನ ನಾವು ಆ ಶಾಪವನ್ನೇ ವರ ಅಂತ ಭಾವಿಸ್ಕೊಂಡಿದ್ದೇವೆ ಇವತ್ತು ಇವಾಗಲೂ ತೊಂದರೆ ಆಗ್ತಾ ಇರುವಂತದ್ದು ಶ್ರೀಮಂತರಿಗೆ ಧೀಮಂತರಿಗೆ ಅಲ್ಲ ಕಾಯಕ ಜೀವಿಗಳು ಶ್ರಮಜೀವಿಗಳು ಯಾರಿದ್ದಾರೋ ಅವ್ರಿಗೆ ನಿಜವಾದಂತ ತೊಂದರೆ ಆಗ್ತಾ ಇದೆ ಆ ಕಾಯಕ ಜೀವಿಗಳೆಲ್ಲರೂ ಕೂಡ ಕುಡಿದು ಮಲಗಿದ್ರು ಅಂತಂದ್ರೆ ನಾಡಿನ ಕ್ಷೇಮವನ್ನ ಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹನ್ನೆರಡನೇ ಶತಮಾನದಲ್ಲಿ ಶರಣರು ಆ ಕಾಯಕ ಜೀವಿಗಳಲ್ಲಿ ಅರಿವನ್ನ ಮೂಡಿಸಿದ್ರು ಜಾಗೃತಿಯನ್ನ ತಂದ್ರು ತನ್ಮೂಲಕ ನವ ಸಮಾಜವನ್ನ ನಿರ್ಮಾಣ ಮಾಡಿದ್ರು ಆ ನೆಲೆಯಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಪ್ರಜ್ಞಾವಂತರು ಕೂಡ ಈ ಮಧ್ಯದ ವಿರುದ್ಧ ಹೋರಾಟವನ್ನ ಮಾಡಿ ಅದನ್ನ ಸರ್ಕಾರ ಸಂಪೂರ್ಣವಾಗಿ ನಿಷೇಧಗೊಳಿಸುವ ಹಾಗೆ ಎಚ್ಚರಿಸಬೇಕಾಗಿದೆ ಈ ನೆಲೆಯಲ್ಲೇ ನಾವು ಈಗಾಗಲೇ ಎರಡು ಸಾರಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದೇವೆ ಅವರ ಜೊತೆಗೆ ಮಾತನಾಡಿದ್ದೇವೆ ಆದರೆ ಸಾರ್ವಜನಿಕ ಒತ್ತಡ ಹೆಚ್ಚಾಗದೇ ಇದ್ರೆ ಯಾವ ಸರ್ಕಾರವೂ ಕೂಡ ಇದನ್ನ ನಿಷೇಧ ಮಾಡುವಂತ ಪ್ರಯತ್ನವನ್ನ ಮಾಡೋದಿಲ್ಲ ಇದು ನಿಷೇಧ ಆಗದೇ ಇದ್ರೆ ಕರ್ನಾಟಕ ಶಾಂತಿಯ ತೋಟ ಆಗಲ್ಲ ಹುಡುಕರ ಬೀಡಾಗತ್ತೆ ನಾಳೆ ಎಲ್ಲರೂ ಕೂಡ ಕೊರೋನಾ ಹಾವಳಿಗೆ ಬಲಿಯಾಗಿ ಇಡೀ ಕರ್ನಾಟಕವೇ ಒಂದು ಸ್ಮಶಾನ ಆಗಬಹುದು ಸ್ಮಶಾನ ಆಗಬಾರ್ದು ಅಂತಂದ್ರೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋಂಥದ್ದು ನಮ್ಮ ಬಯಕೆ ನಂತರ ಮತ್ತೆ ನಿಮ್ಮ ಜೊತೆ ಮಾತನಾಡ್ತೇವೆ ಥ್ಯಾಂಕ್ ಯು ಸ್ವಾಮೀಜಿ ಧನ್ಯವಾದಗಳು ಸ್ನೇಹಿತರೆ ಈಗ ಸ್ವರ್ಣವಳ್ಳಿ ಮಠದ ಗಂಗಾಧರೇಶ್ವರ ಸರಸ್ವತಿ ಸ್ವಾಮಿಗಳವರು ಮಾತಾಡ್ತಾರೆ ಸ್ವಾಮೀಜಿಯವರೇ ತಮ್ಮ ಅಭಿಪ್ರಾಯ ಮದ್ಯಪಾನ ನಿಷೇಧದ ಬಗ್ಗೆ ತಮ್ಮ ನಿಲುವೇನು ಅಂತ ತಿಳಿಸಬೇಕು ಅಂತ ಕೋರ್ತೇನೆ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕ ಶಂಕರಂ ಮದ್ಯಪಾನದ ಶಾಶ್ವತ ನಿಷೇಧದ ಬಗ್ಗೆ ಇಂಥ ಒಂದು ಚರ್ಚೆಯನ್ನು ಏರ್ಪಡಿಸಿರೋದು ಬಹಳ ಸಂತೋಷವನ್ನು ಮಾಡಿದೆ ಈಗ ತಾನೇ ಸಾಣೆಹಳ್ಳಿ ಶ್ರೀಗಳವರು ಹೇಳಿದ ಹಾಗೆ ಈ ಮದ್ಯಪಾನವನ್ನ ಮುಂದುವರೆಸಿದರೆ ಶ್ರಮಿಕಗಳು ತುಂಬಾ ಪೆಟ್ಟು ತಿಂತಾರೆ ಮೊದಲೇ ಅವರು ದುಡಿಮೆಗೆ ಕಷ್ಟಪಡ್ತಾ ಇರ್ತಾರೆ ದುಡ್ದಿದ್ದೆಲ್ಲ ಈ ಮದ್ಯಪಾನದ ಅಂಗಡಿಗೆ ಹೋಗ್ತಿದೆ ನಮ್ಮ ದೃಷ್ಟಿಯಲ್ಲಿ ಈ ಮದ್ಯಪಾನವನ್ನ ಶಾಶ್ವತ ನಿಷೇಧ ಮಾಡದೇ ಇದ್ರೆ ಭಾರತ ದೇಶಕ್ಕೆ ಏಳ್ಗೆ ಇಲ್ಲ ಗಾಂಧೀಜಿಯವರು ಇದನ್ನು ಹೇಳಿದ್ರು ಎಲ್ಲಿ ತನಕ ಮದ್ಯಪಾನ ನಿಷೇಧ ಶಾಶ್ವತವಾಗಿ ಸಂಪೂರ್ಣವಾಗಿ ಬರೋದಿಲ್ಲ ಅಲ್ಲಿ ತನಕ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ ಅಂತ ಹೇಳಿ ಮತ್ತೆ ಮೂರು ಜನರ ಮೂರು ಹಂತದಲ್ಲಿ ಆರೋಗ್ಯ ಕೆಡ್ತದೆ ನೋಡ್ರಿ ಒಂದು ಮದ್ಯಪಾನ ಮಾಡ್ತಕ್ಕಂತಹ ವ್ಯಕ್ತಿಯ ಆರೋಗ್ಯ ಹಾಳಾಗ್ತದೆ ಎರಡನೇದಾಗಿ ಅವನ ಕುಟುಂಬದ ಆರೋಗ್ಯ ಹಾಳಾಗ್ತದೆ ಮೂರನೇದಾಗಿ ಸಮಾಜದ ಆರೋಗ್ಯ ಹಾಳಾಗ್ತದೆ ವ್ಯಕ್ತಿಯ ಆರೋಗ್ಯ ಹಾಳಾಗೋದು ಎಲ್ರಿಗೂ ಗೊತ್ತೇ ಇದೆ ಕುಟುಂಬದ ಆರೋಗ್ಯ ಹಾಳಾಗ್ತದೆ ಹೇಗೆಂತಂದ್ರೆ ಮದ್ಯಪಾನ ಮಾಡಿದಂತಹ ವ್ಯಕ್ತಿ ಅವನು ತನ್ನ ಮಕ್ಕಳಿಗೆ ಸರಿಯಾಗಿ ಸಂಸ್ಕಾರ ಕೊಡ್ಲಿಕ್ಕೆ ಆಗೋದಿಲ್ಲ ಅವನು ನಾವು ತುಂಬಾ ಜನರನ್ನ ನೋಡಿದ್ದೀವಿ ಮದ್ಯಪಾನ ಮಾಡಿದಂತಹ ವ್ಯಕ್ತಿಗಳಿಗೆ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡೋಕೆ ಆಗೋದಿಲ್ಲ ಅವ್ರ ಮಕ್ಕಳು ಉತ್ಕೊಂಡಾಗ ಇರ್ತಾರೆ ಹಾಗೆ ಸಮಾಜದ ಆರೋಗ್ಯ ಕೂಡ ಕೆಡುತ್ತದೆ ಯಾಕಂತಂದ್ರೆ ಅನೇಕ ಸಮಾಜ ಘಾತುಕ ಕೃತ್ಯಗಳು ನಡೀತವೆ ಮದ್ಯಪಾನ ವ್ಯಸನಿಗಳು ಎಲ್ಲರೂ ಈ ರೀತಿಯಲ್ಲಿ ಸಮಾಜ ಘಾತುಕರು ಅಂತ ಹೇಳೋದಿಲ್ಲ ಆದ್ರೆ ಸಮಾಜ ಘಾತುಕರು ಅಂತ ಯಾರೆಲ್ಲ ಇದ್ದಾರೆ ಅವರಲ್ಲಿ ಹೆಚ್ಚಿನವರೆಲ್ಲ ಮದ್ಯಪಾನದವರೇ ಮದ್ಯಪಾನ ಮಾಡಿ ಆ ಕೆಲಸ ಮಾಡ್ತಾರೆ ಅಂತ ಹೇಳಿ ಸ್ಪಷ್ಟವಾದ ಅಭಿಪ್ರಾಯ ಇದೆ ಹೀಗಾಗಿ ಮೂರು ಹಂತದಲ್ಲಿ ಆರೋಗ್ಯ ಕೆಡ್ತದೆ ಅದಕ್ಕಾಗಿ ನಮ್ಮ ಅನಿಸಿಕೆ ಏನು ಅಂತಂದ್ರೆ ಈ ಮದ್ಯಪಾನ ನಿಷೇಧವನ್ನು ಸಂಪೂರ್ಣ ಜಾರಿಗೆ ತರಬೇಕು ಅದಕ್ಕೆ ಹಿಂದೆ ಮಾಡದ ಹಾಗೆ ಮದ್ಯಪಾನ ಸೈವ ಮಂಡಳಿಯನ್ನು ಪುನಃ ನೇಮಕ ಮಾಡಬೇಕು ಹಿಂದಿನ ಅಧ್ಯಕ್ಷರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು ಹಾಗೆ ಒಂದಷ್ಟು ಒಳ್ಳೆಯದಾಯ್ತು ಮಧ್ಯೆ ಅದು ಬಿಟ್ಟು ಹೋಯ್ತು ಈಗಲಾದರೂ
ಮದ್ಯಪಾನ ಸೈಬ್ ಮಾಡಲಿ ಅಂತ ಪುನಃ ಸರಿಯಾಗಿ ಅಸ್ತಿತ್ವ ತಂದ್ರೆ ಬಹುಶಃ ನಮ್ಮ ರಾಜ್ಯ ಒಂದು ನೆಮ್ಮದಿಯ ಬೀಡ್ ಆಗಬಹುದು ಅಂತ ಕಾಡಿಸ್ತವೆ. ಸ್ವಾಮೀಜಿ ಹರಿ, ತಾವು ಇಷ್ಟೊತ್ತು ತಮ್ಮ ಅಭಿಪ್ರಾಯವನ್ನ ಮಂಡಿಸೋದಕ್ಕೆ ಧನ್ಯವಾದಗಳು. ಆಮೇಲೆ ಅವಕಾಶ ಇದೆಯಲ್ಲ? ಆಮೇಲೆ ಇದೆ ಸ್ವಾಮೀಜಿ, ಆಮೇಲೆ 4-5 ನಿಮಿಷ ಇದೆ. ಈಗ ಬೇಲಿಮಠದ ಶಿವರುದ್ರ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು ಅಂತ ಕೋರ್ತೀನಿ. ಸ್ವಾಮೀಜಿ, ವಾಸ್ತವವಾಗಿ ಮದ್ಯಪಾನ ಸಂಯಮ ಮಂಡಳಿಯನ್ನ ಅನುಷ್ಠಾನಗೊಳಿಸಬೇಕು, ಮತ್ತೆ ಅದನ್ನ ಆಕ್ಟಿವ್ ಮಾಡಬೇಕು ಅಂತ ಅನ್ನೋದು ಸ್ವರ್ಣವಳ್ಳಿ ಮಠಾಧೀಶರ ಅಭಿಪ್ರಾಯ ಆಗಿದೆ. ಸ್ವಾಮೀಜಿ, ಮದ್ಯಪಾನ ಸಂಯಮ ಮಂಡಳಿ ಇರಬೇಕಾ ಅಥವಾ ಪೂರ್ಣ ಪಾನ ನಿಷೇಧ ಇರಬೇಕಾ, ನಮ್ಮ ಅಭಿಪ್ರಾಯವನ್ನ ಮಂಡಿಸಿ ಸ್ವಾಮೀಜಿ. ನೋಡಿ, ಹಿಂದೆ ಬಿಜೆಪಿಯವರ ಹೋರಾಟದ ನೆಲೆಯಲ್ಲಿ ಮದ್ಯಪಾನದ ಸಂಪೂರ್ಣ ನಿಷೇಧ ಇತ್ತು. ವಾಸ್ತವವಾಗಿ ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದಲ್ಲಿ ಇದ್ದದ್ದು ಮದ್ಯಪಾನ ನಿಷೇಧ ಮಂಡಳಿ, ಸಂಪೂರ್ಣವಾಗಿ ಅದನ್ನ ನಿಷೇಧ ಮಾಡಬೇಕು ಅಂತ ಅನ್ನುವಂಥದ್ದೇ ಎಲ್ಲರ ಅಭಿಪ್ರಾಯ ಆಗಿತ್ತು. ಆದ್ರೆ ಅದರಿಂದ ಬರ್ತಕ್ಕಂತ ಈ ಧನಾದಾಯದ ವ್ಯವಸ್ಥೆಯನ್ನ, ಹಣಕಾಸಿನ ವ್ಯವಸ್ಥೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಕುಡುಕರ ಒಂದು ಇನ್ಫ್ಲೂಯೆನ್ಸ್ ಒಳಗಾದಂತ ಜನ ಮದ್ಯಪಾನ ನಿಷೇಧವನ್ನ ಸಂಪೂರ್ಣವಾಗಿ ನಿರಾಕರಣೆ ಮಾಡಿ ಮದ್ಯಪಾನ ಸಂಯಮ ಮಂಡಳಿ ಅಂತ ಮಾಡಿದ್ರು. ಅಂದ್ರೆ ಏನು, ಕುಡಿಯೋವರಿಗೆ ನೀವು ಕಡಿಮೆ ಕುಡಿಯಿರಿ ಅಂತ ಹೇಳುವಂತದ್ದು ಸಂಯಮ. ಸಂಯಮ ಅಲ್ಲ, ಅದರ ಸಂಪೂರ್ಣವಾದ ನಿಷೇಧ ಇರುವಂತ ಸನ್ನಿವೇಶದಲ್ಲಿ ಅದನ್ನ ಕಡಿಮೆ ಕುಡಿಯಿರಿ ಅಂತ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ವಾಸ್ತವವಾಗಿ ಮದ್ಯಪಾನ ನಿಷೇಧ ಅಂತ ಅನ್ನುವಂತದ್ದು ಸರ್ವಜ್ಞ ಒಂದ್ ಕಡೆ ಹೇಳ್ತಾನೆ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಗಿ ಉದ್ದಾನ ಮರವ ನೇರಿ ಕೈ ಕಳಚಿ ಕೆಳಗೆ ಬಿದ್ದಂತೆ ಸರ್ವಜ್ಞ ಅಂತ ಹೇಳ್ತಾನೆ. ಹಾಗೆ ಸಂಪೂರ್ಣವಾಗಿ ಅಧಃಪತನ, ನೈತಿಕವಾಗಿ, ಸಾಮಾಜಿಕವಾಗಿ, ಸಾಂಸಾರಿಕವಾಗಿ ಸಂಪೂರ್ಣವಾಗಿ ಹಾಳಾದಂತ ಅನೇಕ ಕುಟುಂಬಗಳನ್ನ ನೋಡಿದ್ದೇವೆ. ಅದಕ್ಕೆ ತನ್ನ ಮೈನಲ್ಲಿರುವಂತ ಒಡವೆ ಕೊಡ್ಲಿಲ್ಲ ಅಂತ ಕುಟುಂಬಗಳನ್ನ ಸಂಪೂರ್ಣವಾಗಿ ಕೊಲೆ ಮಾಡಿದ ಕುಡುಕರಿದ್ದಾರೆ. ಇಂತಹ ಸನ್ನಿವೇಶದಲ್ಲಿ ಮದ್ಯಪಾನ ಅಂತ ಅನ್ನುವಂಥದ್ದು ಯಾವತ್ತು ಮನುಷ್ಯ ಕುಲಕ್ಕೆ ಮಾರಕ, ಇದನ್ನ ವಿಶೇಷವಾದ ರೀತಿಯಲ್ಲಿ ಅದನ್ನ ವಿರೋಧಿಸಬೇಕು. ಅದು ಮನುಷ್ಯನ ಆರೋಗ್ಯವನ್ನ ಮತ್ತು ಅವನ ಸಂಸಾರದ ಒಂದು ಸೌಮನಸ್ಯತೆಯನ್ನ, ಸಾಮರಸ್ಯವನ್ನ ಮತ್ತು ಗಟ್ಟಿತನವನ್ನ ಖಂಡಿತ ಸೃಷ್ಟಿ ಮಾಡುತ್ತದೆ. ಒಂದು ಕಾಲದಲ್ಲಿ ನಾನು ಹೇಳಿದ್ದೇನೆ, ಚೀನಾದಲ್ಲಿ ಅಫೀಮಿನ ಚಟ 100ಕ್ಕೆ 90 ಸನ್ನಿವೇಶದಲ್ಲಿ ಅಲ್ಲಿನ ಸರ್ಕಾರ ಬಿಗಿಮುಷ್ಟಿಯಿಂದ ಅದನ್ನ ಸಂಪೂರ್ಣವಾಗಿ ನಿರಾಕರಣೆ ಮಾಡಿದೆ. ಇವತ್ತು ಅಲ್ಲಿ ಅಫೀಮ್ ತಿಂದು ಈ ಮತ್ತು ಹೋಗುವಂತ ಜನಗಳೇ ಇಲ್ಲ. ಸರ್ಕಾರ ಮನ್ಸು ಮಾಡಿದ್ರೆ, ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಮಾಡ್ತಕ್ಕಂತ ಒಂದು ಗಟ್ಟಿತನವನ್ನು ರೂಪಿಸಿದ್ರೆ ಇದು ಸರಿಯಾಗಿ ಒಳ್ಳೆ ಕೆಲಸ ಆಗುತ್ತೆ. ವಾಸ್ತವವಾದಂತ ರೀತಿಯಲ್ಲಿ ಮದ್ಯಪಾನ ನಿಷೇಧವನ್ನ ಎಲೆಕ್ಷನ್ಗೆ ತಂದು ಆ ವ್ಯವಸ್ಥೆಯನ್ನು ಮಾಡ್ಬೇಕು ಅಂತ ಅನ್ನುವಂತ ಮಾತೇನು ಬಂತಲ್ಲ, ಇದ್ರ ಬಗ್ಗೆ ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿದವರು ನಮ್ಮ ಸಿರಿಗೆರೆಯ ಗುರುಗಳು. ಅವರು ಕಳೆದ 2-3 ಎಲೆಕ್ಷನ್ನಿನ ಹಿಂದೆ ಪ್ರತಿಯೊಂದು ಮನೆಯಲ್ಲೂ ಅವರು ಸಂದೇಶ ಕೊಟ್ಟರು, ಯಾರು ಕುಡುಕರಲ್ಲವೋ, ಕುಡುಕರಿಗೆ ಯಾರು ಪ್ರೋತ್ಸಾಹ ಮಾಡೋದಿಲ್ವೋ ಅಂತ ಪಕ್ಷಕ್ಕೆ ಅಂತ ವ್ಯಕ್ತಿಗಳನ್ನ ಕೊಡಬೇಕು. ಆದ್ರೆ ಇವೆಲ್ಲವೂ ನೈತಿಕವಾದ ನೆಲೆಯಲ್ಲಿ ಈ ಹಣದ ಆಮಿಷಕ್ಕೆ ಒಳಗಾದಂತ ಸರ್ಕಾರ ಅದನ್ನೆಲ್ಲ ಸಂಪೂರ್ಣವಾಗಿ ಪಕ್ಕಕ್ಕೆ ತರಿಸಿತು. ಒಂದ್ ರೀತಿಯಲ್ಲಿ ಒಂದು ಜನಾಂದೋಲನವನ್ನ ಬಹಳ ವಿಶೇಷವಾದ ರೀತಿಯಲ್ಲಿ ಮಾಡಿ ಅದಕ್ಕೆ ಸರ್ಕಾರದ ಮೇಲೆ ಒತ್ತಡ ತಂದಂತ ಸನ್ನಿವೇಶದಲ್ಲಿ ಆಯಿತು, ನಿಮಗೆ ಅದರ ಪರವಾಗಿ ನಾವು ಇದ್ದೇವೆ ಅಂತ ಅನ್ನುವಂತ ರೀತಿಯಿಂದ ಬಣ್ಣದ ಮಾತುಗಳನ್ನಾಡಿ ಅವರ ಯಾವ ಒಂದು ಚಳವಳಿಯನ್ನ ಡಿಸಾಲ್ವ್ ಮಾಡಿದಂತ ಸನ್ನಿವೇಶವನ್ನು ನಾವು ಗಮನಿಸಿದ್ದೇವೆ. ಒಟ್ಟಾರೆ ಹೇಳೋದಾದ್ರೆ, ನಾವು ನಮ್ಮ ತನವನ್ನ ಉಳಿಸ್ಕೊಂಡು ನೆಮ್ಮದಿಯಿಂದ ಬಾಳ್ಬೇಕಾದ್ರೆ ಈ ಪಾನ ನಿಷೇಧ ಅಂತ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಜಾರಿಗೆ ತರಬೇಕು. ಸಂಯಮ ಬೇಡ ನಮಗೆ, ಸಂಪೂರ್ಣ ನಿಷೇಧವಿರಲಿ. ಕರ್ನಾಟಕದ ಮಾಜಿ ಸಹಕಾರ ಸಚಿವರು ಆದ SS ಪಾಟೀಲ್ ಅವರು, ಪಾಟೀಲ್ ಅವರು ಕರ್ನಾಟಕದಲ್ಲಿ ಮದ್ಯಪಾನ ನಿಷೇಧ ಜಾರಿಗೆ ಬರಬೇಕು ಅಂದ್ಬಿಟ್ಟು JH ಪಟೇಲ್ ರು ಮುಖ್ಯಮಂತ್ರಿ ಆಗಿದ್ದಾಗ ದೊಡ್ಡ ಹೋರಾಟವನ್ನ ಮಾಡಿದ್ರು. ಸಂಪುಟದಲ್ಲಿ ಪಾನ ನಿಷೇಧ ಜಾರಿ ಆಗ್ಬೇಕು ಅನ್ನುವ ಒತ್ತಾಯವನ್ನ ತಂದಿದ್ರು. ಈಗ SS ಪಾಟೀಲ್ ಅವರು ತಮ್ಮ ವಿಷಯವನ್ನ ಮಂಡಿಸ್ತಾರೆ. ಹುಡುಕುವಾಗೆ ಹರಿಯುವ ಹಾವ ಪರನಾರಿ ಬಿಟ್ಟಂಗೆ ಮರಣ ಕಾಣಯ್ಯ ಸರ್ವಜ್ಞ ತತ್ವಾಚರಣೆಯನ್ನು ಸ್ಮರಿಸಿ ಎಲ್ಲ ಪೂಜ್ಯರುಗಳಿಗೆ ವಂದಿಸಿ ಗೌರವಾನ್ವಿತ ಎಲ್ಲ ಅತಿಥಿಗಳೇ, ಹುಷ ಇದೀಗ
ಮಾತನಾಡಿ ನಾನು ಮೊದಲಿನಿಂದಲೂ 53ನೇ ವಯಸ್ಸಿನಲ್ಲಿ ನಾನು ಶಾಲೆ ಬಿಟ್ಟು ಊರು ಪಟೇಲ್ಕಿ ಮಾಡಕ್ಕೆ ಹೋದೆ. ಆ ಕಾಲಕ್ಕ ಸಂಪೂರ್ಣ ಪಾನ್ ನಿಷೇಧ ಜಾರಿ ಇತ್ತವ. ನಾವು ಗೌಡಿ ಮಾಡಮ ಜನರ ಹೆಣ್ಮಕ್ಳು ಬಹಳ ಸುಖವಾಗಿದ್ರು ಅವ್ರು ಸುಖಿದ್ರು. ಆದ್ರೆ ಇದನ್ನ ನಿಜಲಿಂಗಪ್ಪನವ್ರು ಜಾರಿ ತಂದ ನಂತರ ಅವರು ರಾಜೀನಾಮೆ ಕೊಟ್ಟು ಬಂದು ಏನು ಉಪಯೋಗ ಆಗಲಿಲ್ಲ. ಆದ್ರೆ ಇವತ್ತ ಮಾನ್ಯ ಪೂಜ್ಯರೆಲ್ಲರೂ ಮತ್ತು ಮಾಧವ ಪ್ರಕಾಶ್ ಅವರು ನನಗೆ ಫೋನ್ ಮಾಡಿ ಪಾಟೀಲ್ರ ನೀವು ಒಪ್ಕೋಬೇಕು ಎಲ್ಲರೂ ಒಪ್ಕೊಂಡ್ರೆ ಅಂತ ಹೇಳಿಂದ ಖಂಡಿತವಾಗಿ ನಾನು ಬಹಳ ಸಂತೋಷದಿಂದ ಅದನ್ನು ಒತ್ಕೊಂಡು ಈ ಒಂದು ಸಂಚಾಲಕನಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇನೆ. ಇದು ಕೇವಲ ನಾವು ಹಾಗೆ ಹೇಳ್ಕೊತ ಹೋದ್ರೆ ಆಗೋದಿಲ್ಲ ಮತ್ತು ಯಾವ ಸರ್ಕಾರ ಬಂದರೂ ಮಾಡೋದಿಲ್ಲ. ಬಹುಶಃ ನಾನು ಕೂಡ ಇದರ ಜವಾಬ್ದಾರಿ ಹೊರಬೇಕಾ. ಬಹುಶಃ ಇಲ್ಲಿ ಆರೋಪ ಪಡುವ ಹಾವಿನ ಬಾಯ ಕತ್ತುಗಳು ಅಂತ ತಿಳ್ಕೊಂಡು ನಮ್ಮ ಸಿರಿಗೇರಿ ಪೂಜ್ಯರು ಒಂದು ಲೇಖನ ಬರೆದಿದ್ದಾರೆ. ಆ ಲೇಖನದಲ್ಲಿ ನಮ್ಮ ಪ್ರಸ್ತಾಪನೆ ಬಂದಿದೆ. ಯಾಕಂದ್ರೆ ನಾವು ಜೆ ಎಚ್ ಪಲ್ಟ್ರ ಹೇಳಿಕೆ ಪ್ರಕಾರ ಹೋಗಿ ಅಲ್ಲಿ ಭೇಟಿಯಾಗಿ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಬಂದದ್ದು ಖರೆ. ಆದ್ರೆ ನಾನು ಮಾಡದೆ ಇದ್ದದ್ದು ಖರೆ. ಆ ಕಾರಣದಿಂದ ಯಾವ ಸರ್ಕಾರ ಕೂಡ ಬದಿನಲ್ಲಿ ಹೇಳಿದ್ದಾಗ ಯಾವ ಸರ್ಕಾರ ಬಂದರೂ ಇದನ್ನ ಮಾಡೋದಿಲ್ಲ. ಅದರಲ್ಲಿ ಮಹಿಳೆಯರನ್ನ ಜಾಗೃತಿ ಸ್ಪಷ್ಟವಾದ ಅಭಿಪ್ರಾಯ. ಅದೇ ರೀತಿಯಿಂದ ಇವತ್ತ ಟೀಪು ಸುಲ್ತಾನ್ ಉದಾಹರಣೆ ಕೊಡ್ತಾರೆ ನಮ್ಮ ಪೂಜ್ಯರು. ಆಯ್ದಲ್ಲ ಟೀಪು ಸುಲ್ತಾನು ಅದನ್ನೊಂದು ಎರಡು ನಿಮಿಷ ಒಂದು ನಿಮಿಷ ಓದಿನಿ ಬಿಡ್ತೇನೆ. ಮದ್ಯವನ್ನು ತಯಾರು ಮಾಡದಂತೆ ಮತ್ತು ಮಾರಾಟ ಮಾಡದಂತೆ ಕಟ್ಟುನಿಟ್ಟಾಗಿ ಪಾನ್ ನಿಷೇಧವನ್ನು ಜಾರಿಗೆ ತಂದಿರುವುದಾಗಿಯೂ ಮತ್ತು ಎಲ್ಲಾ ಮಾರಾಟಗಾರರಿಂದ ಮದ್ಯದ ಮಾರಾಟ ಮಾಡದಂತೆ ಮುಚ್ಚಳಿಕೆಯನ್ನು ಭರಿಸಿಕೊಂಡಿರುವುದಾಗಿಯೂ ನೀವು ಮಾಡಿದ ವರದಿ ಭೇದ್ಯವಾಯಿತು. ಇಷ್ಟೇ ಸಾಲದು ಅವರಿಂದನೂ ಭರಿಸಬಹುದು. ಟೀಪುಗೆ ಆಗಿನ ಮೀರ್ ಸಾಧಕರೆಲ್ಲ ಅವ್ರಿಗೆ ಮಧ್ಯ ಚಾಲು ಮಾಡ್ಬೇಕಂತ ಹೇಳಿದ್ರೆ ಟೀಪು ಸುಲ್ತಾನ್ ಒದ್ಕೊಂಡಿಲ್ಲ. ಅದು ಇವತ್ತು ನಮಗೆ ಮಾದರಿ ಅನ್ನೋ ಮಾತನ್ನು ಕೂಡ ಅಲ್ಲಿ ಪೂಜ್ಯರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೇವಲ ಕರ್ನಾಟಕದಲ್ಲಿ ಬಂದ್ ಮಾಡಿದ್ರೆ ಬಂದ್ ಆಗೋದಿಲ್ಲ. ಆ ಕಾರಣದ ಇಡೀ ರಾಷ್ಟ್ರದಲ್ಲಿ ಕೂಡ ಈ ಮದ್ಯಪಾನ ನಿಷೇಧ ಜಾರಿ ತರಬೇಕನ್ನೋದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಆ ನಂತರ ಪೂಜ್ಯರೆಲ್ಲರೂ ಹೇಳಿದ ಹಾಗೆ ಬಹುಶಃ ಇವತ್ತಿನ ಮಹಿಳೆಯರ ಅತ್ಯಾಚಾರ ಅನಾಚಾರ ಇದೆಲ್ಲ ನಡೀತದಲ್ಲ ಅದಕ್ಕೆಲ್ಲ ಮೂಲ ಕಾರಣ ಈ ಪಾನ್ ನಿಷೇಧ ಪಾನ ಕುಡಿತಾ ಇರೋದು. ಆ ಕಾರಣದಿಂದ ಖಂಡಿತವಾಗಿ ಜಗತ್ ಈ ಕೊರೋನಾದಲ್ಲಿ ನಿಂತು ಹೋಗಿದ್ದೆ ಇಲ್ಲ ಸಂತೋಷದ ಇತ್ತು. ಮೊನ್ನೆ ಒಂದು ಹುಡುಗಿ ಇದ್ರೊಳಗೆ ಬಂದಿದೆ ಮಾಧವ ಪ್ರಕಾಶ್ ಅವರ ಹೇಳ್ತದೆ ನಮ್ಮಪ್ಪ ತಿಂಗಳಗಟ್ಟಲೆ ಬಿಟ್ಟು ಬಿಟ್ಟಿದ್ದ ನಿನ್ನೆ ಚಲೋ ಮಾಡಿದ ಹೋಗಿ ಇನ್ನೂ ಬಂದಿಲ್ಲಮ್ಮಪ್ಪ ತಾತ ಕೈ ಮುಗಿಸ್ಬಿಡ್ತೀನಿ ಬಂದ್ ಮಾಡ. ಹಾಗೆ ಇವತ್ತು ಮಹಿಳೆಯರು ಮತ್ತು ಶಾಂತಿಯಿಂದ ನಾವು ನೆಮ್ಮದಿ ಆಗ್ಬೇಕಾದ್ರೆ ಮದ್ಯಪಾನ ಸಂಪೂರ್ಣ ಜಾರಿ ತರಬೇಕು. ಮತ್ತು ಅಷ್ಟೇ ಅಲ್ಲ ನಾವು ಸುಮ್ಮನೆ ಕೂಡೋದ ಅವಶ್ಯಕತೆ ಇಲ್ಲ. ಈ ಕೊರೋನಾ ಎದ್ದಕ್ಕೆ ಬಿಟ್ಟಿದ್ದೀನಿ ತಮ್ಮನ್ನೆಲ್ಲ ಕಟ್ಟಿಕೊಂಡು ಪ್ರತಿ ಹಳ್ಳಿಗೆ ಪ್ರತಿ ತಾಲೂಕಿಗೆ ಪ್ರತಿ ಹೋಬಳಿ ಮಟ್ಟದಲ್ಲಿ ನಾವು ನಮ್ಮ ಸ್ವಯಂ ಮಂಡಳಿಯನ್ನು ಸ್ಥಾಪನೆ ಮಾಡೋಣ. ಈ ಸಮಯದಲ್ಲಿ ಯಾವ ಅರ್ಥ ಅದಕ್ಕೆ ಸುಮ್ಮನೆ ಮಾತ್ರ ಸರ್ಕಾರದ್ದು ಅಷ್ಟೇ. ಒಂದು ಕ್ಯಾಬಿನೆಟ್ ದರ್ಜೆ ಮಾಡ್ತಾರ ಒಬ್ಬರ ಅಧ್ಯಕ್ಷ ಮಾಡ್ತಾರ ಎಷ್ಟೋ ಮಾಧವ ಪ್ರಕಾಶ್ ಸರ್ ನಿಮಗೂ ಬರ್ತದೆ. ನಾನು ಸರ್ ಧನ್ಯವಾದಗಳು ಸರ್. ಸೆಕೆಂಡ್ ರೌಂಡ್ ಅಲ್ಲಿ ಮಾತಾಡಿದ್ರಿ ತಾವು. ಈಗ ಗದಗಿನ ತೋಂಟದ ಸಿದ್ದಲಿಂಗೇಶ್ವರ ಮಠದ ಸ್ವಾಮೀಜಿಯವರಾದ ಸಿದ್ದರಾಮ ಸ್ವಾಮೀಜಿಯವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾರೆ. ಸ್ವಾಮೀಜಿ ಶರಣ ಶರಣಾರ್ಥಿ. ಮಾತಾಡಿ ಸ್ವಾಮೀಜಿ. ಕರ್ನಾಟಕ ಸರ್ಕಾರದವರು ಕೇಳ್ತಾ ಇದ್ದೇನೆ? ಕೇಳ್ತಾ ಇದ್ದೆ ಸ್ವಾಮೀಜಿ, ಕೇಳ್ತಾ ಇದ್ದೆ. ಎಲ್ಲರಿಗೂ ಶರಣ ಶರಣಾರ್ಥಿಗಳು. ಇವತ್ತು ಕರ್ನಾಟಕ ಸರ್ಕಾರ ಲಾಕ್ಡೌನ್ ಅವಧಿಯ ನಂತರ ಮತ್ತೆ ಮದ್ಯ ಮಾರಾಟ ಮಾಡುವುದನ್ನ ಪ್ರಾರಂಭಿಸಿದ್ದಾರೆ. ಕರ್ನಾಟಕದಲ್ಲಿ ಮದ್ಯಪಾನ ನಿಷೇಧಗೊಳ್ಳಬೇಕು ಅನ್ನುವಂತ ಒಂದು ಕೂಗು ಅದು ಇಂದು ನಿನ್ನೆದಲ್ಲ.
ರಾಷ್ಟ್ರ ನಾಯಕರಾಗಿರುವಂತಹ ಮಾನ್ಯ ಎಸ್ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿರುವಂತಹ ಒಂದು ಸಂದರ್ಭದ ಒಂದು ಘಟನೆಯನ್ನ ಮಾನ್ಯ ಮಾದೇವ ಪ್ರಕಾಶ್ ಅವರು ಒಂದು ದಿನ ನನಗೆ ಹೇಳಿದ್ರು. ಅವತ್ತು ಮದ್ಯ ಮಾರಾಟದಿಂದ ಬರುವಂತ ಹಣವನ್ನ ಸಮಾಜ ಕಲ್ಯಾಣದ ಕಾರ್ಯಗಳಿಗೆ ಉಪಯೋಗಿಸುವುದು ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಮಾನ್ಯ ಸಚಿವೆ ಯಶೋಧರಾ ದಾಸಪ್ಪ ಅವರು ರಾಜೀನಾಮೆಯನ್ನೇ ನೀಡಿದ್ರು ಅನ್ನುವಂಥ ಒಂದು ವಿಷಯವನ್ನ ಇವತ್ತು ಅನೇಕ ಲಾಬಿಗಳನ್ನು ಮಾಡಿ ಕೇಳ್ತಾ ಇಲ್ಲ ರಾಜೀನಾಮೆಯನ್ನ ಕೊಡುವಂತ ಒಂದು ಪ್ರಶ್ನೆ ಬರೋದಿಲ್ಲ. ಆದ್ರೆ ಮದ್ಯಪಾನ ಒಂದು ಅನಿಷ್ಟ ಪದ್ಧತಿ, ಇಂಥ ಒಂದು ಹೇಳ್ತಾ ಇದೆ ಹೇಳ್ರಿ. ಹರಿ ಓಂ ಹರಿ ಓಂ. ಕ್ಷಮಿಸಬೇಕು, ಆಡಿಯೋ ವಿಡಿಯೋ ತೊಂದರೆ ಆಗ್ತಾ ಇದೆ. ಹಾ ಆಗ್ತಾ ಇದೆ, ಸ್ವಲ್ಪ ಕ್ಷಮಿಸಬೇಕು ದಯಮಾಡಿ. ಇದ್ರದ್ದು ಟೆಕ್ನಿಕ್ ನನಗೆ ಗೊತ್ತಿಲ್ಲ, ಯಾವುದೋ ಒಂದು ಕಾಲ್ ಬರ್ತಾ ಇದೆ, ಹಾಗಾಗಿ ಈಗ ಮತ್ತೆ ತಮಗೆ ಬರ್ತೀನಿ. ನಾನು ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳು ಭಾರತೀಯ ಜನತಾ ಪಕ್ಷದ ನಾಯಕರಾದ ಡಿ ಎಚ್ ಶಂಕರಮೂರ್ತಿ ಅವರು ಮಾತಾಡ್ತಾರೆ. ಸರ್ ಶಂಕರಮೂರ್ತಿ ಸರ್ ನಮಸ್ಕಾರ. ಕೇಳುತ್ತಾ, ನಾನು ಮಾತಾಡೋದು ಕೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನಾನು ಎಲ್ಲ ಪೂಜ್ಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೇನೆ, ಸ್ನೇಹಿತರಿಗೆ ಹಿರಿಯರಿಗೆ ನಮಸ್ಕಾರ. ಇದೊಂದು ಅದ್ಭುತವಾದಂತ ಕಲ್ಪನೆ ಮತ್ತು ವಿಷಯ. ಆದ್ರೆ ಇದು ಯಾವುದೋ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಇದಕ್ಕೆ ಪರಿಹಾರ ಸಿಕ್ಕೋದಿಲ್ಲ. ಇದನ್ನ ಬಹಳ ಹಲವು ಆಯಾಮಗಳು, ಹಲವು ಆಂಗಲ್ಗಳಿಂದ ನಾವು ನೋಡ್ಬೇಕಾಗ್ತದೆ. ಇದು ಸವಾಲು ಅಷ್ಟು ಸುಲಭ ಇಲ್ಲ. ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಕಲ್ಪನೆ ಆಸೆ ಈ ದೇಶ ಉದ್ಧಾರ, ಅವರು ಮದ್ಯಪಾನ ಬಿಡೋದ್ರಿಂದ ಅದಾಗತ್ತೆ ಇದಾಗತ್ತಲ್ಲ ಹೇಳಿದ್ದು, ದೇಶ ಉದ್ಧಾರ ಆಗತ್ತೆ ಅಂತ. ದೇಶದಲ್ಲಿರುವ ಕಿತ್ತು ತಿನ್ನುವ ಬಡತನ, ಅಜ್ಞಾನ ಮತ್ತು ಜನರ ಸಾಮಾಜಿಕ ವಿಚಿತ್ರ ಪದ್ಧತಿಗಳು, ಇವೆಲ್ಲಕ್ಕೂ ಮದ್ಯಪಾನ ಕಾರಣ ಅನ್ನೋದನ್ನ ಅವ್ರು ಕಂಡಿದ್ರು, ನೋಡಿದ್ರು. ನಾವು ನೋಡ್ತಾ ಇದ್ದೇವೆ ಇವತ್ತು. ಇವತ್ತು ಒಬ್ಬ ರಾಜಕಾರಣಿಯಾಗಿ ನಾನು ನೋಡಿದ್ದೇನೆ, ಯಾವುದೇ ಚುನಾವಣೆ ಬಂದಾಗ ಭಾಷಣ, ಬಹಳ ದೊಡ್ಡ ದೊಡ್ಡ ಭಾಷಣ ಮಾಡಿದವರೇ ಹೋಗಿ ಹಳ್ಳಿಗಳಲ್ಲಿ ಮದ್ಯಪಾನ ಹಂಚಿಬಿಡೋದನ್ನ, ಪ್ರತಿ ಚುನಾವಣೆಗಳು ಮುಗಿದ ನಂತರ ಈ ಮದ್ಯಪಾನ ಮಾಡುವವರ ಸಂಖ್ಯೆ ಜಾಸ್ತಿ ಆಗ್ತದನ್ನ ನಾವು ನೋಡ್ತಾ ಇದ್ದೇವೆ. ಇದರ ಜೊತೆಗೆ ಹಿಂದೆ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ನಿಜಲಿಂಗಪ್ಪನವ್ರ ಕಾಲ, ಅದಕ್ಕೂ ಮುಂಚಿನ ಕಾಲದಲ್ಲಿ ಅವತ್ತು ಆ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಗಾಂಧೀಜಿಯವರ ಬಗ್ಗೆ ಇದ್ದಂತ ಗೌರವ, ಪ್ರೀತಿ ಮತ್ತು ನಂಬಿಕೆಗಳ ಹಿನ್ನೆಲೆಯಲ್ಲಿ ಬಹಳಷ್ಟು ಕಡೆ ಮದ್ಯಪಾನ ಜಾರಿ ಆಯ್ತು. ಆದ್ರೆ ಅದು ಕ್ರಮೇಣ ಹೊರಟೋಯ್ತು, ಅದನ್ನ ತೆಗೆದಾಕ್ಲೇಬೇಕಾಯ್ತು. ಕಾರಣ ಏನ್ ಹೇಳುದು ನೋಡಿ, ಇದು ಇದು ಇಲ್ಲಿಸಿಟ್ ಲಿಕ್ಕರ್ ಕುಡಿತಾರೆ, ಅದಕ್ಕೆ ಜನ ಸಾಯ್ತಾರೆ, ಅದಕ್ಕೆ ಒಂದ್ ದೊಡ್ಡ ಪ್ರಚಾರ. ನನಗಿನ್ನು ನೆನಪಿದೆ, ನಾನು ಇನ್ನು ಸಣ್ಣ ಬಾಲಕನಿದ್ದಾಗ ಪ್ರಜಾವಾಣಿ ಪತ್ರಿಕೆಯಲ್ಲಿ ನಿತ್ಯ ಇಲ್ಲಿಸಿಟ್ ಲಿಕ್ಕರ್ ಕುಡಿದು ಎಷ್ಟು ಜನ ಸತ್ರು ಅನ್ನೋದೇ ಬರ್ತಾ ಇತ್ತು. ಅಂದ್ರೆ ಅದೊಂದು ಕ್ಯಾಂಪೇನು, ಇಲ್ಲಿಸಿಟ್ ಲಿಕ್ಕರ್ ವಿರುದ್ಧ ಅಲ್ಲ, ಅದು ಮದ್ಯಪಾನ ನಿಷೇಧದ ವಿರುದ್ಧ ಕ್ಯಾಂಪೇನ್. ಆ ಕ್ಯಾಂಪೇನ್ ಮಾಡಿದವ್ರು ಯಾರು, ಈ ಮದ್ಯಪಾನ ಒಂದು ಕಾಂಟ್ರಾಕ್ಟ್ ಮಾಡ್ತಾ ಇದ್ದವರು. ಆ ತರದೊಂದು ಲಾಬಿ ಸಮಾಜದಲ್ಲಿ ಅವಾಲ್ವ್ ಇರುತ್ತೆ. ಈ ರೀತಿ ಪ್ರತಿ ಬಾರಿ ಮತ್ತು ಪೂಜ್ಯರುಗಳು ಬಹಳಷ್ಟು ಬಾರಿ, ಅದರಲ್ಲೂ ನನಗೆ ಬಹಳ ಬಹಳ ಗೌರವವನ್ನು ನಾನು ಇಟ್ಕೊಂಡಿರ್ತಕ್ಕಂಥ ಎಲ್ಲಾ ಸ್ವಾಮೀಜಿಗಳ ಬಗ್ಗೆನೂ ನನಗೆ ಗೌರವ ಇದೆ. ಆದ್ರೆ ನನಗೊಂದು ಸ್ವಲ್ಪ ಬಳಕೆ ಜಾಸ್ತಿ, ಪ್ರೀತಿ ಜಾಸ್ತಿ ಇರೋ ಸಿರಿಗೆರೆ ಸ್ವಾಮಿಗಳು ಈ ಮದ್ಯಪಾನದ ವಿರುದ್ಧವಾಗಿ ಒಂದು ಅದ್ಭುತವಾದ ಹೋರಾಟ ನಡೆಸಿದ್ದನ್ನು ನಾನು ನೋಡಿದ್ದೇನೆ. ಆದ್ರೆ ಇವೆಲ್ಲದರ ಹಿಂದೆ ಇದು ಹಣದ ಪ್ರಶ್ನೆ, ಆದಾಯದ ಪ್ರಶ್ನೆ ಇವೆಲ್ಲ ಹೌದು, ಅದೆಲ್ಲ ಅಲ್ಲ. ಆದ್ರೆ ನೋಡಿ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಪೂರ್ಣ ಮದ್ಯಪಾನ ನಿಷೇಧ ಮಾಡಿದ್ದಾರೆ. ಅವರಲ್ಲಿ ತೊಂದರೆ ಇದೆ,
ಆ ನಿಷೇಧ ಮಾಡಿದ ಮೇಲೆ ನಾವು ಆ ವರದಿಗಳನ್ನು ನೋಡ್ತಾ ಇರ್ತೇವೆ. ಅದು ಫೇಲ್ ಆಯ್ತು, ಇಲ್ಲಿ ಫೇಲ್ ಆಯ್ತು, ಅಲ್ಲಿ ಕುಡಿತಾರೆ, ಇಲ್ಲಿ ಕುಡಿತಾರೆ, ಬೆಳಿಗ್ಗೆ ಸಿಗುತ್ತೆ, ಸಾಯಂಕಾಲ ಸಿಗುತ್ತೆ, ಕಳ್ತನಲ್ಲಿ ಸಿಗುತ್ತೆ, ಇವೆಲ್ಲ ಇರೋದೇ. ಇವತ್ತು ಸಮಾಜದೊಳಗೆ ಜನ ಬರ್ತೀನಿ ಹೆಸರಾಂತ ಪರಿಸರವಾದಿಗಳು. ಅರ್ಧ ನಿಮಿಷ ಹೇಳಿ ಸರ್. ಕಾನೂನುಗಳನ್ನ ನಾವು ಮಾಡೋದು ಜನರನ್ನ ಹಾದಿಗೆ ತರೋದಿಕ್ಕೆ, ಅದರಲ್ಲಿ ಲೋಪ ಆದ್ರೆ ಅದನ್ನ ತಿದ್ದಬೇಕೇ ಹೊರತು ಕಾನೂನೇ ತಪ್ಪು ಅಂತ ಹೇಳಿ ಮಾಡುದು ಸರಿಯಲ್ಲ. ಈ ರೀತಿ ಮದ್ಯಪಾನ ನಿಷೇಧದ ಕಾನೂನಿನ ಮೂಲಕ ನಾವು ನಿಷೇಧ ಮಾಡಬೇಕು ಮತ್ತು ಬರುವ ತಾಪತ್ರಗಳನ್ನ ಪರಿಹಾರ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಮನೋಸ್ಥಿತಿ ರಾಜ್ಯ ಆಳುವ ರಾಜಕಾರಣಿಗಳಿಗೆ ಅದು ಬರುವ ಹಾಗೆ ಮಾಡಿದಾಗ ಮಾತ್ರ ಇದು ಸಾಧ್ಯ. ಜನರಿಂದ ಎಬ್ಬಿಸಿ ಇದನ್ನ ಎಬ್ಬಿಸ್ತೇವೆ ಅಂತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅಂತ ಹೇಳಿ. ಧನ್ಯವಾದಗಳು ಸರ್. ಸರ್ ಇದು ಎಲ್ಲಪ್ರಟೆ ಸರ್, ತಾವು ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದ ಕೆಲಸವನ್ನ ಮಾಡಿದ್ದೀರಿ. ಮದ್ಯಪಾನ ಅನ್ನೋದು ಸಮಾಜದ ಒಟ್ಟು ಹಿತದ ಬಗ್ಗೆ, ಒಟ್ಟು ಆರೋಗ್ಯದ ಬಗ್ಗೆ ಯಾವ ರೀತಿಯ ಪರಿಣಾಮವನ್ನ ಬೀರುತ್ತೆ, ತಾವು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ಬೇಕು ಸ್ವಾಮೀಜಿ. ತಮ್ಮ ನಂತರ ಮಹಿಳಾ ಪ್ರತಿನಿಧಿಗಳು ಡಾಕ್ಟರ್ ವೀಣಾ ಮಾಧವ ತೊಣಪಿ ಮತ್ತು ಶಾರದಾ ದಾಬಡೆ ಅವರನ್ನ ತಾನು ಮಾತಾಡಿಸ್ತೀರಿ, ತಾವು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ಬೇಕು ಅಂತ ಕೋರ್ತೀನಿ. ಎಲ್ಲ ಪೂಜ್ಯರಿಗೆ ನನ್ನ ನಮಸ್ಕಾರಗಳು, ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರಗಳು. ನನಗೆ ಒಂದು ಅಪೂರ್ವವಾದಂಥ ಒಂದು ಅವಕಾಶ ಸಿಕ್ಕಿತ್ತು, ಅದು ಲೋಕ ಅದಾಲತ್ ಅಂತ. 7 ಜನ ನ್ಯಾಯವಾದಿ ಜಡ್ಜ್ಗಳ ಜೊತೆಯಲ್ಲಿ ಕೂತ್ಕೊಂಡು ಇಡೀ ಕರ್ನಾಟಕದ ಒಂದು ಆಗುಹೋಗುಗಳನ್ನು ಪರಿಶೀಲನೆ ಮಾಡ್ತಕ್ಕಂಥ ಒಂದು 10 ವರ್ಷಗಳ ಒಂದು ಅನುಭವ. ಇಲ್ಲಿ ನಾನು ಒಂದು ಒಂದು ವಿಷ ವರ್ತುಲ ವಿಷಯ ಸೈಕಲ್ ಅನ್ನ ಎಲ್ಲರೂ ಹಿರಿಯರ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದು ಏನು ಅಂತಂದ್ರೆ, ನಮ್ಮ ಲೋಕ ಅದಾಲತ್ತಲ್ಲಿ ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಆಡಳಿತ ನಡೆಸ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ಗೂ ಕೇಳಿದಾಗ ಶುಗರ್ ಕೇನ್ ಕಲ್ಟಿವೇಷನ್, ನೀರು, ಮಾನೋಕಲ್ಚರ್, ಇದರಿಂದ ನೀರಾವರಿ ಜಾಗದಲ್ಲಿ ಸುಮಾರು 500,000 ಎಕರೆ ಭೂಮಿ ಬಂಜೆ ಆಗಿದ್ದಾಳೆ. 500,000 ಎಕರೆ ಭೂಮಿ ನೀರನ್ನ ಬಳಸಿ ಫರ್ಟಿಲೈಸರ್ಸ್ ಅನ್ನು ಹಾಕಿ ಕಬ್ಬನ್ನು ಬೆಳೆಸಿ ಶುಗರ್ ಫ್ಯಾಕ್ಟರಿಗಳನ್ನು ಎಸ್ಟಾಬ್ಲಿಷ್ ಮಾಡಿ ಮೊಲಾಸಿಸ್ ಅನ್ನು ತಯಾರು ಮಾಡಿ ಆ ಮೊಲಾಸಿಸ್ ನಿಂದ ಕೂಡ ನಿಯರ್ಲಿ 40% ಆಫ್ ದಿ ನಮ್ಮ ರಾಷ್ಟ್ರದ ಲಿಕ್ಕರ್ನ ಕರ್ನಾಟಕದಲ್ಲಿ ತಯಾರು ಮಾಡ್ತಾ ಇದ್ದೀವಿ. ಈ ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ನೀರು, ಎಷ್ಟು ಫರ್ಟಿಲೈಸರ್ಸು, ಎಷ್ಟು ಪೆಸ್ಟಿಸೈಡ್ಸ್ ಅನ್ನ ಭೂಮಿಗೆ ಸೇರಿಸ್ತಾ ಇದ್ದೀವಿ, ಎಷ್ಟು ನೀರನ್ನು ಬಳಸ್ತಾ ಇದ್ದೀವಿ, ನೀರನ್ನು ಬಳಸಾದ್ಮೇಲೆ ಭೂಮಿ ಬಂಜೆ ಆಗಿರೋದು ಎಷ್ಟು, ಆಮೇಲೆ ಆ ಲಿಕ್ಕರ್ ತಯಾರು ಮಾಡಿದಾಗ ಎಷ್ಟು ನೀರನ್ನ ಬಳಸಿ ಎಷ್ಟು ಮಾಲಿನ್ಯ ಮಾಡಿದ್ವಿ, ಈ ಎಲ್ಲ ಅಂಕಿ ಅಂಶಗಳು ಕೂಡ ನಮ್ಮಲ್ಲಿ ಇದ್ದಾವೆ. ಇವಾಗ 100,000 ಎಕರೆ ಭೂಮಿನ ನಾವು ಬಂಜೆ ಮಾಡಿದ್ಮೇಲೆ, ನೀರಿಗೆ ವಿಷ ಬೆಳೆಸಿದ್ಮೇಲೆ, ಇದು ಲಿಕ್ಕರ್ ಆದಾಯ ನೀವು ನೋಡ್ಕೊಂಡು ಹೋದಾಗ 1 ಎಕರೆ ಭೂಮಿನ ರಿಕ್ಲೇಮ್ ಮಾಡಬೇಕಾಗಿದ್ರೆ ಆಲ್ಕಲಿನಿಟಿ ಸೆಲಿನಿಟಿಯಿಂದ 70,000 ರೂಪಾಯಿ ಬೇಕು. ನೀರು ಕೊಟ್ಟು ಫರ್ಟಿಲೈಸರ್ ಸಬ್ಸಿಡಿ ಕೊಟ್ಟು ವಿಷಾನ ಹಾಕಿ ನೀರನ್ನ ಹಾಳು ಮಾಡಿ ನದಿಗಳನ್ನು ಹಾಳು ಮಾಡಿ ಕೆರೆಗಳನ್ನು ಹಾಳು ಮಾಡಿ ಲಿಕ್ಕರ್ ಪ್ರಾಡಕ್ಟ್ ಇನ್ಕಮ್ ಲೆಕ್ಕ ಹಾಕ್ತಾ ಇದ್ದಾರೆ. ಆದರೆ ಆಶ್ಚರ್ಯ ಏನಂತಂದ್ರೆ, ನಾವು ಹೆಲ್ತ್ ಮಾನಿಟರ್ ಸಿಸ್ಟಮ್, ಸೋಷಿಯಲ್ ಇಂಪ್ಯಾಕ್ಟ್ ಸಿಸ್ಟಮ್, ಹೆಲ್ತ್ ಇಂಪ್ಯಾಕ್ಟ್ ಸಿಸ್ಟಮ್ ಅನ್ನು ಅನಲೈಸ್ ಮಾಡಿದಾಗ ಎಷ್ಟು ಜನಕ್ಕೆ ಲಿವರ್ ಡಿಸೀಸ್ ಬಂದಿದೆ, ಯಾಕೆ ಬಂದಿದೆ, ಆಮೇಲೆ ಸೋಷಿಯಲ್ ಇಂಪ್ಯಾಕ್ಟ್ ನಾವು ಅಸೆಸ್ ಮಾಡಿದಾಗ ಎಷ್ಟು ಜನ ಮಹಿಳೆಯರು ಕಣ್ಣೀರಾಗ್ತಾ ಇದ್ದಾರೆ. ಇದರ ಅಧ್ಯಯನ ನಿಮಾನ್ಸ್ನ ಎಲ್ಲ ತಜ್ಞರು ಅಧ್ಯಯನ ಮಾಡಿದ್ದಾರೆ ರಾಷ್ಟ್ರದಲ್ಲಿ 7 ರಾಜ್ಯಗಳಲ್ಲಿ, ಅದರ ಒಂದು ವರದಿನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ನೋಡಿದಾಗ ನಮ್ಗೆ ಏನ್ ಅನ್ಸ್ಬೇಕು, ಭೂಮಿ ತಾಯಿಗೆ ವಿಷ ಬೆರೆಸಿ, ನೀರಿಗೆ ವಿಷ ಬೆರೆಸಿ, ಲಿಕ್ಕರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು
ಅದನ್ನ ಹಳ್ಳಿ ಹಳ್ಳಿ ರೈತರಿಗೂ ಕೂಡ ಸಣ್ಣ ಸಣ್ಣ ಇದರಲ್ಲಿ ತೆಗೆದುಕೊಂಡು ಹೋಗಿ ಹಂಚ್ತಾ ಇದ್ದಾರೆ. ಇದು ಯಾರು ಉದ್ದಾರಕ್ಕೆ ಅಂತ ಗೊತ್ತಿಲ್ಲ. ಆಮೇಲೆ ಇನ್ನು ಒಂದು ಎರಡು ನಿಮಿಷ ತೆಗೆದುಕೊಂತ ಇದ್ದೀನಿ, ನಾನು ಆಮೇಲೆ ಮಾತಾಡ್ತೀನಿ ಇದ್ರ ಬೇರೆ ವಿಷಯಗಳನ್ನ. ಈಗ ಭೂಮಿ ಮಾನವ ಕಲ್ಚರ್ ಅಗ್ರಿಕಲ್ಚರ್ ಕಂಟಿನ್ಯೂಸ್ ಅಪ್ಲಿಕೇಶನ್ ಆಫ್ ಫರ್ಟಿಲೈಸರ್ಸ್, ಆಮೇಲೆ ನೈಟ್ರೇಟ್ ರಿಲೀಸ್ ಟು ದಿ ವಾಟರ್ ಬಾಡೀಸ್, ಯೂಟ್ರಿಫಿಕೇಶನ್, ದೆನ್ ಡಿಓ ಲೆವೆಲ್ ರಿಡಕ್ಷನ್, ವಿಓಡಿ, ಇದನ್ನೆಲ್ಲ ಅಧ್ಯಯನ ಮಾಡಿದ್ದೀವಿ. ಇದು ಎಲ್ಲನೂ ನಮ್ಮ ನ್ಯಾಯವಾದಿಗಳಾದಂತಹ ಶೈಲೇಂದ್ರ ಕುಮಾರ್ ಅವರು, ಎಂ ಕೆ ಪಾಟೀಲ್ ರವರು, ನಾಗಮೋಹನ್ ದಾಸ್ ಅವರು ನನಗೆ ಒಂದು ಅವಕಾಶ ಕೊಟ್ಟು ಈ ಎಲ್ಲಾ ವಿಷಯಗಳನ್ನು ಕೂಡ ನಾವು ಲೋಕ ಅದಾಲತ್ನಲ್ಲಿ ಬರವಣಿಗೆ ಮಾಡಿ ಡಿಸ್ಟ್ರಿಕ್ಟ್ ಹಂತದಲ್ಲಿ ಚರ್ಚೆ ಮಾಡಿದ್ದೀವಿ. ದಯವಿಟ್ಟು ಈ ಆದೇಶಗಳನ್ನ ಸರ್ಕಾರ ಗಮನಿಸಬೇಕು. ಆಮೇಲೆ ಕಾಡ ಅಂತಕ್ಕಂತ ಒಂದು ವ್ಯವಸ್ಥೆಗಳಿದ್ದಾವೆ, ಮೂರು ಕಾಡಗಳಿದ್ದಾವೆ, ಅವ್ರ ಹತ್ರ ಅಂಕಿ ಅಂಶ ಇದ್ದಾವೆ, ಎಷ್ಟು ಭೂಮಿ ಗಂಜಿ ಆಗಿದ್ದಾರೆ ಅನ್ನೋದನ್ನ ಇದನ್ನ ತರಿಸ್ಕೋಬೇಕು ಅಂತ ಮಹಾದೇವ್ ಪ್ರಸಾದ್ ಅವರಿಗೆ ನಾನು ಕೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಬೇರೆ ವಿಷಯಗಳನ್ನ ತಮಗೆ ಮಂಡಿಸ್ತೀನಿ. ಧನ್ಯವಾದಗಳು ಸರ್. ಅಂದ್ರೆ ಈ ಕಬ್ಬು ಬೆಳೆಯಿಂದ ಒಂದು ಕಡೆಯಲ್ಲಿ ಭೂಮಿ ಸವಳಾಗುತ್ತೆ, ಮತ್ತೊಂದು ಕಡೆ ಮೇಲೆ ಮೊಲಾಸಸ್ ಉತ್ಪಾದನೆ ಆಗುತ್ತೆ, ನೀರಿನ ಬಳಕೆ ಜಾಸ್ತಿ ಆಗುತ್ತೆ. ಇದರ ಒಟ್ಟು ದುಷ್ಪರಿಣಾಮಗಳು ಸಮಾಜದ ಮೇಲೆ ಆಗೋದ್ರ ಬಗ್ಗೆ ತಾವು ಅತ್ಯಂತ ಅಮೂಲ್ಯವಾದಂತಹ ವಿಷಯವನ್ನ ಮಂಡಿಸಿದ್ರಿ ಸರ್. ಈಗ ಆಂಟಿ ಲಿಕ್ಕರ್ ಇನಿಷಿಯೇಟಿವ್ ಗ್ರೂಪ್ನ ಡಾಕ್ಟರ್ ವೀಣಾ ಮಾಧವ ತೊಣಪಿ ಅವರು ಮಾತಾಡಬೇಕು ಅಂತ ಕೇಳ್ತಿದ್ದೆ. ಸರ್ ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಸ್ವಾಮಿಜಿಗಳಿಗೂ ನಾನು ಪಾದ ಮುಟ್ಟ ನಮಸ್ಕಾರ ಮಾಡಿ ನನ್ನ ಅನಿಸಿಕೆ ಒಂದೆರಡು ಹೇಳ್ತೀನಿ. ಸರ್ ಫಸ್ಟ್ ಆಫ್ ಆಲ್ ನಾನು ಅನ್ನೋದೇನಂದ್ರೆ ಈಗಾಗಲೇ ಏನೇ ಎಲ್ಲರೂ ಮಾತಾಡಿದ್ರು ಐ ಕನ್ಕರ್ ವಿತ್ ಎವ್ರಿ ಸ್ಪೀಕರ್ ಹೂ ಹ್ಯಾಸ್ ಸ್ಪೋಕನ್ ಅಂದ್ರೆ ದಟ್ ವಿಲ್ ಮೇಕ್ ಮೈ ಜಾಬ್ ಈಸಿಯರ್ ಅಂತ. ಸರ್ ನಂದು ಒಂದು ಕನ್ಸರ್ನ್ ಏನಂದ್ರೆ ನಮ್ ಪ್ರೈಮ್ ಮಿನಿಸ್ಟರ್ ತಮ್ಮ ಥರ್ಡ್ ಮನ್ ಕಿ ಬಾತ್ ಒಳಗೆ ಹೇಳಿದ್ರು ಏನೋ ಡ್ರಗ್ ಅಂಡ್ ಲಿಕರ್ ಮಿನೇಸ್ ಇಸ್ ಅ ನ್ಯಾಷನಲ್ ಪೇನ್ ಅಂತ. ಬರೀ ನ್ಯಾಷನಲ್ ಪೇನ್ ಅಂತ ಅಂದ್ಬಿಟ್ರೆ ಹಂಗ ಅನ್ನೋದಕ್ಕ ದೇ ಹ್ಯಾವ್ ಟು ಅಡ್ರೆಸ್ ದಿ ಪೇನ್, ದೇ ಹ್ಯಾವ್ ಟು ರೆಮಿಡಿ ದಿ ಪೇನ್, ಆ ದಿಕ್ಕದಿಂದ ಕೆಲಸ ಮಾಡಬೇಕು ಅನ್ನೋದು ಒಂದು ಮಹತ್ವದ. ಈಗ ಆ ದೃಷ್ಟಿಯಿಂದ ನಾವು ಸಾಧಾರಣ 2016 ಹಿಡಿದು ನಮ್ಮ ಆಂಟಿ ಲಿಕರ್ ಗ್ರೂಪ್ ವತಿಯಿಂದ ನಾವು ಕೆಲವೊಂದು ಆಕ್ಟಿವಿಟೀಸ್ ಮಾಡಿದ್ವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೆಂಗಾಯ್ತು ಅಂದ್ರೆ ಒಂದು 1700 ಹೊಸ ಲಿಕರ್ ಲೈಸೆನ್ಸಸ್ ಕೊಡ್ತೇವಿ ಅಂದಾಗ ನಾವು change.org ಪೆಟಿಷನ್ ಫ್ಲೋಟ್ ಮಾಡಿ ಪೋಸ್ಟ್ ಕಾರ್ಡ್ ಕ್ಯಾಂಪೇನಿಂಗ್ ಸಿಗ್ನೇಚರ್ ಕ್ಯಾಂಪೇನಿಂಗ್ ಮಾಡಿ ವಗೇರೆ ನಾವು ವಿ ಟ್ರೈಡ್ ಟು ಪ್ರಿವೇಲ್ ಅಪಾನ್ ದಿ ಎಕ್ಸೈಸ್ ಮಿನಿಸ್ಟರ್, ಗವರ್ನರ್ ಅಂಡ್ ದಿ ಚೀಫ್ ಮಿನಿಸ್ಟರ್ ನಾಟ್ ಟು ಓಪನ್ ದಿ ಲಿಕರ್ ಶಾಪ್ಸ್. ಅದೇನೋ ಉಳ್ಕಿದವರು ಎಲ್ಲರೂ ಮಾಡ್ಲಿಕ್ಕತ್ತಿದ್ರು, ಮುಂದ್ ಒಂದ್ ಎರಡು ತಿಂಗಳದಾಗ ಬಂತು ಏನೋ ಅವರು ಏನು ಮಾಡುವುದಿಲ್ಲ, ಓಪನ್ ಮಾಡುವುದಿಲ್ಲ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ವಿದಿನ್ 2 years ವಿದೌಟ್ ಗಿವಿಂಗ್ ಮಚ್ ಪಬ್ಲಿಸಿಟಿ MSIL ದವರು ಒಂದ್ 1600 ಹೊಸ ಲಿಕರ್ ಲೈಸೆನ್ಸಸ್ ಕೊಟ್ಟು ಅಂದ್ರೆ ಕರ್ನಾಟಕ ಗವರ್ಮೆಂಟ್ ಇನಿಷಿಯೇಟಿವ್ ಆಗಿ ಲಿಕರ್ ಸೇಲ್ ಮಾಡೋದು ತಗೊಂಡ್ಬಿಟ್ರು. ಇದು ಒಂದು ಬಹಳ ಇಟ್ಸ್ ಅ ವೆರಿ ಅನ್ಫಾರ್ಚುನೇಟ್ ಥಿಂಗ್. ಆಮೇಲೆ ನಾವು ಇನ್ನೊಂದೇನ್ ನೋಡ್ಲಿಕತ್ತು ಈಗಾಗ್ಲೇ ಸರ್ ವಗೇರೆ ಹೇಳ್ದಂಗ ಏನಂದ್ರ ದಿ ಗವರ್ಮೆಂಟ್ ಇಸ್ ನಾಟ್ ಫೋಕಸಿಂಗ್ ಆನ್ ದಿ ರೈಟ್ ಇಶ್ಯೂಸ್ ವೈಲ್ ಇವನ್ ಅಮೆಂಡಿಂಗ್ ದಿ ಲಾಸ್. ಫಾರ್ ಎಕ್ಸಾಂಪಲ್ ನೀವು ರೇಪ್ ಲಾ ತಗೋರಿ, ರೇಪ್ ಲಾ ಅಮೆಂಡ್ ಮಾಡಿದಾಗ ನಿರ್ಭಯ ಕೇಸ್ ಆದಾಗ ರೇಪ್ ಲಾ ಅಮೆಂಡ್ ಮಾಡಬೇಕು ಅಂದ್ರು ದೇ ಓನ್ಲಿ ಥಾಟ್ ಆಫ್ ವಾಟ್ ಮೋರ್ ಪೆನಲ್ಟಿ ಟು ಬಿ ಇಂಪೋಸ್ಡ್. ಓಕೆ ಲೈಫ್ ಇಂಪ್ರಿಸನ್ಮೆಂಟ್, ಮುಂದ್ ಡೆತ್ ಪೆನಲ್ಟಿ, ಬಟ್ ಆಫ್ಟರ್ ಡೆತ್ ವಾಟ್ ಅನ್ನೋದು ಬರ್ತಲ್ಲ ಇಟ್ ದಟ್ ಇಸ್ ನಾಟ್ ಗೋಯಿಂಗ್ ಟು ಡಿಟರ್. ಇಲ್ಲಿ ಇವ್ರು ಎಲ್ಲರೂ ಲಾ ಮೇಕರ್ಸ್ ಏನ್ ನೋಡ್ಲಿಲ್ಲ ಅಂದ್ರೆ ಈಗ ದೇರ್ ಆರ್ ಸ್ಟಾಟಿಸ್ಟಿಕ್ಸ್ ಇನ್ ದಿ ಪಬ್ಲಿಕ್ ಡೊಮೇನ್ to show that say for example 37% of rape is committed when the person is drunk. Robberies vagare the person is drunk, idakella definite statistics ava. ಹಿಂಗಾಗಿ ನಾವ್ ಅನ್ನೋದೇನಂದ್ರೆ ಇದೀಗ SS ಪಾಟೀಲ್ ಸರ್ ಹೇಳಲಿಕ್ಕೆ ಹತ್ತಿದ್ರು ಏನೋ ಕ್ರೈಮ್ ರೇಟ್ ಹೆಚ್ಚಾಗ್ತ ವಗೇರೆ ಅಂತ. ಅಂಡ್ ದಿ ಅದರ್ ಪಾಯಿಂಟ್ ವೈ ಸರ್ ನಂದ್ ಅನ್ನೋದು ಇಷ್ಟೇ ಅಲ್ಲ, ಏನೋ ಇಫ್ ಬಿಹಾರ್ ಕ್ಯಾನ್ ಎಕ್ಸ್ಪೆರಿಮೆಂಟ್ ವಿತ್ ಟೋಟಲ್ ಬ್ಯಾನ್, ನಮ್ ಕರ್ನಾಟಕ ಟೆಂಪರೆನ್ಸ್ ಬೋರ್ಡ್ ನವ್ರು ಬಿಹಾರಕ್ಕೆ ಹೋಗಿ ಬಂದು ಇಟ್ ಇಸ್ ಅ ಬೋಲ್ಡ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಅವ್ರ ಫಿಗರ್ಸ್ ನು ಕೊಟ್ರು. 5,280 crores is the income that it has made in 1 year. 85% of the women feel that after a ban
ನಾವು ದಿ ವಿಮೆನ್ ಫೋಕ್ ಹ್ಯಾವ್ ಅ ಬೆಟರ್ ಸೇ ಇನ್ ದಿ ಫ್ಯಾಮಿಲಿ ಡಿಸಿಷನ್ಸ್. ಹೀಗಾಗಿ ಈ ದೃಷ್ಟಿಯಿಂದ ನಾವು ಪ್ರೈಮ್ ಮಿನಿಸ್ಟರ್ ಧನ್ಯವಾದಗಳು. ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ಈ ಸಂವಾದದಲ್ಲಿ ತಾವು ನೀಡಿದ್ರಿ. ಮತ್ತೊಬ್ಬ ಮಹಿಳೆ ಆಂಟಿ ಲಿಕ್ಕರ್ ಇನಿಷಿಯೇಟಿವ್ ಗ್ರೂಪ್ ನ ಶಾರದಾ ದಬಡೆ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು ಅಂತ ಕೋರ್ತೇನೆ. ಮೇಡಮ್ ಶಾರದಾ ದಾಬಡೆ ಅವರೇ, ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ ಮೇಡಮ್ದು. ಈಗ ಮದ್ಯಪಾನ ಸಂಯಮ ಮಂಡಳಿಯ ಮಾಜಿ ಅಧ್ಯಕ್ಷರು ಆದಂತಹ ಸಚ್ಚಿದಾನಂದ ಹೆಗಡೆ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾರೆ. ಹೆಗಡೆ ಅವರೇ, ಸಚ್ಚಿದಾನಂದ ಹೆಗಡೆ ಅವರೇ, ಸರ್ ನಿಮಗೆ ಕೇಳಿಸ್ತಾ ಇದೆ? ಈಗ ನಾನು ಮಾತಾಡ್ಬೇಕಾ? ನೀವು ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷರಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ರಿ ಹೆಗಡೆ ಅವರೇ, ಮದ್ಯಪಾನ ನಿಷೇಧಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅನುಭವ ಇದನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಿ, ಕರ್ನಾಟಕದ ಜನತೆ ಜೊತೆ ಹಂಚ್ಕೊಳ್ಳಿ. ಎಲ್ಲ ಸ್ವಾಮೀಜಿಗಳಿಗೆ ನಮಸ್ಕಾರ, ಎಲ್ಲ ಮಹನೀಯರಿಗೆ ಮತ್ತು ತಾಯಂದ್ರಿಗೆ ಕೂಡ ನಮಸ್ಕಾರ. ಇಲ್ಲಿ ಈ ಚರ್ಚೆಯಲ್ಲಿ ನಾನು ಗಮನಿಸಿದ ಹಾಗೆ ಸಂಪೂರ್ಣ ನಿಷೇಧವೋ ಅಥವಾ ಸಂಯಮವೋ ಅನ್ನೋ ಒಂದು ಹೇಗಂತಂದ್ರೆ, ಸಂಯಮ ಅಂತಂದ್ರೆ ಕಡಿಮೆ ಕುಡಿಯೋದು ಅನ್ನುವಂತ ಭಾವನೆ ಅಲ್ಲ. ಸಂಯಮ ಬಿಡ್ಲೇಬೇಕು ಅಂತ, ಸಂಪೂರ್ಣ ತ್ಯಜಿಸ್ಲೇಬೇಕು ಅನ್ನುವಂಥದ್ದು ಸಂಯಮ. ಎದುರುಗಡೆ ಅತ್ಯಂತ ಆಕರ್ಷಕವಾದಂತದ್ದು ಇದ್ರೂ ಕೂಡ ನಾನು ಅದನ್ನ ಮುಟ್ಟೋದಿಲ್ಲ ಅನ್ನುವಂತ ಒಂದು ಆತ್ಮಶಕ್ತಿ ಇದೆಯಲ್ಲ, ಇದು ಸಂಯಮ. ಸಂಯಮಕ್ಕೆ ಪಾತಂಜಲ ಯೋಗ ಸೂತ್ರದಲ್ಲಿ ಇದೇ ಅರ್ಥವೇ ಇದೆ, ಬೇರೆ ಅರ್ಥ ಇಲ್ಲ. ಆದ್ರಿಂದ ಸಂಪೂರ್ಣ ನಿಷೇಧ ಮತ್ತು ಸಂಯಮ ಇದೆರಡೂ ಪರಸ್ಪರ ವಿರುದ್ಧ ಅಲ್ಲ, ಮತ್ತು ಎರಡನೇ ಸಂಗತಿ ನಾನು ಇಲ್ಲಿ ತಿಳ್ಕೊಂಡಿದ್ದು ಅಂತಂದ್ರೆ, ಪರಮ ಪೂಜ್ಯ ಸ್ವರ್ಣೋಲಿ ಸ್ವಾಮಿಗಳವರು ಸಂಯಮ ಮಂಡಳಿಯನ್ನ ಬಲಪಡಿಸಬೇಕು ಅಂತ ಹೇಳಿ, ನಾನು ಒಂದ ಅವಧಿಗೆ ಸಂಯಮ ಮಂಡಳಿಯ ಅಧ್ಯಕ್ಷನಾಗಿದ್ದೆ. ನನ್ನ ಅನುಭವದಲ್ಲಿ ಸಂಪೂರ್ಣ ಮದ್ಯಪಾನ ನಿಷೇಧ ಇದ್ರೂ ಕೂಡ ಸಂಯಮ ಮಂಡಳಿಗೆ ತುಂಬಾ ಮಹತ್ವದ ಪಾತ್ರ ಇದೆ. ಹೇಗೆ ಅಂತಂದ್ರೆ, ಕಳ್ಳಭಟ್ಟಿಯ ಹಾವಳಿ ತೀವ್ರ ಆಗುತ್ತೆ ಅವಾಗ, ಸಂಪೂರ್ಣ ಪಾನ ನಿಷೇಧ ತೀವ್ರ ಆಗುತ್ತೆ. ಆಗ ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಕೊಡುವಂತ, ಮನವರಿಕೆ ಮಾಡಿಕೊಡುವಂತ ಒಂದು ಶಾಶ್ವತವಾದ ವ್ಯವಸ್ಥೆ. ಈಗ ಸಂಪೂರ್ಣ ಕಾನೂನಿನಿಂದ ಸಮಾಜ ಪರಿವರ್ತನೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಲ್ಲರ ಅನುಭವ. ಅದಕ್ಕೆ ಅರಿವು ಮೂಡಿಸುವಂತ ಕೆಲಸ ಒಂದು ವ್ಯವಸ್ಥೆ ಇರ್ಬೇಕಲ್ಲ, ನಮ್ಮ ವಿಶ್ವವಿದ್ಯಾಲಯ ಕಾಲೇಜು ಶಿಕ್ಷಣ ಸಂಸ್ಥೆಗಳು ಎಲ್ಲ ಇದ್ದ ಹಾಗೆ ಮದ್ಯಪಾನ ಸಂಯಮ ಮಂಡಳಿ ಒಂದು ಅರಿವು ಮೂಡಿಸುವ ಸಂಸ್ಥೆ. ಅದು ಚೆನ್ನಾಗಿ ಕೆಲಸ ಮಾಡಿದ್ರೆ ಜನರಲ್ಲಿ ಅರಿವು ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ನಾನು ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷನಾಗಿದ್ದಾಗ ಸುಮಾರು ಒಂದು 300 ಜನ ಮಠಾಧೀಶರನ್ನ ಧರ್ಮಾಧಿಕಾರಿಗಳನ್ನ ಇದರೊಳಗೆ ತೊಡಸ್ಲಿಕ್ಕೆ ಸಾಧ್ಯ ಆಯ್ತು. ಮತ್ತು ಮಠಾಧೀಶರ ಮಾತುಗಳನ್ನ ಧರ್ಮಾಧಿಕಾರಿಗಳ ಮಾತನ್ನ ಇಡೀ ಸಮಾಜ ಕೇಳ್ತದೆ. ಅವರು ಇದರೊಳಗೆ ಸಕ್ರಿಯವಾಗಿ ತೊಡಕೊಂಡ್ರೆ ಖಂಡಿತವಾಗಿಯೂ ಮದ್ಯಪಾನವನ್ನ ಅದರ ಪಿಡುಗನ್ನ ಸಂಪೂರ್ಣವಾಗಿ ನಾವು ತೊಡೆದು ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತ ಭಾವನೆಯಲ್ಲಿ ನಾವು ಅದನ್ನ ಒಂದು 300 ಜನ ಮಠಾಧೀಶರು ನಮ್ಮ ಕರೆಗೆ ಹೋಗ್ಬಿಟ್ಟು ಇದ್ರೊಳಗೆ ಭಾಗವಹಿಸಿದ್ರು, ಮತ್ತು ಅವರ ಸಹಕಾರ ನಮಗೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸಿಕ್ತು. ಆದ್ರಿಂದ ಸಂಯಮಗಳಿಗೂ ತುಂಬಾ ಪಾತ್ರ, ಸಂಪೂರ್ಣ ನಿಷೇಧ ಇದ್ದ ಮೇಲೂ ಕೂಡ ಅದು ಇದೆ ಅನ್ನುವಂಥದ್ದು ನನ್ನ ಭಾವನೆ. ಹೆಗಡೆ ಅವರೇ ಧನ್ಯವಾದಗಳು. ಈಗ ಕರ್ನಾಟಕದ ಹೆಸರಾಂತ ವಕೀಲ, ಅನೇಕ ಪ್ರಕರಣಗಳಲ್ಲಿ ಇಂಥ ಪ್ರಕರಣಗಳಲ್ಲಿ ವಿಧಾನ ಮಂಡಲದಲ್ಲಿ ಹೈಕೋರ್ಟ್ ಅಲ್ಲಿ ಮತ್ತು ನ್ಯಾಯಾಲಯಗಳಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಶಂಕರಪ್ಪ ಅವರು. ಶಂಕರಪ್ಪ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾರೆ. ಶಂಕರಪ್ಪ ಸರ್, ನೀವು ಶಂಕರಪ್ಪ ಅವರೇ ಮೈಕ್ ಮ್ಯೂಟ್ ಆಗಿದೆ, ಆನ್ ಮಾಡಿ. ಮಾತಾಡಿ ಸರ್. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಮಾನ್ಯ ಮಹಾದೇವ ಪ್ರಕಾಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಿರಿಯರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವತ್ತು ಈ ಸದ್ಯ ಏನು ಇವತ್ತು ಸಬ್ಜೆಕ್ಟ್ ಇಟ್ಕೊಂಡಿದ್ರಿ, ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಒಂದು ವಿಚಾರವನ್ನ ನನ್ನ ಗಮನದಲ್ಲಿ ಇಟ್ಕೋಬಿಟ್ಟು ಬಹಳ ಗಂಭೀರವಾಗಿ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ.
ಕಾನೂನುಗಳು ಮತ್ತು ಸರ್ಕಾರಗಳು ಯಾವುದೇ ಸಂದರ್ಭದಲ್ಲಿ ಏನ್ ಬೇಕಾದ್ರೂ ಮಾಡುವಂತ ಪರಿಣಾಮಕಾರಿಯಾಗಿರ್ತಕ್ಕಂತ ಕಾನೂನುಗಳು ನಮ್ಮಲ್ಲಿದ್ದಾವೆ. ಇವತ್ತು ಮದ್ಯಪಾನ ನಿಷೇಧ ಕಾಯ್ದೆ, ಈಗ ಮದ್ಯಪಾನವನ್ನ ನಾನು ಸಂಪೂರ್ಣವಾಗಿ ಮದ್ಯಪಾನವನ್ನ ನಿಷೇಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಿಕ್ ಬಯಸ್ತೀನಿ. ಅದಕ್ಕೆ ಪೂರ್ವಕವಾಗಿರ್ತಕ್ಕಂತ ಕಾನೂನುಗಳಿದಾವೆ. ಮತ್ತೆ ಸರ್ಕಾರಗಳು ಇವನ್ನು ಪ್ರಜಾತಂತ್ರದ ವ್ಯವಸ್ಥೆಯಲ್ಲೂ ಸಹ ಸರ್ಕಾರಗಳ ತೀರ್ಮಾನವನ್ನ ಜನ ಸ್ವಲ್ಪ ಕಷ್ಟ ಆದ್ರೂ ಸಹ ಜನ ಅಂತಿಮವಾಗಿ ಒಪ್ತಾರೆ. ನೀವು ಅನ್ಕೊಂಡಿರ್ಬೋದು ಇವತ್ತು ಲಾಕ್ಡೌನ್ ವಿಚಾರ ಆಗಿರ್ಬೋದು, ಯಾವ್ದಾದ್ರು ಯಾರಾದ್ರೂ ಕನಸು ಮನಸ್ಸಲ್ಲಿ ಅನ್ಕೊಂಡಿದ್ರ ಅಂತ ಒಂದು ವಿಚಾರವನ್ನ ಜನ ಒಪ್ಕೊಳ್ಳುವಂತ ಸಂದರ್ಭದಲ್ಲಿ ತಕ್ಕಾಲ ಒಂದು ಕಾನೂನು ಒಂದು ಮದ್ಯಪಾನ ನಿಷೇಧ ಮಾಡುವಂತ ಸಂದರ್ಭದಲ್ಲಿ ಜನ ಒಬ್ಬ ಕಾಲಕ್ರಮೇಣ ಒಪ್ಪದೇ ಇರೋದಿಲ್ಲ. ನೋಡಿ, ಆರೋಗ್ಯ ಸೈನಿಕ ವಿಚಾರಕ್ಕೆ ಬಂದಾಗ, ಆರೋಗ್ಯದ ವಿಚಾರ ಬಂದಾಗ, ವಿದ್ಯಾಭ್ಯಾಸದ ವಿಚಾರ ಬಂದಾಗ ಯಾವುದೇ ಸಂದರ್ಭದಲ್ಲೂ ಜನಗಳನ್ನು ಕೇಳಿ ತೀರ್ಮಾನ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. ಸರ್ಕಾರ ನೇರವಾಗಿ ತೀರ್ಮಾನ ತಗೊಳ್ಳುವಂತ ಅಧಿಕಾರ, ಸಂಪೂರ್ಣ ಅಧಿಕಾರ ಸರ್ಕಾರಕ್ಕಿದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಪೂರ್ಣವಾಗಿ ಮದ್ಯಪಾನವನ್ನು ನಿಷೇಧ ಮಾಡುವಂತದ್ದು ಇದೆಯಲ್ಲ, ಅದು ಬಹಳ ಅನಿವಾರ್ಯ ಪರಿಸ್ಥಿತಿ ಈಗ. ಯಾಕಂದ್ರೆ ಬರ್ತಾ ಬರ್ತಾ ಜನರೇಷನ್ ಬರುವಂತ ದಿನಗಳಲ್ಲಿ ಹೆಚ್ಚು ಜನ ಆಗ್ತಾ ಇದಾರೆ, ಹುಡುಕರು ಜಾಸ್ತಿ ಆಗ್ತಾ ಇದಾರೆ, ಕಡಿಮೆ ಏನಾಗ್ತಾ ಇಲ್ಲ. ಸೊ ಆಂಧ್ರಪ್ರದೇಶದಲ್ಲಿ ಎನ್ ಟಿ ರಾಮರಾವ್ ಅವರು ಒಂದ್ಸಲ ತೀರ್ಮಾನವನ್ನ ರಾಜ್ಯ ಸರ್ಕಾರ ಇಡೀ ಆಂಧ್ರಪ್ರದೇಶ ಎಲ್ಲ ಸಂಪೂರ್ಣವಾಗಿ ನಿಷೇಧ ಮಾಡ್ಬಿಟ್ಟಿದ್ರು. ಜನ ಅಡಿಕ್ಟ್ ಆಗ್ಬಿಟ್ಟಿದ್ರು, ಏನು ಸಾಮಾನ್ಯ ಕುಡಿಲೇಬಾರದು ಅಂತಕ್ಕಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ರು. ಆ ನಂತರ ದಿನ ಸರ್ಕಾರಕ್ಕೆ ಆದಾಯದ ದೃಷ್ಟಿಯಿಂದ ಏನೋ ತೀರ್ಮಾನಗಳು ಬರುವಂತ ಬದಲಾವಣೆ ಆದಂತ ಸರ್ಕಾರ ತೀರ್ಮಾನ ತಗೋತಾರೆ. ಒಟ್ಟು ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೆ ಆದ್ರೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಜನ ಆ ನಿಷೇಧಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಯಾರು ಕುಡಿಯುವಂತ ಸಂದರ್ಭ ಕುಡಿಯುವಂತ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ. ಅದು ಒಂದು ದೊಡ್ಡ ಒಂದು ತೀರ್ಮಾನ ಆಗ್ತದೆ. ಸರ್ಕಾರಗಳು ಧೈರ್ಯ ಮಾಡಿ, ಸರ್ಕಾರಗಳು ಧೈರ್ಯ ಮಾಡಿ ತೀರ್ಮಾನ ತಗೋಬೇಕು. ಶಂಕರಮೂರ್ತಿ ಸಾಹೇಬ್ ಇದಾರೆ, ಅವ್ರು ಗೊತ್ತಿದೆ ಎಲ್ಲ ವಿಚಾರಗಳನ್ನ. ಸರ್ಕಾರಗಳು ತೀರ್ಮಾನ ಮಾಡಿದ್ದೆ ಆದ್ರೆ ಯಾವ್ದೇ ರೀತಿಯಾಗಿರ್ತಕ್ಕಂಥ ಎಂತ ಸಂದರ್ಭವನ್ನು ಸಹ ಎದುರಿಸುವಂತ ಶಕ್ತಿ ಸರ್ಕಾರಕ್ಕಿದೆ. ಅದಕ್ಕಾಗಿ ನಾನು ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದೆ, ಸೈನ್ಯದ ವಿಚಾರದಲ್ಲಿ, ರಾಷ್ಟ್ರ ರಕ್ಷಣೆ ವಿಚಾರದಲ್ಲಿ, ನಾಗರಿಕರ ಆರೋಗ್ಯದ ದೃಷ್ಟಿಯಿಂದ, ಮತ್ತು ವಿದ್ಯಾಭ್ಯಾಸ ಮತ್ತು ನ್ಯಾಯ, ಈ ನಾಲ್ಕು ಯಾವುದೇ ಕಾರಣಕ್ಕೂ ಸಹ ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಾರದು ಸರ್ಕಾರಗಳು. ಇವು ಉಚಿತವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು, ಇದು ಮೂಲಭೂತ ಸರ್ಕಾರದ ಮೂಲಭೂತ ಕರ್ತವ್ಯಗಳು. ಹಾಗಾಗಿ ಆರೋಗ್ಯದ ಇದು ಸಂವಿಧಾನದಲ್ಲೂ ಬಹಳ ಅರ್ಹವಾಗಿದೆ. ಪ್ರತಿಯೊಬ್ಬ ನಾಗರಿಕನ ಆರೋಗ್ಯವನ್ನು ಕಾಪಾಡುವಂತ ಕೆಲಸ ಸರ್ಕಾರದ ಕೆಲಸ. ಧನ್ಯವಾದಗಳು. ಹಾಗಾಗಿ ನಾವೆಲ್ಲರೂ ಸ್ವಲ್ಪ ಗಂಭೀರವಾಗಿ ತಿಳ್ಕೋಬೇಕು. ಇವೆಲ್ಲ ತೀರ್ಮಾನಗಳನ್ನು ಬಹಳ ಉಚಿತವಾಗಿ ಸರ್ಕಾರ ಜನಸಾಮಾನ್ಯರಿಗೆ ಪ್ರೊವೈಡ್ ಮಾಡ್ತಾ ಇರ್ತದೆ, ಯಾವ್ದು ಇನ್ಕಮ್ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಧನ್ಯವಾದಗಳು ಶಂಕರಪ್ಪ. ಈಗ ಉಡುಪಿ ಸಾರಿ ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ಅನಂತ್ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು ಅಂತ ನಾನು ಕೋರ್ತೀನಿ. ಅನಂತ್ ಅವರೇ ಮಾತಾಡಿ. ಅನಂತ್ ಸರ್, ನಿಮ್ದು ಮೈಕ್ ಮ್ಯೂಟ್ ಆಗಿದೆ. ಮೈಕ್ ಮ್ಯೂಟ್ ಆಗಿದೆ ನಿಮ್ದು ಮೈಕ್. ಮೈಕ್ ಇವಾಗ ಒಮ್ಮೆ ಮಾತಾಡಿ. ಮಾತಾಡಿ ಅಲ್ಲ. ಇಲ್ಲ ಸರ್, ಮೈಕ್ ಮ್ಯೂಟ್ ಆಗಿದೆ. ಹೌದಾ? ಅನಂತ್ ಅವರ ಮೈಕ್ ಮ್ಯೂಟ್ ಆಗಿದೆ. ಹಾಗಾಗಿ ಗುಲ್ಬರ್ಗದಲ್ಲಿ ಮದ್ಯಪಾನ ವಿರೋಧಿ ಹೋರಾಟವನ್ನ ಅನೇಕ ವರ್ಷಗಳಿಂದ ಮಾಡ್ಕೊಳ್ತಾ ಬಂದಿದ್ದಾರೆ. ಅಳಂದನಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಚಂದ್ರಶೇಖರ ಹಿರೇಮಠ ಅವರು, ನಮ್ಮ ಈ ಚರ್ಚೆಯಲ್ಲಿ ಭಾಗವಹಿಸಿದಂತ ಎಲ್ಲ ಮಠಾಧೀಶರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಮಹಾದೇವ್ ಪ್ರಕಾಶ್ ಅವರು ಇಂಥ ಲಾಕ್ಡೌನ್ ಸಮಯದಲ್ಲಿ ಬಹಳ ಪ್ರತಿಷ್ಠಿತ ನಾಡು ಮೆಚ್ಚಿದಂತ ಹಿರಿಯ ರಾಜಕಾರಣಿಗಳನ್ನು, ಸಮಾಜ ಸುಧಾರಕರನ್ನು ಒಂದು ಕಡೆ ಸೇರಿಸಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತು ಸಂಪೂರ್ಣ ಪಾನ ನಿಷೇಧ ಕರ್ನಾಟಕದಲ್ಲಿ ಆಗ್ಲೇಬೇಕು. ನಾನು 4 ವರ್ಷಗಳ ಹಿಂದೆ ಕಲಬುರಗಿನಲ್ಲಿ, ಅದು ಅಳಂದ ತಾಲೂಕಿನಲ್ಲಿ ಈ ಹೋರಾಟ ಪ್ರಾರಂಭ ಮಾಡಿದೆ. ಅವತ್ತು ನಮ್ಮ ಉಡುಪಿಯ ಪೇಜಾವರ್ ಮಠಾಧೀಶರು ಬಂದು ಉದ್ಘಾಟನೆ ಮಾಡಿ ನನಗೆ ಹೇಳಿದ್ರು, ನೀನು ಅನೇಕ ಹೋರಾಟ ಮಾಡಿದ್ದಿ ಕಾರ್ಮಿಕರ ಪರವಾಗಿ, ಬೇರೆ ದುಡಿಯುವ ವರ್ಗದ ಪರವಾಗಿ ಕರ್ನಾಟಕದಲ್ಲಿ, ಈ ಹೋರಾಟ ನಿನಗೆ ಜನ ಮೆಚ್ಚಲಿಕ್ಕಿಲ್ಲ, ಆದ್ರೆ ಭಗವಂತ ಮೆಚ್ಚುತ್ತಾನ, ಆ ಭಗವಂತನ ಆಶೀರ್ವಾದ ನಿಮ್ಗೆ ಸಿಗ್ತದ, ನಿಮ್ಗೆ ಬಹಳ ತೊಂದರೆಗಳು ನೋವುಗಳು ಸಿಗ್ತಾವ, ಆದ್ರೂ ಕೂಡ ಈ ಹೋರಾಟ ಬಿಡಬೇಡಿ ಅಂತೇಳಿ ಅವತ್ತು ಹೇಳಿದ್ರು. ಅವರ ಮಾತಿನ ಅನ್ವಯ ನಾನು ಅನೇಕ ಹಳ್ಳಿಗಳಲ್ಲಿ ಪಾನ ನಿಷೇಧದ ಬಗ್ಗೆ ತಿಳುವಳಿಕೆ ಕೊಟ್ಟು ಸಭೆಗಳನ್ನು ಮಾಡಿದೆ. ಇವತ್ತು ನನ್ನ ಅನುಭವಕ್ಕೆ ಬಂದಿದ್ದು ನಾನು ನಂತರ ಸಮಯದಲ್ಲಿ ಹೇಳ್ತೀನಿ. ಒಂದು ಮಾತು,
ಈ ಲಾಕ್ಡೌನ್ ಸಮಯದಲ್ಲಿ ಕುಟುಂಬ ಜೀವನ ಹೇಗಿರುತ್ತೆ, ಒಬ್ಬ ಕುಟುಂಬದಲ್ಲಿ ಯಜಮಾನ, ಕುಟುಂಬದ ತಂದೆ, ಗಂಡ, ಅಣ್ಣ ಯಾರಾದ್ರೂ ಕುಡುಕರಿದ್ರ ಆ ಕುಟುಂಬ ರಾತ್ರಿ ಯಾವತ್ತೂ ನಿಶ್ಚಿಂತೆಯಿಂದ ಶಾಂತತೆಯಿಂದ ಮಲಗ್ತಾ ಇರ್ಲಿಲ್ಲ. ಕುಟುಂಬದಲ್ಲಿ ಮಕ್ಕಳ ಮೇಲೆ ದುಷ್ಪರಿಣಾಮ ಆಗ್ತಾ ಇತ್ತು. ಈ 40 ದಿನ ಲಾಕ್ಡೌನ್ ದಲ್ಲಿ ನಾವು ನೋಡಿದಿವಿ ಕುಡುಕರ ಕುಟುಂಬ ಎಷ್ಟು ನೆಮ್ಮದಿಯಿಂದ ಇರುತ್ತೆ, ಎಷ್ಟು ಶಾಂತಿಯಿಂದ ಇರುತ್ತೆ, ಮನೆಯಲ್ಲಿ ಯಾವ ರೀತಿ ಒಂದು ಸೋದರ ಭಾವತ್ವ, ಒಂದು ಪ್ರೀತಿ ವಿಶ್ವಾಸ ಬರುತ್ತೆ ಅನ್ನೋದು ನಾವು ನೋಡ್ಕೊಂಡಿದ್ವಿ. ಇದು ದಯಮಾಡಿ ಕರ್ನಾಟಕ ಸರ್ಕಾರ, ರಾಜ್ಯದ ರಾಷ್ಟ್ರದಲ್ಲಿರುವಂತಹ ಮೋದಿ ಅವರು ಸಂಪೂರ್ಣ ಲಾಕ್ಡೌನ್ ವರೆಗೂ ಆದರೂ ವಿಸ್ತರಣೆ ಮಾಡಿದ್ರೆ 3 ತಿಂಗಳಲ್ಲಿ ನಮಗೆ ಇದರ ಅನುಭವ, ಇದರ ಒಂದು ಇದು ಸಂತೋಷಿತ್ತು. ಆದ್ರೆ ಹಿರೇಮಠ ಅವರೇ ಧನ್ಯವಾದಗಳು. ಈಗ ನಮ್ಮ ಹೆಸರಾಂತ ಉದ್ಯಮಿ ಮತ್ತು ಸಮಾಜ ಸೇವಕರು ಜಡೆಮೂರ್ತಿ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾರೆ. ಜಡೆಮೂರ್ತಿ ಅವರೇ ಮಾತಾಡಿ. ಬಂಧುಗಳೇ, ಇವತ್ತಿನ ದಿವಸ ಅತ್ಯಂತ ಪವಿತ್ರ ದಿನ, ಮತ್ತೆ ಅತ್ಯಂತ ಶುಭ ದಿನ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ, ಮದ್ಯಪಾನ ನಿಷೇಧ ಅಂತಕ್ಕಂಥದ್ದು ಅನೇಕ ಶತಮಾನಗಳಿಂದ, ಅನೇಕ ದಶಕಗಳಿಂದ ಈ ಕೂಗು ಕೇಳಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಶತಮಾನಗಳಿಂದ ಬಗೆಹರಿಯಲಾರದಂತ ಅನೇಕ ಸಮಸ್ಯೆಗಳು ಈ ದೇಶದಲ್ಲಿ ಬಗೆಹರಿದಿದ್ದಾವೆ. ಅನೇಕ ದಶಕಗಳಿಂದ ಬಗೆಹರಿಯಲಾರದಂತ ಅನೇಕ ಸಮಸ್ಯೆಗಳು ಈ ದೇಶದಲ್ಲಿ ಬಗೆಹರಿದಿದೆ. ಉದಾಹರಣೆಗೆ ಅದು ರಾಮ ಮಂದಿರದಿರಬಹುದು, 370 ಆರ್ಟಿಕಲ್ ಇರಬಹುದು, ತ್ರಿಬಲ್ ತಲಾಖ್ ಇರಬಹುದು. ಈ ರೀತಿ ಅನೇಕ ಸಮಾಜದ ಪಿಡುಗುಗಳು ಈ ದೇಶದಿಂದ ದೂರ ಆಗುವಂತಹ ಎಲ್ಲ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಎಲ್ಲ ಪೂಜ್ಯನೀಯರಿಗೆ ನಮಸ್ಕಾರವನ್ನ ಮಾಡ್ತಾ, ಹಿರಿಯರಿಗೆ ನಮಸ್ಕಾರವನ್ನ ಮಾಡ್ತಾ, ವಿಶೇಷವಾಗಿ ಮಹಾದೇವ ಪ್ರಕಾಶ್ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಣೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಹಾದೇವ ಪ್ರಕಾಶ್ ಅವರೇ, ನಿಮಗೆ ಈ ರೀತಿಯ ಒಂದು ಚಿಂತನೆ ಹೇಗೆ ಬಂತು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಈ ಸಮಾಜದಲ್ಲಿ ಅತ್ಯಂತ ರೀತಿಯಲ್ಲಿ ಏನು ಕುಡುಕರಿಂದ ಯಾವ ರೀತಿಯಾಗಿ ಸಾಮಾಜಿಕ ಆರೋಗ್ಯ, ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ತಿಳಿದಂಥದ್ದೇ ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಸಂಪೂರ್ಣ ಮದ್ಯಪಾನ ನಿಷೇಧ ಅಂತಕ್ಕಂಥ ಒಂದು ವಿಷಯವನ್ನ ಒಳ್ಳೆಯ ದಿನದಲ್ಲಿ ನೀವು ತೆಗೆದುಕೊಂಡಿದ್ದೀರಾ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಂದು ನಮ್ಮ ದೇಶದಲ್ಲಿ ಒಳ್ಳೆಯ ನಾಯಕತ್ವ ಇದೆ. ಒಳ್ಳೆಯ ನಾಯಕತ್ವ ಇದ್ದಾಗ ಯಾವುದೇ ರೀತಿಯ ಒಂದು ಕಾನೂನುಗಳನ್ನ ತರಲಿಕ್ಕೆ, ಸಮಾಜದ ಪಿಡುಗನ್ನ ದೂರ ಮಾಡಲಿಕ್ಕೆ ಸಾಧ್ಯ ಆಗುವಂತ ಸಂದರ್ಭದಲ್ಲಿ ನೀವು ಈ ರೀತಿಯ ಒಂದು ವಿಷಯವನ್ನ ತೆಗೆದುಕೊಂಡಿರೋದು ನನಗೆ ಅತ್ಯಂತ ಸಂತೋಷ ಆಗಿದೆ ಅಂತ ಹೇಳ್ತಾ ಗಾಂಧೀಜಿಯವರು ಹೇಳ್ತಾರೆ. ಬಂಧುಗಳೇ, ಗಾಂಧೀಜಿಯವರು ಏನ್ ಹೇಳ್ತಿದ್ರು ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ಅರ್ಧರಾತ್ರಿಯಲ್ಲಿ ಧೈರ್ಯವಾಗಿ ಯಾವಾಗ ಓಡಾಡ್ತಾ ಇರ್ತಾಳೆ ಆಗ ಈ ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಬಂದ ಹಾಗೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು, ಧನ್ಯವಾದಗಳು ಜಡೆಮೂರ್ತಿ ಅವರೇ. ಈಗ ದಾವಣಗೆರೆಯ ಕರುಣಾ ಜೀವನ ಟ್ರಸ್ಟ್ ನ ಬಸವಲಿಂಗಪ್ಪನವರು ಮಾತನಾಡ್ತಾರೆ. ಬಸವಲಿಂಗಪ್ಪನವರೇ, ನೀವು ದಾವಣಗೆರೆಯಲ್ಲಿ ಮದ್ಯಪಾನ ವಿರುದ್ಧ ದೊಡ್ಡ ಹೋರಾಟವನ್ನ ಆರಂಭ ಮಾಡಿದ್ರಿ. ಪೂಜ್ಯ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ, ಪೂಜ್ಯರಾದ ಪಂಡಿತಾರಾಧ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ದೊಡ್ಡ ಹೋರಾಟವನ್ನ ಮಾಡಿದ್ರಿ. ನೀವು ನಿಮ್ಮ ಅಭಿಪ್ರಾಯವನ್ನ ಮಂಡಿಸ್ಬೇಕು ಅಂತ ಕೋರ್ತೀನಿ. ಎಲ್ಲ ಪೂಜ್ಯ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ಇದರ ಸೂತ್ರಧಾರರಾದ ಮಹಾದೇವ ಪ್ರಕಾಶ್ ಅವರಿಗೆ ವಿಶೇಷ ಕೃತಜ್ಞತೆಗಳನ್ನು ಸಮರ್ಪಿಸಿ, ಎಲ್ಲ ಸಹೃದಯರ ಹಿರಿಯರೇ, ಈ ಮದ್ಯಪಾನ ಅನಾದಿ ಕಾಲದಿಂದ, ಮಹಾಭಾರತ ರಾಮಾಯಣ ಕಾಲದಿಂದನೂ ಇದೆಯಾದರೂ ಸಹಿತ ಈ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರ ಕಾಲದಲ್ಲಿ ಇದು ಜಾಸ್ತಿ ಉಗಮಾಯಿತು. ಅಲ್ಲಿ ಬ್ರಿಟಿಷರ ಜೊತೆ ಕುಡಿಯೋದೇ ಒಂದು ಬಹಳ ದೊಡ್ಡ ಗ್ರೇಟ್ ಅನ್ನೋಂಥದ್ದೊಂದು ಬಂತು. ಅದ್ರ ನಂತರ ಮಹಾದೇವ ಪ್ರಕಾಶ್ ಅವರು ತಮ್ಮ ಆರ್ಟಿಕಲ್ ನಲ್ಲಿ ಹೇಳಿದಾರವಾಗೆ 1965 ಮುಂಚೆ ನಮ್ಮ ರಾಜ್ಯದಲ್ಲಿ ಮತ್ತೆ ಅನೇಕ ರಾಜ್ಯಗಳಲ್ಲಿ ಇದು ನಿಷೇಧ ಇತ್ತು. ಅದರ ನಂತರ ನೋಡ್ರಿ, ಅದು ವಿಪರೀತಕ್ಕೆ ಈಡ್ ಮಾಡಿಕೊಂಡು ಇವತ್ತು ಅದು ಯಾವ ರೀತಿಯಲ್ಲಿ ಮುಂದೆ ಮುಟ್ಟಿದೆ ಅಂತಂದ ಹೇಳಂದ್ರೆ, ಗಾಂಧೀಜಿ ನೋಡ್ರಿ ಅದನ್ನ ಸುಮ್ಮನೆ ಹೇಳಲಿಲ್ಲ. ಅವ್ರು ಅವತ್ತೇನು ಹೇಳಿದ್ರು, ನಾನು ಈ ರಾಷ್ಟ್ರದ ಸರ್ವಾಧಿಕಾರಿ ಆದ್ರೆ ಮೊಟ್ಟ ಮೊದಲನೇ ಕೆಲಸ ನಾನು ಮಾಡೋದು ಅಂತಂದ್ರೆ ಮದ್ಯ ನಿಷೇಧ ಅಂತ ಹೇಳಿದ್ರು. ಅವರ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಬಹಳ ಪ್ರಮುಖವಾದ ಅಂಶ ಇದೆ. ಇನ್ನು ಟಾಲ್ಸ್ಟಾಯ್, ಗಾಂಧಿಯವರ ಗುರು, ಅವ್ರು ಹೇಳ್ತಾ ಇದ್ರು, ಬರೀ ನಾವು ಆರ್ಥಿಕ ಆರೋಗ್ಯ ಇತ್ಯಾದಿ ಲೆಕ್ಕ ಹಾಕ್ತಿವಿ, ಆದ್ರೆ ಆತ್ಮ ಸಾಕ್ಷಿಯನ್ನೇ ಕೊಂದ್ಬಿಡುತ್ತಿದ್ವು.
ತನ್ನ ಸ್ವಂತ ಮಗಳನ್ನೇ ರೇಪ್ ಮಾಡುವಂತದ್ದು ಅಥವಾ ಸುಫಾರಿ ಕಿಲ್ಲರ್ಸ್ ಅಥವಾ ಕಾರಣವಿಲ್ಲದೆ ಕೊಲೆ ಮಾಡುವಂತ ಕ್ರೈಮ್ಗಳು ಏನ್ 37% ಅಂತ ಏನ್ ಡಾಕ್ಟರ್ ವೀಣಾ ಹೇಳಿದ್ರು ಅದೆಲ್ಲದಕ್ಕೂ ಕಾರಣ ಆಗೋದು ಆತ್ಮಸಾಕ್ಷಿಯನ್ನು ಕೊಂದು ಈಗೋವನ್ನು ಬೆಳೆಸಿಬಿಡುತ್ತೆ. ಆ ಈಗೋ ಇದೆಲ್ಲ ಬೇಕಾದ್ದನ್ನು ಮಾಡುತ್ತೆ. ಅದಕ್ಕೆ ಒಂದು DDT ಅಂತ ಈ ಡ್ರಿಂಕ್ಸ್ ಡ್ರಗ್ಸ್ ಟೊಬ್ಯಾಕೋ ಇವು ಮೂರು ಅಷ್ಟೇ ಅಪಾಯಕಾರಿ. ಆ ಕಾರಣದಿಂದನೇ ನಾವು 1991 ಡಾಕ್ಟರ್ ಶಿವಮೂರ್ತಿ ಸ್ವಾಮಿಗಳಿಂದ ಇಲ್ಲಿ ಡಾಕ್ಟರ್ಗಳು ಸತ್ರು ಅಪಘಾತ ಆಗಿ ಕುಡಿದು ಆ ಕಾರಣದಿಂದ ಇದನ್ನ ಶುರು ಮಾಡಿದ್ವಿ. ಇದು ತುಂಬಾ ಅಪಾಯಕಾರಿ ಅನ್ನೋದು ಇದೊಂದು ಸೆಂಟೆನ್ಸ್ ನಲ್ಲಿ ಹೇಳ್ಬೋದು. ಒಂದು ರಾಷ್ಟ್ರವನ್ನು ಸಂಪೂರ್ಣ ನಿರ್ವೀರ್ಯಗೊಳಿಸಲು ಅಂದ್ರೆ ನ್ಯೂಕ್ಲಿಯರ್ ಬಾಂಬ್ ಆಟಮ್ ಬಾಂಬ್ ಅವು ಇವು ಏನೇನು ಬೇಕಾಗಿಲ್ಲ. ಆ ದೇಶದ ಯುವಕರನ್ನು ಡ್ರಿಂಕ್ಸ್ ಡ್ರಗ್ಸ್ ಟೊಬ್ಯಾಕೋ ದಾಸರಗಳನ್ನಾಗಿ ಮಾಡಿದ್ರೆ ಅವು ಈ ದೇಶ ನಿರ್ವೀರ್ಯರಾಗಿ ನಾಶ ಆಗೋಗ್ಬಿಡುತ್ತೆ ಅಂತ. ಈ ಮಾತುಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ ನಾವು ನಿಜವಾಗೂ ಇದನ್ನ ಎಲ್ಲರೂ 80% ಜನಕ್ಕೆ ಇದು ಖಂಡಿತ ಬೇಕಾಗಿಲ್ಲ. ಆದ್ರೆ ಸಮಸ್ಯೆ ಏನಾಗಿದೆ ಅಂತಂದ್ರೆ ಬಹುಸಂಖ್ಯಾತ ಸಜ್ಜನರು ಕ್ರಿಯಾ ಶೂನ್ಯರಾಗಿದೆ. ನಾವು ಅಲ್ಪಸಂಖ್ಯಾತ ದುಷ್ಟರು ಬಹಳ ಕ್ರಿಯಾಶೀಲರಾಗಿದ್ದಾರೆ. ಅವರು ಇದನ್ನ ಅವರ ಸ್ವಹಿತಾಸಕ್ತಿಗಾಗಿ ಇದನ್ನ ಮುಂದುವರಿಸಬೇಕು ಅನ್ನಂತ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ನಾವು 80% ಜನ ಮಹಾದೇವ ಪ್ರಕಾಶ್ ಹೇಳಿದಾಗೆ ಯಾವತ್ತು ವೋಕಲ್ ಮೈನಾರಿಟಿ ಸದ್ದು ಮಾಡ್ತಾ ಇರುತ್ತೆ, ಸೈಲೆಂಟ್ ಮೆಜಾರಿಟಿ ಮಾಡಿದ್ರೆ ಖಂಡಿತ ಇದು ಬಗೆಹರಿಯುತ್ತದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈಗ ಆಂಟಿ ಲಿಕ್ಕರ್ ಇನಿಷಿಯೇಟಿವ್ ಗ್ರೂಪ್ ನ ಮತ್ತೊಬ್ಬ ಮಹಿಳೆ ಶಾರದಾ ದಾಬಡೆ ಅವರು ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಬೇಕು ಅಂತ ನಾನು ಕೋರ್ತೀನಿ. ಮೇಡಮ್ ಶಾರದಾ ದಾಬಡೆ ಅವರೇ, ನಿಮ್ದು ಮ್ಯೂಟ್ ಆನ್ ಮಾಡಿ ಮೇಡಮ್. ಮೇಡಮ್ ಮಾತಾಡಿ ಮಾತಾಡಿ ಮೇಡಮ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾವು ಈಗ ಸುಮಾರು ಒಂದು 5-6 ವರ್ಷಗಳಿಂದ ಹಳ್ಳಿ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಮಾಡುವಂತ ಮಹಿಳೆಯರ ಸಂಘಟನೆ ಮಾಡ್ತಾ ಇದ್ವಿ. ಇಡೀ ರಾಜ್ಯಾದ್ಯಂತ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ನಾವು ಮಹಿಳೆಯರ ಸಂಘಟನೆ ಮಾಡಿದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲಿ. ಈ ಸಂದರ್ಭದಲ್ಲಿ ನಮ್ಗೆ ಕಂಡು ಬರ್ತಾ ಇದ್ದು ಏನು ಅಂದ್ರೆ ಮಹಿಳೆಯರದ್ದು ಒಂದೇ ಒಂದು ಅಹವಾಲಾಗಿತ್ತು. ಈ ಮಧ್ಯ ಒಂದು ಬಂದ್ ಮಾಡಿಸ್ಬಿಡ್ರಿ ಮೇಡಮ್ ಹೆಂಗಾರು ಮಾಡಿ. ಅಂದ್ರೆ ಇವತ್ತು ಏನು ನಾವು ದುಡಿತಾ ಇದ್ದೀವಿ ಅದು ಮನೆಗೆ ಹತ್ಬೇಕು ಅಂದ್ರೆ ನಮ್ಮ ಮಕ್ಕಳಿಗೆ ಹತ್ಬೇಕು ಅಂದ್ರೆ ನಮಗ್ ಮಧ್ಯ ಒಂದು ಅಡ್ಡ ಬರ್ತಾ ಇದೆ. ನಾವ್ ಏನ್ ದುಡಿತೀವಿ ನಮ್ಮ ಗಂಡಂದ್ರು ಕಸ್ಕೊಂಡು ಅದನ್ನ ಮದ್ಯ ಕುಡಿಲಿ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಆಹಾರ ಸರಿಯಾಗಿ ಸಿಗ್ತಿಲ್ಲ. ಮಾಡಿ ಸಾಕು ನಮ್ ಮಾಡೋದ್ ಬೇಡ, ನಾವು ನಮ್ ಜೀವನ ಮಾಡ್ಕೊಂಡು ಹೋದ್ರು ಯಾವ ಹೋದ್ರು ಯಾವ ಗುಂಪು ಮಾತಾಡಿದ್ರು ನಮ್ದು ಮಹಿಳೆಯರ್ದು ಇದು ಒಂದೇ ಅಹವಾಲು, ಮದ್ಯ ಮಾಡೋಣ ಮಾಡಿಸ್ತೇವೆ. ಸೊ ಈ ಕಾರಣಕ್ಕಾಗಿ ನಾವು ಮದ್ಯ ನಿಷೇಧ ಆಂದೋಲನವನ್ನ ಶುರು ಮಾಡಿ ಅದಕ್ಕೂ ಮೊದಲು ಬೆಳಗಾವಿ ದೊಡ್ಡ ದೊಡ್ಡ 8 ಒಂದೇ ಹೋರಾಟ ಆಗಿತ್ತು ಒಬ್ಬ DC ಆಫೀಸ್ ಎದುರಿಗೆ ಮದ್ಯ ನಿಷೇಧ ಮಾಡಿಸಿ ನಮ್ಮ ಜಿಲ್ಲೆಯಲ್ಲಿ ಮದ್ಯ ನಿಷೇಧ ಮಾಡಿ ಅಂತ. ಇದು ಕೇವಲ ಒಂದೊಂದು ಜಿಲ್ಲೆಯಲ್ಲಿ ಮಾಡಿದ್ರೆ ಸಾಕಾಗಿಲ್ಲ ಅಂತ ನಾವು ದೊಡ್ಡ ಪ್ರಮಾಣದ ತಗೋಬೇಕು ಅಂತ ಮಟ್ಟದಲ್ಲಿ ಆಂದೋಲನ ಎಲ್ಲ ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಉತ್ತರ ಕರ್ನಾಟಕ ಜಿಲ್ಲೆ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜನ ಭೂಮಿ ಇಲ್ಲದ ಕಾರಣಕ್ಕಾಗಿ ಜಾತಿ ತಾರತಮ್ಯ ಮೈಗ್ರೇಷನ್ ಮಾಡ್ಕೊಂಡು ದೊಡ್ಡ ದೊಡ್ಡ ಶಹರ ಹತ್ರ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಮೊದಲು ಗಂಡಸರು ಹೋಗ್ತಾರೆ, ಸ್ವಲ್ಪ ಕಾಲದ ನಂತರ ಒಂದೆರಡು ವರ್ಷದ ನಂತರ ಅವ್ರ ಮದ್ವೆ ಆಗುತ್ತೆ, ಅವ್ರ ಹೆಂಡತಿ ಕೂಡ ಹೋಗು ಮುಂದ ಆ ಗಂಡ ಕುಡಿಲಿಕ್ಕೆ ಕಲಿತಾನೆ. ಕಲ್ತಾ ಆದ್ಮೇಲೆ ಅಷ್ಟೊತ್ತಿಗೆ ಇವ್ರಿಗೆ ಒಂದೆರಡು ಮಕ್ಕಳಾಗಿರ್ತವೆ. ಮನೆಯನ್ನ ನಡೆಸುವಂತ ಜವಾಬ್ದಾರಿ ಆ ಹೆಣ್ಮಕ್ಳ ಮೇಲೆ ಬೀಳ್ತದೆ. ಗೊತ್ತಿಲ್ಲದ ಊರು ಗೊತ್ತಿಲ್ಲದ ದೇಶ ಅಂಥಲ್ಲಿ ಈ ಹೆಣ್ಮಕ್ಳು ಜೀವನ ಮಾಡ್ಬೇಕು ಅಂದ್ರೆ ಗಂಡ ಪೈಸಾನು ಕೈಗೆ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಇವ್ರಿಗೆ ಬೇರೆ ದಾರಿನೇ ಇಲ್ಲೇನೆ, ಅಲ್ಲಿ ಇಲ್ಲಿ ಮನೆಗೆಲ್ಲ ಪಾತ್ರೆ ತೊಳೆಯೋದು ಅದು ಇದು ಕೆಲಸಗಳನ್ನು ಬರೀ ಕಡಿಮೆ ಹಣದಲ್ಲಿ ಇವರು ಜೀವನ ಮಾಡ್ತಾ ಇರೋದನ್ನ ನಾವು ಪ್ರತಿ ಪಟ್ಟಣದಲ್ಲೂ ಪ್ರತಿ ಶಹರದಲ್ಲೂ ನಾವ್ ಇವತ್ತು ನೋಡ್ತಾ ಇದೀವಿ. ಇವರೆಲ್ಲ ಹಳ್ಳಿಯಿಂದ ಬಂದಂತ ಹೆಣ್ಣು ಇವರಿಗೆ ವ್ಯವಹಾರವೂ ಗೊತ್ತಿಲ್ಲ. ಈ ರೀತಿಯ ಕೆಲಸಕ್ಕೆ ನೂಕಲ್ಪಟ್ಟವರು ಇವರು. ಇವರೆಲ್ಲರದು ಒಂದೇ ಬೇಡಿಕೆ ಏನಂದ್ರೆ ನನ್ನ ಗಂಡ ಇದ್ದಂಗೆ ಮಾಡ್ಲಿ.
ಗಂಡ ನಾನ್ ಡಿಸೈಡ್ ಇದ್ದೆ ಹೇಗೆ ನನ್ನ ಮನೆ ನೋಡ್ತಾ ಇದ್ರು ನನ್ನ ಗಂಡ ದುಡ್ಡಿದ್ದು ನನ್ನ ಗಂಡನ್ ನನ್ನ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಇವತ್ತು ನಾವು ಸಾಕಷ್ಟು ಅಧ್ಯಯನಗಳಲ್ಲಿ ನೋಡಿದೀವಿ ಅಪೌಷ್ಟಿಕತೆ ನಮ್ಮ ಮಕ್ಕಳಲ್ಲಿ ದೇಶದ ಮಕ್ಕಳಲ್ಲಿ ಸುಮಾರು 42% ಮಕ್ಕಳು ಅಪೌಷ್ಟಿಕರಾಗಿದ್ದಾರೆ. ಹೆಣ್ಮಕ್ಳದಂತೂ ಕೇಳಬೇಡಿ ಯಾವ ಪರ್ಸೆಂಟ್ ಇವತ್ತು ಅಪೌಷ್ಟಿಕವಾಗಿದೆ. ಕಾರಣ ಅವರು ದುಡಿತಾ ಇಲ್ಲ, ಅವ್ರು ದುಡಿತಾ ಇದ್ದಾರೆ, ಆದ್ರೆ ಅವ್ರು ದುಡ್ದಿದ್ದು ಅವ್ರ ಹೊಟ್ಟೆಗೆ ಹೋಗ್ತಾ ಇಲ್ಲ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಸೆಕೆಂಡ್ ರೌಂಡ್ ಅಲ್ಲಿ ತಾವು ಇನ್ನು ಹೆಚ್ಚು ವಿಷಯವನ್ನ ಮಂಡಿಸಬಹುದು. ಈಗ ತಿರುಪತಿ ತಿರುಮಲ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರಾದ ಡಿ ಪಿ ಅನಂತ್ ಅವರು ಮಾತಾಡ್ತಾರೆ. ಅನಂತ್ ಅವರ ತಮ್ಮ ಅಭಿಪ್ರಾಯವನ್ನ ಮಂಡಿಸಿ. ಓಂ ನಮೋ ವೆಂಕಟೇಶಾಯ. ಪೂಜ್ಯ ಸ್ವಾಮೀಜಿಗಳಿಗೆ ನಮಸ್ಕಾರಗಳು, ಹಾಗೂ ಈ ಭಾಗವಹಿಸಿದ ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಮದ್ಯಪಾನ ಸಂಪೂರ್ಣ ನಿಷೇಧ ಆಗಲೇಬೇಕೆಂಬ ಒಂದು ಅಭಿಪ್ರಾಯ ನನ್ನದು. ಆದರೆ ಇದು ಕೇವಲ ಒಂದು ಸರ್ಕಾರದ ಶಾಸನದಿಂದ ಅದು ಜಾರಿ ಆಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿ ಇಲ್ಲ. ಶ್ರೀಯುತ ಹೆಗಡೆ ಅವರು ಅಭಿಪ್ರಾಯಪಟ್ಟಂತೆ ಇದು ಸಾಮಾಜಿಕ ಮತ್ತು ಧಾರ್ಮಿಕ ಮುಖಂಡರ ಸಹಯೋಗದಿಂದ ಮಾತ್ರ ಸಾಧ್ಯ. ಜನರ ಒಂದು ಮನಸ್ಸಿನ ಪರಿವರ್ತನೆ ಆಗಬೇಕಾಗಿದೆ. ನಾವು ಶಾಸನದ ಮೂಲಕ ಪ್ರಯತ್ನ ಪಟ್ಟರೆ ಅವರು ಕಳ್ಳ ಮಾರ್ಗಗಳನ್ನ ಬೇರೆ ದಾರಿಗಳನ್ನ ಹಿಡಿದು ಅದಕ್ಕೆ ಮದ್ಯವ್ಯಸನಿಗಳು ಬೇರೆ ರೀತಿ ಪರಿಹಾರ ಕಂಡುಕೊಳ್ಳಿಕ್ ಪ್ರಯತ್ನ ಪಡ್ತಾರೆ. ಹಾಗಾಗಿ ಇದು ಒಂದು ಸಾಮಾಜಿಕ ಒಂದು ಆಂದೋಲನದ ಮೂಲಕನೇ ಅದು ಸಾಧ್ಯ ಆಗ್ತದೆ. ನಾವು ಇತ್ತೀಚಿನ ಲಾಕ್ಡೌನ್ ನಂತರ ನಮ್ಮ ಬೆಂಗಳೂರಿನಲ್ಲಿ ನಾವು ವಿಚಾರ ಮಾಡಿದಾಗ ಈ ಲಾಕ್ಡೌನ್ ನ ಇದ್ದ ಪೀರಿಯಡ್ ನಲ್ಲಿ ನಂತರ ಅದನ್ನ ಮದ್ಯಪಾನವನ್ನು ಮಾರಾಟವನ್ನು ಶುರು ಮಾಡಿದ ನಂತರ ಒಂದು ಕ್ರೈಮ್ ರೇಟ್ ಸ್ಟಾಟಿಸ್ಟಿಕ್ಸ್ ತಗೊಂಡಾಗ ಸುಮಾರು 15 ದಿನಗಳಲ್ಲಿ 15 ಕೊಲೆಗಳ ಅಷ್ಟು ಮತ್ತೆ ಬೇರೆ ರೀತಿಯ ಕ್ರೈಮ್ಗಳು ಅಪಘಾತಗಳು ನಡೆದಿವೆ ಎಂಬ ಅಂಕಿ ಅಂಶಗಳು ದೊರೆತಿದೆ ನಮಗೆ. ಹಾಗಾಗಿ ಇದನ್ನ ಮದ್ಯಪಾನ ಸಂಪೂರ್ಣ ನಿಷೇಧ ಆಗಲೇಬೇಕಾಗಿದೆ. ಈಗ ಆಂಧ್ರದಲ್ಲಿ ಸಂಪೂರ್ಣ ಮದ್ಯಪಾನ ನಿಷೇಧ ಇಲ್ದಿದ್ರು ಕೂಡ ಟಿಡಿಡಿ ಅವರು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದು ತಿರುಪತಿಯ ಸುಮಾರು 10 ಕಿಲೋಮೀಟರ್ ಪರಿಧಿಯಲ್ಲಿ ಯಾವುದೇ ಮದ್ಯ ಮಾರಾಟವನ್ನು ಮಾಡುವಂತಿಲ್ಲ ಅನ್ನುವಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇದು ಒಂದು ಸಣ್ಣ ಕೇವಲ ಇನಿಷಿಯೇಟಿವ್ ಇದು, ಆದರೆ ಇದು ಧಾರ್ಮಿಕ ಮುಖಂಡರು ಮತ್ತು ಸಮಾಜ ಕಾರ್ಯಕರ್ತರು ಇಬ್ಬರ ಸಹಯೋಗದಿಂದ ಮಾತ್ರ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಮತ್ತೆ ಸಂಪರ್ಕಕ್ಕೆ ಬರ್ತೀವಿ ಸ್ವಾಮೀಜಿ. ಈಗ ಮೊದಲ ಸುತ್ತು ಧನ್ಯವಾದಗಳು. ವಾಸ್ತವವಾಗಿ ಮದ್ಯಪಾನ ಕರ್ನಾಟಕದಲ್ಲಿ ಸ್ವತಂತ್ರ ನಂತರದಲ್ಲಿ ಅಂತಂದ್ರೆ 1947-1965 ಮದ್ಯಪಾನ ಹಿರಿಯ ಗಾಂಧಿವಾದಿ ಕರ್ನಾಟಕ ಏಕೀಕರಣದ ರೂವಾರಿಯಾಗಿ ಎಸ್ ಲಿಂಗಯ್ಯಪ್ಪನವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ಕರ್ನಾಟಕದಲ್ಲಿ ಮದ್ಯಪಾನ ನಿಷೇಧವನ್ನ ರದ್ದು ಮಾಡುವಂತಹ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಯಿತು. ಇದು ನಿಜಕ್ಕೂ ದುರಂತ. ನೋಡಿ, 1965 ನಂತರ ಅಂದ್ರೆ 1967 ಇಲ್ಲಿಯವರೆಗೆ ನಡೆದಂತಹ ಪ್ರತಿ ಚುನಾವಣೆಯಲ್ಲಿ ದುರಂತ ಏನು ಅಂತ ಅಂತಂದ್ರೆ, ಲಿಕ್ಕರ್ ಹ್ಯಾಸ್ ರೂಲ್ಡ್ ದಿ ಸ್ಟೇಟ್. ಕರ್ನಾಟಕದ ಉದ್ದಗಲಕ್ಕೂ ಚುನಾವಣೆಯಿಂದ ಚುನಾವಣೆಗೆ ನಮ್ಮ ರಾಜಕಾರಣಿಗಳು ಲಿಕ್ಕರ್ ಅನ್ನ ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಿಸಿದ್ರು. ಕರ್ನಾಟಕದ ಕುಗ್ರಾಮಗಳಿಗೆ ಲಿಕ್ಕರ್ ತಲುಪ್ತು. ಇದರ ಪರಿಣಾಮ ಏನಾಯ್ತು ಅಂತ ಅಂತಂದ್ರೆ, ಲಿಕ್ಕರ್ ಮನೆ ಮನೆಯಲ್ಲಿ ಎಲ್ಲರೂ ಕುಡಿಯುವಂತಹ ಒಂದು ವಾತಾವರಣ ನಿರ್ಮಾಣ ಆಯ್ತು. ಅದು ಗುಣಮಟ್ಟದ ಲಿಕ್ಕರ್ ಇರಬಹುದು, ಗುಣಮಟ್ಟದಲ್ಲಿ ಇಲ್ಲದೆ ಇರುವಂತಹ ಲಿಕ್ಕರ್ ಇರಬಹುದು. ಆದ್ರೆ ಲಿಕ್ಕರ್ ಅನ್ನೋದು ಕರ್ನಾಟಕವನ್ನ ಸಂಪೂರ್ಣವಾಗಿ ಆಪೋಷಣ ಮಾಡಿದೆ. ಇವತ್ತು ಸಂಜೆ ಹೊತ್ತು ನಾವು ಹಳ್ಳಿಗಳಿಗೆ ಹೋದ್ರೆ ಇಡೀ ಹಳ್ಳಿ ತೇಲಾಡ್ತಾ ಇರುತ್ತೆ. ಅಂದ್ರೆ ಎಲ್ಲರೂ ಕುಡಿದು, ಗಂಡಸರಿರಬಹುದು, ಮಕ್ಕಳಿರಬಹುದು, ಹೆಣ್ಣುಮಕ್ಕಳು, ಇವತ್ತು ಹೆಣ್ಣುಮಕ್ಕಳು ಹೆಚ್ಚು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಒಂದು ಅಂಕಿ ಅಂಶಗಳ ಪ್ರಕಾರದಲ್ಲಿ
ಕರ್ನಾಟಕದ ಶೇಕಡ 60-70% ಪುರುಷರು ಕುಡಿದ್ರೆ ಮಹಿಳೆಯರು ಶೇಕಡ 30% ಕುಡಿತಾರೆ ಅನ್ನುವಂತಹ ಅಂಕಿಅಂಶಗಳಿದೆ. ಇದು ನಿಜಕ್ಕೂ ಡಿಸ್ಟರ್ಬಿಂಗ್. ಈ ಹಿನ್ನೆಲೆ ಒಳಗೆ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇನೇ ಇರಲಿ, ಈಗ ಎರಡನೇ ಸುತ್ತಿನ ಸಂವಾದ ಪ್ರಾರಂಭ ಆಗುತ್ತೆ. ಪಂಡಿತಾರಾಧ್ಯ ಸ್ವಾಮೀಜಿಯವರು 4 ನಿಮಿಷ ಸುದೀರ್ಘವಾಗಿ ತಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದು. ಈಗಾಗಲೇ ಎಲ್ಲರ ಅಭಿಪ್ರಾಯಗಳನ್ನ ಸೂಕ್ಷ್ಮವಾಗಿ ನಾವು ಗಮನಿಸಿದ್ದೀವಿ. ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು ಅನ್ನುವಂತ ಅಭಿಲಾಷೆ ಪ್ರತಿಯೊಬ್ಬರಿಗೂ ಇದೆ. ಈ ಅಭಿಲಾಷೆ ಇದ್ರೆ ಸಾಲದು. ಒಂದು ಕಡೆ ಹೋರಾಟ ನಡಿಬೇಕು, ಮತ್ತೊಂದು ಕಡೆ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು. ಎರಡು ಏಕಕಾಲಕ್ಕೆ ನಡೆದಾಗ ಇದರಲ್ಲಿ ನಾವು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲೇ ಹೇಳಿದ್ವಿ, ಕುಡಿತದ ವ್ಯಸನಿಗಳಿಗೆ ಮದ್ಯವನ್ನ ಪೂರೈಸುವಂಥದ್ದು ಮಹಾಪಾಪ ಅಂತ ಗಾಂಧೀಜಿಯವರು ಹೇಳಿದ್ರು. ಆದ್ರೆ ನಮ್ಮ ಸರ್ಕಾರಗಳು ಈಗ ಮನೆ ಮನೆಗೆ ಮದ್ಯವನ್ನ ಕೊಡಬೇಕು ಅನ್ನುವಂತ ಪುಣ್ಯದ ಕಾರ್ಯವನ್ನ ಮಾಡ್ತಾ ಇದೆ. ಅಂದ್ರೆ ಇವರಿಗೆ ಗಾಂಧಿ ಬೇಕು, ಗಾಂಧಿ ತತ್ವಗಳು ಬೇಕಿಲ್ಲ. ನಾವು ಒಂದಿಷ್ಟು ನಿಷ್ಠುರತೆ ಎರಡನ್ನೂ ಬೆಳೆಸ್ಕೊಳ್ಬೇಕಾಗುತ್ತೆ. ನಿಷ್ಠೆ ನಿಷ್ಠುರತೆ ಇಲ್ಲದೇ ಇದ್ರೆ ಸಮಾಜದಲ್ಲಿ ಯಾವ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಬದುಕ್ತಾ ಇರುವಂತ ನಾವು ಕುಟುಂಬಗಳನ್ನ ನೋಡ್ತಾ ಇದ್ದೇವೆ. ಎಷ್ಟು ಜನ ಇದರಿಂದ ಅನ್ನ ಇಲ್ಲದೆ, ಮಕ್ಕಳಿಗೆ ಶಿಕ್ಷಣ ಇಲ್ಲದೆ, ಹೆಣ್ಮಕ್ಕಳು ಹೊಡಿಸ್ಕೊಂಡು ಸಾಕಪ್ಪ ಈ ಜೀವನ ಅನ್ನುವಂತ ಸ್ಥಿತಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಇದರ ವಿರುದ್ಧ ಹೋರಾಟ ಮಾಡಬೇಕಾದದ್ದು ಜನಪರ ಕಾಳಜಿ ಇರುವಂತ ಸ್ವಾಮಿಗಳ, ರಾಜಕಾರಣಿಗಳ, ಸಾಹಿತಿಗಳ, ಸಮಾಜ ಸಂಘಟಕರ ಜವಾಬ್ದಾರಿ ಆಗಿದೆ. ನಾವೆಲ್ಲರೂ ಒಂದಾದ್ರೆ ಅಸಾಧ್ಯ ಅನ್ನುವಂಥದ್ದು ಯಾವುದೂ ಇಲ್ಲ. ಕೇಂದ್ರ ಸರ್ಕಾರ ತೆಗೆದ್ರೆ ಮಾತ್ರ ಕರ್ನಾಟಕ ಸರ್ಕಾರ ತೆಗಿಲಿಕ್ಕೆ ಸಾಧ್ಯ ಅನ್ನುವಂತ ಭಾವನೆಯನ್ನು ನಾವು ಬೆಳೆಸ್ಕೊಳ್ಬೇಕಾಗಿಲ್ಲ. ಮೊದಲು ನಮ್ಮ ಮನೆ ಸರಿ ಮಾಡ್ಕೊಳ್ಳೋಣ, ಆಮೇಲೆ ನಮ್ಮ ಪಕ್ಕದ ಮನೆ ಸರಿ ಆಗುತ್ತೆ. ನಮ್ಮ ಮನೆನೇ ಸರಿ ಆಗದೆ ಇದ್ರೆ ಪಕ್ಕದ ಮನೆ ಹೇಗೆ ಸರಿಯಾಗ್ಲಿಕ್ಕೆ ಸಾಧ್ಯ? ಹಾಗಾಗಿ ನಾವು ಕೊನೆ ಪಕ್ಷ ನಮ್ಮ ನಮ್ಮ ವ್ಯಕ್ತಿಗಳಲ್ಲಿ ಏನೇನು ಹೋರಾಟ ಮಾಡಬೇಕು ಅದನ್ನು ಪ್ರಾರಂಭ ಮಾಡೋಣ. ಕರ್ನಾಟಕ ಸರ್ಕಾರದ ಮೇಲೆ ಒತ್ತಡ ತರೋಣ. ನಮ್ಮ ಸರ್ಕಾರ ಅದನ್ನ ನಿಷೇಧ ಮಾಡಿದ್ರೆ ಭಾರತ ಸರ್ಕಾರ ಮುಂದೆ ಅದನ್ನ ನಿಷೇಧ ಮಾಡ್ಲಿಕ್ಕೆ ಖಂಡಿತ ಅವಕಾಶ ಇದೆ. ಈ ನೆಲೆಯಲ್ಲಿ ನಾವು ಯಾರೋ ಅವ್ರು ಮಾಡ್ಲಿ ಇವ್ರು ಮಾಡ್ಲಿ ಅಂತ ಹೇಳಿ ನಾವು ಹಿಂಜರಿಯುವಂತ ಅವಶ್ಯಕತೆ ಇಲ್ಲ. ಇದು ಒಂದ್ ರೀತಿ ಎಸ್ಕೇಪಿಸಮ್ ಕೂಡ, ಹಿಂಜರಿಯೋದ್ ಬೇಡ. ಒಂದ್ ರೀತಿ ಬದ್ಧತೆಯನ್ನ ಇಟ್ಕೊಂಡು ಇದರ ವಿರುದ್ಧ ಹೋರಾಟ ಮಾಡುವಂತ ಧೀ ಶಕ್ತಿಯನ್ನ, ಸಂಕಲ್ಪ ಶಕ್ತಿಯನ್ನ ಬೆಳೆಸ್ಕೊಂಡ್ರೆ ಅಸಾಧ್ಯ ಅನ್ನುವಂಥದ್ದು ಯಾವ್ದು ಇದೆ. ಇದೆಲ್ಲರಿಗೂ ಗೊತ್ತಿದೆ, ಅಸಾಧ್ಯ ಅನ್ನೋದು ಮೂರ್ಖರ ಡಿಕ್ಷನರಿಯಲ್ಲಿ ಮಾತ್ರ ಇದೆ ಅಂತ ಹೇಳಿ. 12ನೇ ಶತಮಾನದಲ್ಲಿ ಶರಣರು ಏನೆಲ್ಲ ಸಾಧನೆಯನ್ನ ಮಾಡಿದ್ದ ಕಾರಣ ಏನು ಅಂತಂದ್ರೆ ಅವ್ರಿಗೊಂದು ಬದ್ಧತೆ ಇತ್ತು, ಸಾಮಾಜಿಕ ಕಳಕಳಿ ಇತ್ತು, ಜನಪರವಾದಂತಹ ಒಲವಿತ್ತು. ಇವತ್ತು ನಾವು ಕೂಡ ಅಂತಹ ಬದ್ಧತೆ, ಸಾಮಾಜಿಕ ಒಲವು, ಜನಪರವ ಕಾಳಜಿಯನ್ನ ಇಟ್ಕೊಂಡ್ರೆ ಖಂಡಿತ ಇದನ್ನ ಯಶಸ್ವಿಗೊಳಿಸ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಮ್ಮ ಆಶಯ. ಸ್ವಾಮೀಜಿ ಧನ್ಯವಾದಗಳು. ಆದ್ರೆ ಒಂದು ತಮ್ಮ ನೇತೃತ್ವ ಬೇಕು ಸ್ವಾಮೀಜಿ. ಸ್ವರ್ಣವಳ್ಳಿ ಮಠದ ಶ್ರೀಗಳಾಗ್ಲಿ, ಮಠಾಧಿಪತಿಗಳು ಸಿದ್ದರಾಮ ಸ್ವಾಮೀಜಿಯವರಾಗ್ಲಿ, ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು, ಸಿರಿಗೆರೆ ಎಲ್ಲರ ನೇತೃತ್ವ ಬೇಕು, ಮಾರ್ಗದರ್ಶನ ಬೇಕು. ಆವಾಗ ಇದೊಂದು ದೊಡ್ಡ ಆಂದೋಲನವಾಗಿ ರೂಪುಗೊಳ್ಳುತ್ತೆ. ನನಗೇನು ಅನ್ಸುತ್ತೆ ಅಂದ್ರೆ ಸ್ವಾಮೀಜಿ, ಈ ಒಂದು ಈ ಆಂದೋಲನ ಕೇವಲ ಬರೀ ಹೋರಾಟ ಆಗಿ ನಿಲ್ಲಬಾರದು. ಇದು ಕರ್ನಾಟಕದ ಉದ್ದಗಲಕ್ಕೂ ಮುಂದಿನ ಚುನಾವಣೆ ಕಟ್ ಕಟ್ ಆಗ್ತಾ ಇದೆ, ಸ್ಪಷ್ಟವಾಗಿ ಕೇಳ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಇದು ಚುನಾವಣಾ ವಿಷಯ ಆಗ್ಬೇಕು ಅನ್ನೋದು. ಆರಂಭದಲ್ಲಿ ನೀವು ಹೇಳಿದ್ದನ್ನ ನಾವು ಗಮನಿಸಿದ್ವಿ, ಚುನಾವಣಾ ವಿಷಯ ಆಗ್ಲೇಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತಿನಿಂದನೇ ರಾಜಕಾರಣಿಗಳಿಗೆ ಒತ್ತಡ ತರಬೇಕು. ನಮ್ಮ ನಮ್ಮ ಕ್ಷೇತ್ರದಲ್ಲಿ ನಿಲ್ತೀರಿ ಅಂತಂದ್ರೆ ನಾವು ಮದ್ಯವನ್ನ ಮಾರಾಟ ಮಾಡೋದಿಲ್ಲ, ಮದ್ಯವನ್ನ ಕುಡಿಸೋದಿಲ್ಲ. ನಾಳೆ ನಾವು ಆಯ್ಕೆ ಆಗಿ ಹೋದ್ರು ಕೂಡ ಮದ್ಯದ ವಿರುದ್ಧವೇ ಹೋರಾಟ ಮಾಡ್ತೀವಿ ಅನ್ನುವಂತ ಸಂಕಲ್ಪವನ್ನು ಅವ್ರು ಸ್ವೀಕಾರ ಮಾಡೋ ಹಾಗೆ ನಾವು ಅವ್ರ ಮೇಲೆ ಒತ್ತಡ ತರಬೇಕು. ನಾವಲ್ಲಿ ತರ್ಲಿಕ್ಕೆ ಸಿದ್ಧರಿದ್ದೇವೆ. ಖಂಡಿತ ಖಂಡಿತ ಸ್ವಾಮೀಜಿ. ಈಗ ಸ್ವರ್ಣವಳ್ಳಿ ಮಠದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಮಾತಾಡ್ತಾರೆ. ಸ್ವಾಮೀಜಿ 4 ನಿಮಿಷಗಳ ಕಾಲ ನಾವು ಮಾತಾಡ. ಬಹಳ ಸಂತೋಷ.
ಚರ್ಚೆ ಬಹಳ ಚೆನ್ನಾಗಿ ನಡೀತಾ ಇದೆ. ಎಲ್ರೂ ಸಂಪೂರ್ಣ ಪಾರ್ಟ್ನರ್ಶಿಪ್ ಕೆರೆ ಒತ್ತು ಕೊಡ್ತಾ ಇದ್ದಾರೆ. ಒಂದು ಮೂರ್ನಾಲ್ಕು ಅಂಶಗಳಿದ್ದಾವೆ ನಾನು ಹೇಳಬೇಕಾದ್ದು. ಮೊದಲನೇದು, ಈ ಚರ್ಚೆಯಲ್ಲಿ ಒಮ್ಮೆ ಮಹಾಭಾರತ ರಾಮಾಯಣ ಕಾಲದಿಂದಲೂ ಮದ್ಯಪಾನ ಇತ್ತು ಅನ್ನೋಂಥ ಒಂದು ಸಂಗತಿ ಉಲ್ಲೇಖ ಆಯಿತು. ಅದು ಸತ್ಯ, ಆ ಕಾಲದಲ್ಲೂ ಇತ್ತು. ಆದ್ರೆ ಆ ಕಾಲದಲ್ಲೂ ನಿಷೇಧನೂ ಇತ್ತು. ವೇದಗಳ ಕಾಲದಲ್ಲೂ ಕೂಡ ಮದ್ಯಪಾನದ ಉಲ್ಲೇಖ ಇದೆ, ಆದ್ರೆ ಆ ಕಾಲದಲ್ಲೂ ಅದರ ನಿಷೇಧ ಇತ್ತು. ನೋಡಿ, ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತಹ ಒಂದು ವಾಕ್ಯ, ಮದ್ಯಪಾನ ಅನ್ನುವಂಥದ್ದು ಪಂಚ ಮಹಾಪಾತಕಗಳಲ್ಲಿ ಒಂದು ಅಂತ. ತೇನೋ ಹಿರಣ್ಯಸ್ಯ ಸುರಾಂ ಪ್ಯಮಶ್ಚ ಗುರೋಸ್ತಲ್ಪ ಮಾಬಸನ್ ಬ್ರಹ್ಮಹಾಚ ಏತೇ ಪತಂತಿ ಚತ್ವಾರಃ ಪಂಚಮಶ್ಚಾಚರಂ ಸ್ಥೈರಿತಿ ಅಂತ. ಅದರಿಂದ ಪಂಚ ಮಹಾಪಾತಕಗಳು ಅಂತ ಕೊಲೆ ಅತ್ಯಾಚಾರ ಯಾವ ತರದ ಅಪರಾಧವೋ ಅಂಥದೇ ಅಪರಾಧ ಈ ಮದ್ಯಪಾನ ಅಂತಹದ್ದು ಆ ಕಾಲದಲ್ಲಿ ಪರಿಗಣನೆ ಒಳಗಾಗಿತ್ತು. ಆಮೇಲೆ ನಾವು ನಮ್ಮ ಜಿಲ್ಲೆನಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ವ್ಯಸನ ಮುಕ್ತ ಸಮಾಜ ಶಿಬಿರ ಅನ್ನೋ ಶಿಬಿರವನ್ನು ಮಾಡಿದ್ವಿ. ಆ ಶಿಬಿರದಲ್ಲಿ ನಮ್ಮ ಕಂಡಿರ್ತಕ್ಕಂಥ ಒಂದು ಒಳ್ಳೆ ಯಶಸ್ಸು ಅಂತಂದ್ರೆ, ಯಾರು ನಮ್ಮ ಶಿಬಿರದಲ್ಲಿ ಭಾಗವಹಿಸ್ಕೊಂಡು ಹೋಗಿರ್ತಾರೆ ಅವ್ರು ಮುಂದೆ ಮದ್ಯಪಾನಗಳಾಗೋದಿಲ್ಲ. ಅದರಿಂದ ನಮ್ಗೇನು ಅನಿಸ್ತೆ ಅಂತಂದ್ರೆ, ಮಾಧ್ಯಮಿಕ ಶಿಕ್ಷಣದ ಒಂದು ಅವಸ್ಥೆಯಲ್ಲಿ ಇರತಕ್ಕಂತಹ ಮಕ್ಕಳಿಗೆ ಇದರ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನ ಮಾಡಬೇಕು. ಯಾಕಂದ್ರೆ ಸಾಧಾರಣವಾಗಿ 12-13 ವಯಸ್ಸಿಗೆನೆ ಮೊಟ್ಟ ಮೊದಲ ಬಾರಿಗೆ ಮದ್ಯಪಾನದ ಪರಿಚಯ ಆಗತ್ತೆ ಅಂತ ಹೇಳ್ತಾರೆ. ಅದ್ರ ನಾವು ಅದೇ ಹಂತದಲ್ಲೇನೆ ಮಕ್ಕಳ ಹತ್ರ ಹೋಗಿ ಇದರಾಗ್ತಕ್ಕಂಥ ದುಷ್ಪರಿಣಾಮಗಳನ್ನ ತಿಳಿಸಿದ್ರೆ ಬಹಳ ಚೆನ್ನಾಗಿ ಆಗ್ತೆ ಅನ್ನೋದು ನಮ್ಮ ಅನುಭವ. ಒಟ್ಟಾರೆ ಚರ್ಚೆಯಲ್ಲಿ ಅನೇಕ ವಿಷಯಗಳು ಬಂದು, ನಮ್ಮ ಒಂದು ಮಾತು ಮದ್ಯಪಾನ ಸಂಪೂರ್ಣ ನಿಷೇಧವೇ ಅಥವಾ ಮದ್ಯಪಾನ ಸ್ವಯಂ ಮಂಡಳಿ ಅನ್ನೋ ಪ್ರಶ್ನೆ ನಮ್ಮ ಮಾತಿನಂತರ ಹುಟ್ಟುಕೊಂಡಿತು. ನಮ್ಮ ಮಾತಿನಲ್ಲಿ ಎರಡು ಸೇರ್ಕೊಂಡಿದೆ ನೋಡಿ. ಮದ್ಯಪಾನ ಸಂಪೂರ್ಣ ನಿಷೇಧ ಆಗ್ಬೇಕು ಅನ್ನೋದೇ ನಮ್ಮ ಮಾತಿನ ತಾತ್ಪರ್ಯ. ಅದನ್ನ ಸರಿಯಾಗಿ ಕಾರ್ಯಗತ ಮಾಡುವುದಕ್ಕೆ ಮದ್ಯಪಾನ ಸ್ವಯಂ ಮಂಡಳಿ ಅಂತಕ್ಕಂತ ಒಂದು ಸಂಘಟನೆ ಇರಲಿ ಅಂತಕ್ಕಂಥದ್ದು. ಅದನ್ನ ಸಚ್ಚಿದಾನಂದ ಹೆಗಡೆ ಅವರು ಕೂಡ ಅನ್ನತ್ರ ಸ್ಪಷ್ಟಪಡಿಸಿದ್ದಾರೆ. ಒಟ್ಟಾರೆ ನಮ್ಗೆ ಅನಿಸ್ತೇನೆ ಅಂತಂದ್ರೆ, ಒಂದ್ ಕಡೆ ಕಾನೂನು ಬೇಕು, ಮದ್ಯಪಾನ ಸ್ವಯಂ ಮಂಡಳಿಯು ಬೇಕು, ಮತ್ತೆ ಮಕ್ಕಳಿಗೆ ಇದರ ಬಗ್ಗೆ ಜಾಗೃತಿ ಕೊಡ್ತಕ್ಕಂತಹ ಕಾರ್ಯಕ್ರಮಗಳು ಕೂಡ ಬೇಕು. ವಿಶೇಷವಾಗಿ ಮಾಧ್ಯಮಿಕ ಶಾಲೆ ಮಕ್ಕಳಿಗೆ ಇದರ ಬಗ್ಗೆ ಜಾಗೃತಿಯನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮಗಳು ಬೇಕು. ಈ ಮದ್ಯಪಾನ ವ್ಯಸನದ ವಿರುದ್ಧ ಅನೇಕ ಹೋರಾಟಗಳನ್ನ ನಾವು ಭಾಗವಹಿಸಿದ್ದೇವೆ, ಸ್ವತಃ ಅನೇಕ ಹೋರಾಟಗಳನ್ನ ಸಂಘಟಿಸಿದ್ದೇವೆ. ವಿಶೇಷವಾಗಿ ಧರ್ಮಸ್ಥಳ ಹೆಗ್ಗಡೆ ಅವರು ಮಾಡ್ತಕ್ಕಂತಹ ಕಾರ್ಯಕ್ರಮಗಳು ತುಂಬಾ ವೈಜ್ಞಾನಿಕವಾಗಿದ್ದಾವೆ, ಅದರಲ್ಲೂ ಕೂಡ ಅನೇಕ ಸಲ ನಾವು ಭಾಗವಹಿಸಿದ್ದೇವೆ. ಆ ಒಂದು ಜನಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮಗೆ ಅನಿಸಿರ್ತಕ್ಕಂಥದ್ದು ಏನು ಅಂತಂದ್ರೆ, ಮದ್ಯಪಾನಿಗಳ ಸಂಖ್ಯೆ ದಿನೇ ದಿನೇ ವೇಗವಾಗಿ ಜಾಸ್ತಿ ಆಗ್ತದೆ. ಅದರಿಂದ ಈಗ ಒಂದು ಈ ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಚರ್ಚೆ ಶುರುವಾಗಿದೆಯಲ್ಲ, ಇದನ್ನ ಸರಿಯಾಗಿ ನಾವು ಮುಂದುವರೆಸಿ ಇದನ್ನ ಒಂದು ಗುರಿ ಮುಟ್ಟಿಸಬೇಕು. ಈಗ ಪಂಡಿತಾರಾಧ್ಯ ಶ್ರೀಗಳವರು ಮತ್ತೆ ಮಹಾದೇವ ಪ್ರಸಾದ್ ಅವರು ಎಲ್ಲರೂ ಹೇಳಿದ್ರು, ಇದನ್ನ ಮುಂದಿನ ಚುನಾವಣೆಯ ಒಂದು ಚುನಾವಣಾ ವಿಷಯವಾಗಿ ತರಬೇಕು ಅಂತಂದ. ಬಹಳ ಒಳ್ಳೆ ಅಂಶ. ಯಾವುದೇ ಪಕ್ಷ ಜನಗಳ ಮುಂದೆ ಬಂದು ನಿಲ್ಲುತ್ತಿದ್ರು ಕೂಡ ನಾವು ಸಂಪೂರ್ಣ ಪಾನ ನಿಷೇಧ ಮಾಡ್ತೀವಪ್ಪ, ನಮ್ಗೆ ಒಟ್ಟುಕೊಡಿ ಅಂತ ಕೇಳುವಂತ ಒಂದು ವಾತಾವರಣ ಬರಬೇಕು. ಅದಕ್ಕೆ ಬಹಳ ನಮ್ಮದು ಬೆಂಬಲ ಇದೆ. ಈ ಮದ್ಯಪಾನ ಇರ್ತಕ್ಕಂಥ ಒಂದು ವ್ಯಸನ ಇದೆಯಲ್ಲ, ಉಳಿದೆಲ್ಲ ವ್ಯಸನಗಳಿಗೂ ಇದು ಆರಂಭ. ಅಂದ್ರೆ ಉಳಿದೆಲ್ಲ ವ್ಯಸನಗಳಿಗೂ ಇದು ಹೆದ್ದಾರಿ. ಯಾಕಂದ್ರೆ ಮದ್ಯಪಾನ ವ್ಯಸನ ಬಂದು ಶುರುವಾಯ್ತು ಅಂತಂದ್ರೆ ಬೀಡಿ ಸಿಗರೇಟ್ ಶುರುವಾಗುತ್ತೆ, ಗುಟ್ಕಾ ಶುರುವಾಗುತ್ತೆ, ಆಮೇಲೆ ಡ್ರಗ್ಸ್ ಶುರುವಾಗುತ್ತೆ ಹೀಗೆ. ಅದರಿಂದ ಮದ್ಯಪಾನ ಒಂದನ್ನು ನಾವು ನಿಲ್ಲಿಸಿದ್ರೆ ಬಹುತೇಕ ಒಂದಷ್ಟು ಭಾಗ ಉಳಿದ ವ್ಯಸನಗಳು ಕೂಡ ಕಡಿಮೆ ಆಗ್ತವೆ, ಮತ್ತೆ ಅಪರಾಧ ಪ್ರಕರಣಗಳು ಕೂಡ ಕಡಿಮೆ ಆಗ್ತವೆ. ಈ ದಿಸೆಯಲ್ಲಿ ಈ ಬಗ್ಗೆ ಮುಗಿದೋಯ್ತು. ಈ ಬಗ್ಗೆ ಯಾವುದೇ ಹೋರಾಟ ಮಾಡೋದಿದ್ರು ಕೂಡ ನಮ್ಮದು ಬೆಂಬಲ ಇದೆ. ಒಟ್ಟಾರೆ ನಮ್ಮ ರಾಜ್ಯ ಕ್ರಮೇಣ ನಮ್ಮ ದೇಶ ಸಂಪೂರ್ಣ ಪಾನ ಮುಕ್ತ ಆಗಲಿ ಅಂತ ಹೇಳಿ ನಮ್ಮ ಒತ್ತಾಸೆ. ಹರಿಓಂ. ಇದು ಮುಗಿಸಿ ಹೋಗೋದಿಲ್ಲ ಸ್ವಾಮೀಜಿ, ಫೈನಲ್ ಆಗಿ ಸಂವಾದ ಚರ್ಚೆ ಆರಂಭ ಆಗುತ್ತೆ ಸ್ವಾಮೀಜಿ. ಎರಡು ಸ್ಟೇಜ್ನಲ್ಲಿ ಅಭಿಪ್ರಾಯ ಮಂಡನೆ, ಆಮೇಲೆ ಚರ್ಚೆ. ಈಗ ಮಿಸ್ ಆಗಿತ್ತು. ಸಿದ್ದರಾಮ ಸ್ವಾಮೀಜಿಯವರು ಈಗ ಬಂದಿದ್ದಾರೆ, ಸ್ವಾಮೀಜಿ ತಮ್ಮ ಅಭಿಪ್ರಾಯವನ್ನ ಮಂಡಿಸಬೇಕು. ಈ ಮೊದಲು ಮಾತನಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ, ಸ್ವಲ್ಪ ತಾಂತ್ರಿಕ ತೊಂದರೆಯಿಂದ ನನಗೆ ಮಾತನಾಡಲು ಸಾಧ್ಯ ಆಗ್ಲಿಲ್ಲ. ಆಮೇಲೆ ಅನೇಕ ಜನ ಹಿರಿಯರು ಶ್ರೀಗಳವರು
ಮದ್ಯಪಾನ ವಿಷಯವನ್ನು ಕುರಿತು ಅನೇಕ ಮೌಲಿಕವಾಗಿರುವಂತಹ ಮಹತ್ವಪೂರ್ಣವಾಗಿರುವಂತಹ ಮಾತುಗಳನ್ನು ಹೇಳಿದ್ದಾರೆ. ನಮ್ಮ ಪೂಜ್ಯರಾಗಿರುವಂತಹ ಸಾಣಿಹಳ್ಳಿ ಶ್ರೀಗಳು ಮೊದಲಿನಿಂದಲೂ ಹೇಳ್ತಾ ಇದ್ದಾರೆ, ಈ ಒಂದು ಮದ್ಯ ಕುಡಿಯುವಂತಹ ವ್ಯಕ್ತಿಗಳಿಗೆ ಯಾವುದೇ ಉಚಿತವಾಗಿರುವಂತಹ ಪಡಿತರವನ್ನ ವಿತರಣೆ ಮಾಡಬಾರದು ಅನ್ನುವಂತಹ ಒಂದು ವಿಷಯವನ್ನ, ಇಂತಹ ಕೆಲವು ನಿಯಮಗಳನ್ನ ನಾವು ಹಾಕುವುದರಿಂದ ಮದ್ಯಪಾನಿಗಳ ಸಂಖ್ಯೆ ಕಡಿಮೆ ಆಗಬಹುದು ಅನ್ನುವಂತಹ ಒಂದು ವಿಚಾರ ಅದು ನಮ್ಮದು ಕೂಡ ಆಗಿದೆ. ಅದರ ಜೊತೆಗೆ ಸರ್ಕಾರ ಈ ದಿಸೆಯಲ್ಲಿ ಬಹಳಷ್ಟು ಚಿಂತನೆಯನ್ನು ಮಾಡಬೇಕು. ಯಾಕೆಂದ್ರೆ ಇತ್ತೀಚೆಗೆ ಕೆಲವು ವ್ಯಕ್ತಿಗಳು ಮದ್ಯಪಾನ ಮಾಡುವುದನ್ನ ನಿಷೇಧ ಮಾಡ್ಲಿಕ್ಕೆ ಆಗೋದಿಲ್ಲ, ಮದ್ಯಪಾನ ಮಾಡೋದು ಕೂಡ ಆ ವ್ಯಕ್ತಿ ಹಕ್ಕು ಅನ್ನುವಂತ ಒಂದು ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತು ಮದ್ಯಪಾನ ನಿಷೇಧ ಮಾಡಬೇಕು ಅಂತ ಹೇಳಿ ಯಾವುದೇ ಸ್ವಾಮಿಗಳು ಅದನ್ನ ಪ್ರತಿಪಾದನೆ ಮಾಡಬಾರದು, ಬೇಕಾದ್ರೆ ಮದ್ಯಪಾನಿಗಳನ್ನ ತಮ್ಮ ಮಠಕ್ಕೆ ಬರೋದನ್ನ ತಡೆಯಬಹುದು, ಆದ್ರೆ ಮದ್ಯ ನಿಷೇಧ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಬಾರದು ಅನ್ನುವಂತ ವಿಚಾರಗಳನ್ನು ಕೂಡ ಕೆಲವು ರಾಜಕಾರಣಿಗಳು ಹೇಳ್ತಾ ಇರೋದು ನಿಜಕ್ಕೂ ಬಹಳ ಆಶ್ಚರ್ಯ ಮತ್ತು ಖೇದದ ಸಂಗತಿ ಅನಿಸ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನಮ್ಮ ಹೋರಾಟವನ್ನ ಬಿಡುವಂತಿಲ್ಲ. ನಾವು ನಿರಂತರವಾಗಿ ಈ ಮದ್ಯಪಾನದಿಂದ ಏನೇನು ಹಾನಿ ಆಗ್ತದೆ, ಆ ನಂತರ ಎಷ್ಟು ಕುಟುಂಬಗಳು ಬೀದಿ ಪಾಲಾಗ್ತವೆ, ಎಷ್ಟು ಜನ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ, ಇದನ್ನೆಲ್ಲ ನಾವು ಗಮನಿಸಿದಾಗ ಈ ಒಂದು ಮದ್ಯಪಾನ ನಿಷೇಧ ಮಾಡೋದಕ್ಕೆ ನಾವೆಲ್ಲರೂ ಸಾಂಘಿಕವಾಗಿ ಪ್ರಯತ್ನ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಅನ್ನೋದನ್ನು ಮರಿಬಾರದು. ಯಾಕಂದ್ರೆ ಸರ್ಕಾರಕ್ಕೆ ಏನೋ ಮದ್ಯಪಾನ ಮದ್ಯ ಮಾರಾಟ ಮಾಡೋದ್ರಿಂದ ಒಂದು 20-25 ಸಾವಿರ ಕೋಟಿ ಆದಾಯ ಬರಬಹುದು, ಆದ್ರೆ ಇದಕ್ಕೆ ಬಲಿಯಾಗುವಂತವರು ಸಾಮಾನ್ಯವಾಗಿ ಬಡವರು ಅನ್ನೋದನ್ನ ಸರ್ಕಾರ ಗಮನಿಸಬೇಕು. ಬಡವರ ಹಿತರಕ್ಷಣೆ ಮಾಡದೇ ಇರುವಂತಹ ಸರ್ಕಾರ ಅದು ಯಾವ ಪ್ರಯೋಜನಕ್ಕಾಗಿ ಸರ್ಕಾರ ಅನ್ನೋದನ್ನ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ 25 ಸಾವಿರ ಕೋಟಿ ಆದಾಯವನ್ನ ಬೇರೆ ಮೂಲದಿಂದ ಸಂಗ್ರಹ ಮಾಡಬಹುದು. ಅಂದ್ರೆ ಬಹಳಷ್ಟು ಜನ ಶ್ರೀಮಂತರು ತಮ್ಮ ತೆರಿಗೆಯನ್ನ ಉಳಿಸಿಕೊಳ್ತಾರೆ, ಅಂದ್ರೆ ತೆರಿಗೆ ಕಳ್ಳತನ ಮಾಡ್ತಾರೆ. ಅಂತ ಒಂದು ತೆರಿಗೆಯನ್ನು ಉಳಿಸಿಕೊಳ್ಳುವುದನ್ನ ತಡೆಯೋದಕ್ಕೆ ಸರ್ಕಾರದ ಹತ್ರ ಸಾಕಷ್ಟು ಅಸ್ತ್ರಗಳಿವೆ. ಅದರ ಜೊತೆಗೆ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರದ ಹತ್ರ ಸಾಕಷ್ಟು ಅಸ್ತ್ರಗಳಿವೆ. ಇಂಥವನ್ನೆಲ್ಲವನ್ನ ಪರಿಣಾಮಕಾರಿಯಾಗಿ ಪ್ರಯೋಗಿಸಿದಾಗ ಸಾಕಷ್ಟು ಆದಾಯವನ್ನ ಸರ್ಕಾರ ಪಡೆಯಬಹುದಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮದ್ಯ ಮಾರಾಟ ಮಾಡಿಯೇ ಸರ್ಕಾರ ನಡೆಸಬೇಕು ಅನ್ನುವಂತ ಒಂದು ಯೋಚನೆ ಅದು ಸರಿಯಾದ ಕ್ರಮ ಅಲ್ಲ. ಸರ್ಕಾರ ಸಮಾಜದಲ್ಲಿರುವಂತಹ ಇಂತಹ ಸಾಮಾಜಿಕ ಅನಿಷ್ಟಗಳನ್ನ ದೂರ ಮಾಡುವಂತಹ ಒಂದು ಕಾರ್ಯವನ್ನು ಮಾಡಬೇಕು, ಜನರನ್ನ ವ್ಯಸನಗಳಿಂದ ಮುಕ್ತ ಮಾಡುವಂತಹ ಕಾರ್ಯವನ್ನ ಸರ್ಕಾರ ಮಾಡಬೇಕು. ಅದರ ಜೊತೆಗೆ ಮದ್ಯ ಮಾರಾಟ ಮಾಡಿ ಜನರನ್ನ ಮದ್ಯ ವ್ಯಸನಗಳನ್ನಾಗಿಸುವಂತಹ ಕಾರ್ಯವನ್ನ ಸರ್ಕಾರ ಯಾವ ಕಾಲಕ್ಕೂ ಮಾಡಬಾರದು. ಅದು ಒಳ್ಳೆಯ ವಿಚಾರ ಅಲ್ಲ. ಯಾಕಂದ್ರೆ ಒಂದು ಸರ್ಕಾರ ಅಂದ್ರೆ ಅದು ಜನರನ್ನ ಸರಿಯಾದ ದಾರಿಯಲ್ಲಿ ನಡೆಸುವಂತಹದ್ದು, ಅದಕ್ಕಾಗಿ ಕಾನೂನುಗಳನ್ನು ಮಾಡುವಂತಹದ್ದು. ನನಗೆ ಬಹಳ ಆಶ್ಚರ್ಯ ಅನಿಸ್ತದೆ, ಒಂದು ಕಡೆ ಮದ್ಯಪಾನ ಸಂಯಮ ಮಂಡಳಿ ಅಂತ ಒಂದು ಮಂಡಳಿಯನ್ನ ರಚಿಸಿ ಅದಕ್ಕೆ ಒಬ್ಬರನ್ನ ನಿಯೋಜನೆ ಮಾಡುವಂತ ಕೆಲಸ ಮಾಡ್ತಾರೆ. ಅದ ಇದಕ್ಕಿಂತಲೂ ಹೆಚ್ಚಿನ ಆದಾಯ ಬರಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಸರ್ಕಾರ ಹಾಕ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಇಂಥದೊಂದು ಯೋಚನೆ ಏನು ಸರ್ಕಾರದಿದೆ ಅದು ಸರಿಯಾದ ಕ್ರಮ ಅಲ್ಲ. ಈಗಾಗಲೇ ಅನೇಕ ಜನ ಹಿರಿಯರು ಹೇಳಿದ ಹಾಗೆ ಈ ಒಂದು ಇದೊಂದನ್ನ ನಾವು ಚುನಾವಣೆ ವಿಷಯವನ್ನು ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ನಾವು ಮದ್ಯಪಾನ ನಿಷೇಧ ಮಾಡ್ತೀವಿ ಅಂತ ಹೇಳುವಂತ ಪಕ್ಷಗಳಿಗೆ ಮಾತ್ರ ಜನ ಮತ ಹಾಕುವಂತೆ ನಾವೆಲ್ಲ ಪ್ರಚಾರ ಮಾಡಬೇಕು. ಅದ್ರ ಜೊತೆಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಆಯಾ ಪಕ್ಷಗಳು ಮದ್ಯಪಾನವನ್ನ ನಾವು ನಿಷೇಧ ಮಾಡೇ ತೀರ್ತೀವಿ, ಅದನ್ನ ಆದ್ಯತೆಯಾಗಿ ಮೊದಲ ಆದ್ಯತೆಯಾಗಿ ನಾವು ಅದನ್ನು ಸ್ವೀಕಾರ ಮಾಡಿ ಮದ್ಯಪಾನ ನಿಷೇಧ ಮಾಡುವಂತ ಒಂದು ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳುವಂತ ಪಕ್ಷಗಳಿಗೆ ಮಾತ್ರ ನಮ್ಮ ಜನ ಮತ ಚಲಾಯಿಸುವಂತ ಒಂದು ಯೋಜನೆಯನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ಜನ ಹಿರಿಯರು ತಾವೆಲ್ಲ ಇಲ್ಲಿ ಕೂಡಿದ್ದೀರಿ, ನೀವೆಲ್ಲ ಹಿರಿಯರು ಕೂಡಿ ಒಂದು ಏನೊಂದು ಯೋಚನೆ ಮಾಡ್ತಾ ಇದ್ದೀರಿ. ಒಟ್ಟಾರೆ ಈ ಒಂದು ಮದ್ಯ ವ್ಯಸನದಿಂದ ನಮ್ಮ ಜನ ಮುಕ್ತರಾಗಬೇಕು, ಮದ್ಯ ಮಾರಾಟ ನಿಲ್ಲಬೇಕು. ಅದ್ರ ಜೊತೆಗೆ ಕೆಲವು ಜನ ಹೇಳ್ತಾರೆ ನಾವು ಮದ್ಯ ಮಾರಾಟ ನಿಷೇಧ ಮಾಡೋದ್ರಿಂದ ಕಳ್ಳಬಟ್ಟಿ ಹೆಚ್ಚಾಗ್ತದೆ ಅನ್ನುವಂತ ವಿಚಾರವನ್ನು ಕೂಡ ಕೆಲವು ಜನ ಹೇಳ್ತಾರೆ. ಅದು ಸರಿ ಅಲ್ಲ. ಸರ್ಕಾರದ ಹತ್ರ ಎಲ್ಲ ಇದೆ, ಕಳ್ಳಬಟ್ಟಿ ಸಿದ್ಧವಾಗದಂತೆ ನೋಡ್ಕೊಳ್ಳುವಂತ ಒಂದು ಕಾನೂನನ್ನ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಅದಕ್ಕೆ ಬೇಕಾದಷ್ಟು ಇಲಾಖೆ ಇರ್ತದೆ, ಅದನ್ನ ತಡೆಯುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಒಟ್ಟಾರೆ ಮದ್ಯ ಮಾರಾಟವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸವನ್ನ ಯಾವ ಸರ್ಕಾರವು ಕೂಡ ಜನ ಬೀದಿ ಪಾಲಾಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಹಿರಿಯರು ಕೂಡಿಕೊಂಡು ಏನೊಂದು ಯೋಜನೆಯನ್ನು ಮಾಡ್ತೀರಿ, ಆ ಯೋಜನೆಗೆ ನನ್ನ ಸಂಪೂರ್ಣವಾಗಿರುವಂತಹ ಬೆಂಬಲ ಇದೆ. ನಾನು ಸಂಪೂರ್ಣವಾಗಿ ಈ ಒಂದು ಹಿರಿಯರ ಈ ಒಂದು ವಿಚಾರಗಳಿಗೆ ನಾನು ನನ್ನ ಬೆಂಬಲವನ್ನ ನೀಡ್ತೇನೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು. ಈಗ
ಬೇಲಿಮಠ ಸಂಸ್ಥಾನದ ಗುರುಗಳಾದ ಶ್ರೀ ಶಿವರುದ್ರ ಸ್ವಾಮೀಜಿ ಅವರು ಮಾತನಾಡಬೇಕು. ಸ್ವಾಮೀಜಿ ಎಲ್ಲರೂ ಒಂದು ಅಭಿಪ್ರಾಯ ಸಾರ್ವತ್ರಿಕವಾಗಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಧ್ಯಪಾನ ಸಾರ್ವತ್ರಿಕ ಅಭಿಪ್ರಾಯ ತಮ್ಮ ಅಭಿಪ್ರಾಯ ಏನು ಯಾರ್ಯಾರು ಮಾತಾಡಿದ್ರು ಗೊತ್ತಾಗ್ಲಿಲ್ಲ. ನಾನು ಹೇಳಿದ್ ಮತ್ತ ತೌಡು ಕೊಟ್ಟು ಕೆಲಸ ಆದಿತ್ತು ಅಂತ ಹೇಳಿ ಸ್ವಾಮೀಜಿ. ಹಲೋ ಸ್ವಾಮೀಜಿ, ಕೇಳಿಸ್ತಾ ಇದೆಯಾ? ಈಗ ನಾನು ಹೇಳ್ತೇನೆ, ಈ ಕುಡಿತ ಅನ್ನುವಂಥದ್ದು ಬಹಳ ಮುಖ್ಯ. ಆದ್ರೆ ಈ ಕುಡುಕರಿಗೆ ಮತ್ತು ಕುಡಿತಕ್ಕೆ ನಾವು ಮರ್ಯಾದೆಯಿಂದ ಕರಿಬೇಕಾದ್ದೇನಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಬಕಾರಿ ಸಚಿವರು ಅಥವಾ ಎಕ್ಸೈಸ್ ಇಲಾಖೆ ಅಂತ ಯಾಕೆ ಕರಿಬೇಕು? ಅದನ್ನ ಕುಡುಕರ ಮಂತ್ರಿ ಅಥವಾ ಕುಡುಕರ ಇಲಾಖೆ ಅಂತ ಯಾಕೆ ಕರಿಬಾರ್ದು? ಕುಡುಕರ ಮಂತ್ರಿ, ಕುಡುಕರ ಇಲಾಖೆ, ಕುಡುಕರ ಅಂಗಡಿ ಅಂತ ಹೇಳಿ ಮುಂದೆ ಬರೋದಿಲ್ಲ. ಅವಾಗ ಏನಾಗುತ್ತೆ, ಅತಿ ಅಸಹ್ಯ ಆಗುತ್ತೆ, ಅದನ್ನ ದೂರ ಹೋಗ್ತಾರೆ. ಅದನ್ನ ಮರ್ಯಾದೆಯಿಂದ ಯಾತಕ ನಾವು ಕಾಪಾಡ್ಬೇಕು. ಇವತ್ತು ಅಬಕಾರಿ ಮಂತ್ರಿ ಅಲ್ಲ, ಆತ ಕುಡುಕರ ಮಂತ್ರಿ, ಕುಡುಕರ ಇಲಾಖೆ, ಕುಡಿಯುವವರ ಇಲಾಖೆ. ಇದೊಂದು ಸ್ಪಷ್ಟವಾಗಿ ಹೇಳಿ ಕನ್ನಡದಲ್ಲಿ. ಅದಕ್ಕೆ ಅಬಕಾರಿ ಅಲ್ಲ, ಅಪಾಯಕಾರಿ. ರೀತಿ ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ. ಯಾಕೆಂದ್ರೆ ಜನಗಳಲ್ಲಿ ಹೇಗೆ ಅಪಾಯಕಾರಿ, ಅಪಕಾರಿ ಎಂದು ಅಪಾಯಕಾರಿ ಅನ್ನೋದು ಮರ್ಯಾದೆ. ಅದು ಬೇಡ. ಕುಡುಕರ ಮಂತ್ರಿ, ಕುಡುಕರ ಇಲಾಖೆ, ಈತ ಕುಡುಕರ ಮಂತ್ರಿ ಅಂತ ಹೇಳಿದ್ರೆ ಎಲ್ಲರಿಗೂ ಸಿಗೋದಿಲ್ಲ. ಇದು ಈತ ಕುಡುಕರ ಅಧಿಕಾರಿ ಅಂತ ಹೇಳಿದ್ರೆ ಯಾವ ಸನ್ನಿವೇಶನ ಸಿಕ್ಕೋದಿಲ್ಲ. ಜನಸಾಮಾನ್ಯರಲ್ಲಿ ಮರ್ಯಾದೆಯನ್ನ ಕಳೆಯುವಂತ ಇದು ಒಂದು ರೀತಿಯಾದಂತ ಔಷಧಿ. ಇದು ನಿಷೇಧಕ್ಕೆ ಇದು ಒಂದು ಔಷಧಿ. ಮದ್ಯಪಾನ, ಮದ್ಯಪಾನ ನಿಷೇಧ, ಮದ್ಯಪಾನ ಸಂಯಮ, ಕೊಡಿ ಸಂಯಮ ಅಂತ ಹೇಳಿದ್ರೆ ಕುಡಿಯೋದ್ ಬಿಡಯ್ಯ ಅಂತ ಕೇಳ್ಕೊಳ್ಳೋದಷ್ಟೇ. ಅಲ್ಲಿ ಶಾಸನದ ಬಲ ಇಲ್ಲ. ಆದ್ರೆ ನಿಷೇಧ ಅನ್ನೋದು ಇದೆಯಲ್ಲ, ಅದು ಶಾಸನದ ಬಲ ಇದೆ. ಅದಕ್ಕೋಸ್ಕರ ಸಂಯಮ ಅನ್ನುವುದು ಗೌರವ ಸೂಚಕ, ಸಂಸ್ಕಾರಿಗಳು ಹೇಳುವ ಮಾತು. ಆದ್ರೆ ದಂಡಾಧಿಕಾರಿಗಳು ಹೇಳಬೇಕಾದದ್ದು ನಿಷೇಧ ಅಂತ ಅನ್ನುವಂತ ನೆಲೆಯಲ್ಲಿ ಅಷ್ಟೇ ಅಲ್ಲ, ಇದನ್ನ ಸಂಪೂರ್ಣವಾಗಿ ನಾವು ವ್ಯವಸ್ಥೆ ಮಾಡೋಣ. ಈ ಕುಡುಕರಿಗೆ ಗೌರವ ಕೊಡುವಂತದ್ದು ನಮಗೆ ಬೇಡ. ಇದು ಕುಡುಕರ ಇಲಾಖೆ, ಕುಡುಕರ ಮಂತ್ರಿ, ಕುಡುಕರ ಸ್ಥಾನ, ಕುಡುಕರ ಕುಡಿತ ನಿಷೇಧ. ಈ ಲೆಕ್ಕದಲ್ಲಿ ನಾವು ಅದ್ರ ಬಗ್ಗೆ ನಾವು ನೇರವಾಗಿ ಜನಗಳ ಮುಂದೆ ಬಿಚ್ಚಿಡಬೇಕು. ನಾವು ಮಾಡೋದಾದ್ರೆ ಅದರಿಂದ ಒಳ್ಳೇದಾಗ್ತದೆ. ಮುಂದಿನವರ ಎಲ್ಲಾ ಮಾತನ್ನು ನಾನು ಕೇಳಿಕೆ. ಧನ್ಯವಾದಗಳು ಸ್ವಾಮೀಜಿ. ಈಗ ನಮ್ಮ ಹಿರಿಯ ನನ್ನ ಮಾತು ಮತ್ತು ಮಾಜಿ ಸಹಕಾರ ಸಚಿವರಾದ ಎಸ್ ಎಸ್ ಪಾಟೀಲ್ ಅವರು 4 ನಿಮಿಷಗಳ ಕಾಲ ತಮ್ಮ ಅಭಿಪ್ರಾಯವನ್ನ ಮಂಡಿಸ್ಬೇಕು. ಇಲ್ಲಿ ಪ್ರಧಾನವಾಗಿ ಸರ್, ಇದು ಮದ್ಯಪಾನ ನಿಷೇಧ ಚುನಾವಣಾ ವಿಷಯ ಆಗ್ಬೇಕು. ಯಾವ ಪಕ್ಷ ಚುನಾವಣೆಯಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡುತ್ತೆ ಅಂತ ಪಕ್ಷಕ್ಕೆ ಮತ ನೀಡಬೇಕು. ಇದು ಇವತ್ತು ಒಂದು ಅಭಿಪ್ರಾಯ ರೂಪುಗೊಳ್ಬೇಕು. ಇದರ ಪರವಾಗಿ ತಾವು ತಮ್ಮ ಅಭಿಪ್ರಾಯ ಏನು ಸರ್? ಸಂಪರ್ಕ ಆಗ್ತಾ ಇಲ್ಲ ಕಣ. ಇಲ್ಲಿ ಮದ್ಯಪಾನ ನಿಷೇಧ ಅನ್ನೋ ಮಾತು ಬೇಡ, ಅಲ್ಲಿ ಕುಡಿತದ ನಿಷೇಧ ಅಂತ ಹೇಳಿ. ಆಯ್ತು ಹೇಳಿ, ಮದ್ಯಪಾನ ಅಂತ ಅದಕ್ಕೆ ಯಾಕೆ ನಾವು ಗೌರವ ಕೊಡ್ತೀರಿ? ಪಾಟೀಲ್ ತಾವ್ ಹೇಳಿ ಸರ್. ಬಹುಶಃ ನೋಡಿದ್ರೆ ಸಂಪೂರ್ಣವಾಗಿ ಪಾನ ಜಾರಿ ತರಬೇಕು ಅನ್ನೋದು ಎಲ್ಲರೂ ಒಪ್ಕೊಂಡಂತ ಒಂದು ಇದು. ಆದ್ರೆ ನಮ್ಮ ಗುರುಗಳು ಇದನ್ನ ಕುಡ್ಕುರ್ದು, ನೀವ್ ಏನಂದ್ರೆ ಅವ್ರಿನ ಆಚೆ ಬರೋದಿಲ್ಲ. ನೀವ್ ಎಲ್ಲಿ ಮಠ ಆಯ್ತಂದ್ರ ಕೆಲಸಲ ಆ ಮಂತ್ರಿನೂ ಕುಡ್ಕಿರ್ತಾನ. ಇವು ನಮ್ಮ ಕಂಡದ್ವು ಅದಾವ, ಅವನ್ನೆಲ್ಲ ಹೇಳದ್ ಬೇಕಾಗಿಲ್ಲ. ಎಲ್ಲರೂ ಇಲ್ಲಿ ಮತ್ತ ಎಲ್ಲರೂ ಒಬ್ರು ಇರ್ತಾರ. ಆದ್ರ ಉದ್ದೇವ್ರ ಇದು ಜನರನ್ನ ನಾವು ತರಬೇತಿಗೊಳಿಸ್ತಾ ಹೊರತು ಇದು ಸಕ್ಸಸ್ ಆಗೋದಿಲ್ಲ. ಅದರಲ್ಲಿಯೂ ಮಹಿಳೆಯರ ಮೇಲೆ ಏನ್ ದುಷ್ಪರಿಣಾಮ ಆಗ್ತದೆ ಅನ್ನೋದಕ್ಕೆ ಆಗಲೇ ಒಂದ್ ಮಾತು ಹೇಳಿದೆ. ಇನ್ನೊಂದ್ ಹೇಳಿ ನಾ ಮುಂದುವರಿಸ್ತೆ. ಬಹುಶಃ ನಾನು ಮಂತ್ರಿ ಆದ ಕೂಡಲೇನ ನಮ್ಮ ಗದಗ ತಾಲೂಕಿನ ತಿಮ್ಮಾಪುರ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ನಾನು ಮೊದಲನೇ ಸಲ ವಿಜಿಟ್ ಮಾಡಿದಾಗ ಸಾಧಾರಣ ಒಂದು 500-600 ಹೆಣ್ಮಕ್ಳು ಕೂಡಿದ್ರು. ಒಬ್ಬ ಯಜಮಾನ್ ಮನುಷ್ಯಳು ಎದ್ಲು ಎದ್ದ ತಾಯಿ, ಯಪ್ಪ ನಿಂದು ಭಾಳ ಹೇಳ್ತಾರಪ್ಪ, ಕೈ ಮುಗಿದು ಕೇಳ್ಕೊಂತೀವಿ, ಏನ್ ಬೇಡಪ್ಪ ನಮ್ಮ ಮುತ್ತೈದೆಯರಾಗಿ ಸಹಾಯ ಮಾಡು ಅಂತ ಕೇಳಿದ್ರು. ಯಾರಿಗೆ ನಮಗ ಅರ್ಥ ಆಗಲಿಲ್ಲ ಅವಾಗ ಅರ್ಥ ಆಗ್ಲಿ, ಈಗ ಅರ್ಥ ಆಗತ್ತ? ಆದ್ರೆ ಅರ್ಥ ಆಗ್ಲಿಲ್ಲ. ಏನೋ ಹೇಳ್ತಾ ಏನು ಹೇಳಿದ್ ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ ಅಂದ್ರೆ ಇಲ್ಲ ಯಪ್ಪ, ಒಂದು 40-50 ಮಂದಿ ಹೆಣ್ಮಕ್ಳು ಕರ್ಕೊಂಡು ಮುಂದೆ ಕುಡಿಸಿದ್ರು ಸಾರಿಗೆ, ಇದು 25 ವರ್ಷದ್ದು,
ಇಚ್ಚಿಗಾಂಡ್ ಕುಡ್ ಕುಡ್ ಸತ್ತ, ಇದು 30 ವರ್ಷದ್ದು, ಇದು 40 ವರ್ಷದ್ದು, ಸಾಲ ಹಣ ತೋರಿಸಿದ್ರೆ ಎಲ್ಲರನ್ನು ಎಷ್ಟು ನೋವಿರ್ಬೋದು ಆ ಹುದುಗಿ. ಈ ಮಾತನ್ನ ನಾನು ಅಸೆಂಬ್ಲಿಯಲ್ಲಿ ಕೂಡ ಹೇಳಿದ್ದೆ, ರಾಜ್ಯ ತುಂಬಾ ಹೇಳಿದೆ. ಆ ಕಾರಣದಲ್ಲಿ ಹೆಚ್ಚು ಪರಿಣಾಮ ಆಗ್ತಾ ಇರೋದು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ, ಅದು ತುಳಿಯಲ್ಪಟ್ಟವರ ಮೇಲೆ ಇದು ಪರಿಣಾಮ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಇದು ನಾವು ಐದೇನು ಹೋಗೋದು ನಮಗೆ ಗೊತ್ತಿದೆ, ನಮ್ಮ ಶಂಕರಮೂರ್ತಿ ಅವರು ಕಾಯ್ದೆನೂ ಬೇಕು ಇದು ಬೇಕು ಅಂತ ಹೇಳಲ್ಲ, ಅದು ದಟ್ ಇಸ್ ಕರೆಕ್ಟ್. ಕಾಯ್ದೆ ಅಂತೂ ಬೇಕೇ ಬೇಕು, ಕಾಯ್ದೆ ಇದ್ದರೆ ನಡೆಯೋದಿಲ್ಲ. ಆದರೆ ಇದಕ್ಕೆ ಜನರನ್ನು ಪ್ರಜ್ಞಾವಂತರನ್ನಾಗಿ ಮಾಡೋಲ್ಲಿ ನಾವು ಇವತ್ತು ಬಹಳ ಮುಖ್ಯ ಪಾತ್ರ ಇದೆ. ಈಗ ಧರ್ಮಸ್ಥಳದವರು ಅವರು 100 ಮಂದಿ ಬಿಡಿಸಿದಲ್ರ, 25 ಬಿಟ್ಟಿರ್ತಾರೆ, 75 ಕುಡಿತಾರೆ ಹಳ್ಳಿ ಇರ್ಲೋ ಅಲ್ಲಕ್ಕ, 25 ಮಂದಿ ಕಡಿಮೆ ಆಯ್ತಲ್ಲ. ಹಾಗೆ ಇವತ್ತ ನಾವು ಈ ಒಂದು ಏನು ನಮ್ಮ ಕಮಿಟಿಯನ್ನು ಮಾಡಿಕೊಂಡು ಹೊಂಟಿವಿ, ಮಹದೇವ್ ಪ್ರಕಾಶ್ ಅವರ ಖಂಡಿತವಾಗಿ ನಮ್ಗೆ ಸುಮ್ಮನೆ ಬಿಡೋದು ಬೇಡ. ನಮ್ಮ ಜೀವನ ಇರೋದ್ರೊಳಗಾಗಿ ಇದು ಏನ್ ಸಾಧ್ಯ ಐತೆ ಎಲ್ಲ ಹೋರಾಟ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಾನು ನಿಮ್ಮೆಲ್ಲರಿಗೆ ಕೇಳ್ಕೊತೇನೆ, ಇಷ್ಟೇ ಹೇಳ್ಕೊಂಡು ನಾವು ಮನೆಗೆ ಹೋದ್ರೆ ಆಗೋದಿಲ್ಲ. ಈ ಕಾರಣದ ನಾವು ಹಿರಿಯರನ್ನು ಕೆಲವು ತಯಾರಾಗಿ ಇದನ್ನ ಹಳ್ಳಿಗೆ 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 ಹೋಗ್ಬೇಕು. ಈ ಕರೋನಾ ಇರೋಟೇ ಈಗ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ, ಅದ ನಮಗೆ ಗೊತ್ತಿದೆ. ಆ ನಂತರ ಎಲ್ಲ ಸ್ವಾಮಿಗಳನ್ನು ಸೇರಿಸಿಕೊಂಡು ಎಲ್ಲ ನಾವೆಲ್ಲ ಹಿರಿಯರು ಕೂತ್ಕೊಂಡು ಬಹುಶಃ ಮಹದೇವ್ ಪ್ರಕಾಶ್ರ ಒಂದು ನಿಮ್ಮ ಒಪ್ಪಿಗೆ ಅಂದಂಗ ಆಗ್ಲಿಲ್ಲ. ಯಾವ್ದು ಈಗೇನೋ ಸರ್ವೆ ಮಾಡಿದ್ರೆ 30% ಹೆಣ್ಮಕ್ಳು ಕುಡಿಯೋದು ಸರ್ವೆ ಸಿಕ್ಕೈತಿ ಅಂತ ಏನ್ ಹೇಳ ಸಿಕ್ಕಿರ್ಬೋದು ನಿಮ್ಗೆ, ಇಲ್ಲ ಅನ್ನಲ್ಲ. ನನ್ ಪ್ರಕಾರ ಹೆಣ್ಮಕ್ಳು ಅಷ್ಟು ಇಲ್ಲ ಸರ್, ನಾವು ಹಳ್ಳಿ ಒಳಗೆ ನೋಡ್ತೀವಲ್ಲ ಅಷ್ಟಿಲ್ಲ, ಬಹಳ ಅಂದ್ರೆ ಹೆಚ್ಚಾಗೈತಿ. ಈಗ ಮೊದಲ 1, 2, 3, 4 ಈಗ 10 ಸಿಕ್ಕಿದೆ, 10 ನಿಮ್ಮ ಸಿಟಿಯಾಗ ಮಾಡ್ತಾರ ನೋಡ್ತೀವಿ, ಸಾಲಿ ನಿಂತಿದ್ರು ಸಾಲಿ. ಇವತ್ತು ಕೂಡ ಹೆಣ್ಮಕ್ಳು ಬಹಳ ಅಂದ್ರೆ 2-3% ಕುಡಿತಾರ ಹೊರತು ಅದಕ್ಕಿಂತ ಹೆಚ್ಚು ಇನ್ನು ಏರಿಲ್ಲ. ಅದು ಒಂದು ನಮ್ಗೆ ಒಳ್ಳೆಯ ಒಂದು ಸಂಸ್ಕಾರ ಇಂದು ನಮ್ಮ ಹೆಣ್ಮಕ್ಳಲ್ಲಿ ಇದೆ. ಆ ಕಾರಣದಿಂದ ಇವತ್ತ ಈ ಒಂದು ನಾವೇನು ಇದನ್ನ ಎಲ್ಲರೂ ವಿಚಾರ ಮಾಡ್ಲಿಕ್ಕೆ ಹತ್ತೀವಿ, ಒಮ್ಮೆಲ್ಲರೂ ಕುತ್ಕೊಂಡು ಇದನ್ನ ಇಷ್ಟಕ್ಕೆ ಕೈ ಬಿಡೋದು ಬೇಡ, ಇಷ್ಟ ಮಾಡ್ತಾ ಆಗಲ್ಲ. ಆಮೇಲೆ ನೀವ್ ಹೇಳ್ದಂಗ ಯಾರು ಯಾರು ಮದ್ಯಪಾನ ಜಾರಿ ತರ್ತೀವ ನಿಷೇಧ ಜಾರಿ ತರ್ತೀವಿ ಅಂದ್ರೆ ಅವ್ರಿಗೆ ಹೋಟ್ ಹಾಕ್ತೀವಿ ಅನ್ನೋದು ಬಹಳ ಕಷ್ಟ. ಇದು ಅಷ್ಟು ಸುಲಭದ ಮಾತು ಆಗೋದಿಲ್ಲ, ನನ್ನ ಅನುಭವದ ಮಾತು ಹೇಳ್ತೇನೆ, ಅದು ಅಷ್ಟು ಸುಲಭ ಆಗೋದಿಲ್ಲ. ಆದ್ರೂ ಕೂಡ ಯಾರು ತಮ್ಮ ಪ್ರಣಾಳಿಕೆ ಒಳಗೆ ಇದನ್ನ ಹೇಳಿ ಅಧಿಕಾರಕ್ಕೆ ಬರೋದಿಲ್ಲ ಸದ್ಯ. ಆ ಕಾರಣದಿಂದ ಅಲ್ಲ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡೋಣ ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರಿಲಿ. ಆ ದಿಶೆಯಲ್ಲಿ ನಾವು ಪ್ರಯತ್ನ ಸಂಘ ಸಂಸ್ಥೆಗಳು ಮನಸ್ಸು ಮಾಡಿದ್ರೆ ಮತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ಇದೇನು ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ ನನ್ನ. ಶಂಕರಮೂರ್ತಿ ಸರ್ಕಾರ ಮನಸ್ಸು ಮಾಡಿದ್ರೆ ಏನು NTR ಮಾಡಿದ್ರು ಅದೇ ರೀತಿಯಲ್ಲಿ ಸರ್ಕಾರ ಮನಸ್ಸಿರೋದು ದೊಡ್ಡ ವಿಚಾರ ಅಲ್ಲ. ಹೋರಾಟಗಳು ನಾವು ಮಾಡ್ಬೋದು, ಬಟ್ ಸರ್ಕಾರ ಅಂತಿಮ ತೀರ್ಮಾನ ತಗೊಂಡಿರ್ತಾನೆ. ಯಾರ ಸರ್ಕಾರ ನಡೆಸ್ತಾರ ಅವ್ರಿಗೆ ಜನರ ಕಾಳಜಿ, ಸರ್ಕಾರ ತಗೊಂಡ್ರೆ ಏನು ದೊಡ್ಡ ವಿಚಾರ ಅಲ್ಲ ಅನ್ಸುತ್ತೆ. ಈಗ ಹೆಣ್ಮಕ್ಳು ಗಂಡು ಮಕ್ಳು ವ್ಯತ್ಯಾಸ ಅಲ್ಲ. ಈಗ ಮಾಡ್ತಾರಲ್ಲ, ನಾನ್ ಚಾಲೆಂಜ್ ತಗೊಂತೀನಿ ಮಹದೇವ್ ಪ್ರಕಾಶ್ ಅವರ ಕಮಿಟಿ ಮಾಡೋಣ. 25,000 ಕೋಟಿ ಹೆಂಗ ಕೂಡಿಸ್ಬೇಕು, ಯಾವ ರೀತಿ ಬರ್ಬೇಕು, ಅದರಿಂದ ಇದ್ರ ಮೇಲೆ ನಡೆದಿರಬಾರ್ದ ಮಾಡಿಕೊಡ ಜವಾಬ್ದಾರಿ ನಾ ತಗೊಂತೀನಿ. ಕುಡಿಯಲ್ಲ ಎಲ್ಲಾರು ಕೂಡಿ ಒಂದು ಕಮಿಟಿ ಮಾಡನ್ರಿ, ಅವ್ರಿಗೆ 25,000 ಕೋಟಿ ಬಂದಿರ್ಬೇಕು. ಆ ಸರ್ಕಾರ ಬಂದಿರಬಾರ್ದು, ಅದು ಸಮಸ್ಯೆ ಇದೆ ಅದನ್ನ ಗಮನಿಸಿ. ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಮೂಲಕ ನಾನು ಚಾಲೆಂಜ್ ಕೊಡ್ತೀನಿ ಈ ಮಾತನ್ನ. ಸರ್ ಧನ್ಯವಾದಗಳು. ಈಗ ವಿಧಾನ ಪರಿಷತ್ತಿನ ಮಾಜಿ ಸಭಾಪತಿಗಳಾದ ಶಂಕರಮೂರ್ತಿ ಅವರು ಸರ್ ತಾವು 3-4 ನಿಮಿಷ ಮಾತಾಡಬಹುದು. 2 ವಿಷಯಗಳು ಇಲ್ಲಿ ಪ್ರಧಾನವಾಗಿದೆ ಸರ್, ಇದು ಚುನಾವಣಾ ವಿಷಯ ಆಗ್ಬೇಕು ಅಂತ ಅನ್ನೋದು ಒಂದು ಅಭಿಪ್ರಾಯ ಇತ್ತು. ಹೇಳ್ತಾರೆ ಚುನಾವಣಾ ವಿಷಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎರಡನೇದು ಜನಾಭಿಪ್ರಾಯ ರೂಪಿಸ್ಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜನರಲ್ಲಿ ಅನ್ನುವ ಅಭಿಪ್ರಾಯ ಸಾರ್ವತ್ರಿಕವಾಗಿ ವ್ಯಕ್ತ ಆಗ್ತಾ ಇದೆ. ತಮ್ಮ ತಾಂತ್ರಿಕ ತೊಂದರೆಯಿಂದ ಸರಿಯಾಗಿ ಸೌಂಡ್ ಕೇಳ್ತಾ ಇಲ್ಲ ನೋಡಿ ಸರ್. ಸರಿ ಮಾಡ್ತಾ ಇದೀವಿ ಸರ್. ಈಗ 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 ಕೇಳ್ತಾ ಇದೆ ತಾವು ಮಾತಾಡೋದು. ಇದು ಚುನಾವಣಾ ವಿಷಯ ಆಗ್ಬೇಕು ಅಂತಕ್ಕಂಥದ್ರಲ್ಲಿ ಏನು ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ಆದ್ರೆ ಚುನಾವಣೆಗಳಲ್ಲಿ ಇಷ್ಟೊಂದು ಡಾಂಭಿಕತನ ಬಂದ್ಬಿಟ್ಟಿದೆ.
ಚುನಾವಣೆಗಳ ಮೂಲಕ ಜನಗಳಿಗೆ ಸುಳ್ಳು ಹೇಳ್ತಕ್ಕಂಥದ್ದು ಸುಳ್ಳು ಆಶ್ವಾಸನೆ ಕೊಡೋದು ಇದೊಂದು ಪದ್ಧತಿ ಆಗಿಬಿಟ್ಟಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಕಾನೂನನ್ನು ರೂಪಿಸ್ಬೇಕು. ನೋಡಿ, ಈಗ ಸ್ವಲ್ಪ ಹೊತ್ತಿನ ಕೆಳಗಿನ ಶುರುನಲ್ಲಿ ಮಾತಾಡ್ತಾ ಜಡೇಮೂರ್ತಿ ಅವರೊಂದು ವಿಷಯ ಹೇಳಿದ್ರು, ಕೆಲವು ಕಾನೂನುಗಳನ್ನ ಬಲವಾದ ಸರ್ಕಾರ ಬಂದ್ರೆ, ಇಚ್ಛಾಶಕ್ತಿ ಇರುವ ಸರ್ಕಾರ ಬಂದಾಗ ಕಾನೂನುಗಳನ್ನ ತಂದ್ರು. ಇವತ್ತು ತ್ರಿಪಲ್ ತಲಾಖ್ ಅನ್ನ ತೆಗೆದಾಕಿದ್ದಾರೆ, ಆರ್ಟಿಕಲ್ 370 ಅಂತ ಒಂದು ದೇಶನೇ ವಿಭಜನೆ ಮಾಡುವಂತದನ್ನ ಕಿತ್ತಾಕಿದ್ದಾರೆ. ಅದಕ್ಕೆ ಬಲವಾದ ಸರ್ಕಾರ ತೀರ್ಮಾನ ಮಾಡ್ತು. ಅದೇ ರೀತಿ ನಮ್ಮ ಸರ್ಕಾರಗಳು, ರಾಜ್ಯ ಸರ್ಕಾರಗಳು, ಇವತ್ತು ನಿತೀಶ್ ಕುಮಾರ್ ಅವರು ನಾನಾಗ್ಲೇ ಹೇಳಿದೆ, ಬಿಹಾರದಲ್ಲಿ ಅವರು ತೀರ್ಮಾನ ಮಾಡಿದ್ದಾರೆ, ಕಿತ್ತಾಕಿದ್ದಾರೆ, ತಡೆದಿದ್ದಾರೆ. ಆ ಪತ್ರಗಳು ಇದ್ದಾವೆ, ಇರ್ತವೆ. ಹಣಕಾಸಿನ ದೃಷ್ಟಿಯಿಂದ ಈಗೇನೊಂದು ಸಲಹೆ ಬಂತು ಒಂದೆರಡು, ಆ ಸಲಹೆ ಬಗ್ಗೆ ಯೋಚನೆ ಮಾಡಬಹುದು, ಚರ್ಚೆ ಮಾಡಬಹುದು. ಆದ್ರೆ ಇದೊಂದು ಡಾಂಬಿಕತನ ತೆಗೆದಾಕ್ತಕ್ಕಂಥದ್ದು ನಿಜ. ರಾಜಕೀಯ ಪಕ್ಷ ಅಂದ್ರೆ ಚುನಾವಣೆಗಳಲ್ಲೂ ಇದೊಂದು ದೊಡ್ಡ ವಿಷಯಗಳನ್ನ ಮಾಡ್ಬೇಕು, ಪರಿವರ್ತನೆ ಮಾಡ್ಬೇಕು. ಆದ್ರೆ ಇದನ್ನ ಬ್ಯಾನ್ ಮಾಡೋರಿಗೆ ಓಟು ಅಂದ್ರೆ ಹಳ್ಳಿಗಳಲ್ಲಿ ಯಾರಿಗೆ ಓಟ್ ಕೊಡ್ತಾರೆ ಜನ? ಹಳ್ಳಿಗಳಲ್ಲಿ ಇವತ್ತು ಕುಡಿಯೋರೇ ಸಂಖ್ಯೆ ಜಾಸ್ತಿ ಅಂತಕ್ಕಂತ ಪರಿಸ್ಥಿತಿ ಇರುವಾಗ ಅದೊಂದು ರಾಜಕೀಯ ವಿಷಯ ಆಗ್ಬಿಡುತ್ತೆ, ಅದೊಂದು ನಗೆಪಾಟಿನ ವಿಷಯ ಆಗಬಾರದು. ಇದೊಂದು ಕಾನೂನು ತರದ ದೃಷ್ಟಿಯಿಂದ ಹೋಗ್ಬೇಕು. ಕಾನೂನು ತರೋದಕ್ಕೆ ರಾಜಕೀಯ ಪಕ್ಷಗಳು ಚುನಾವಣೆಗೆ ನಿಜ ಚುನಾವಣೆಗಳಲ್ಲೂ ಚರ್ಚೆ ಮಾಡೋಣ. ಆದ್ರೆ ರಾಜಕೀಯ ಪಕ್ಷಗಳು ದೃಢ ನಿಲುವನ್ನು ತೆಗೆದುಕೊಂಡ್ರೆ, ಇವತ್ತು ಸರ್ಕಾರ ಒಂದು ನಿಲುವನ್ನು ತೆಗೆದುಕೊಂಡ್ರೆ ಅದಕ್ಕೆ ವಿರೋಧ ಪಕ್ಷ ತಾವು ಸರ್ಕಾರ ಒಳ್ಳೇದ್ ಮಾಡೋದಕ್ಕೂ ವಿರೋಧ ಮಾಡತಕ್ಕಂತ ಒಂದು ವಿಚಿತ್ರ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಆದ್ರೆ ಎಲ್ಲ ಪಕ್ಷಗಳು ಇದನ್ನ ನೀವು ಮಾಡಿ ನಾವು ಇದೀವಿ ನಿಮ್ ಜೊತೆಗೆ ಅಂತಕ್ಕಂತ ಒಕ್ಕೊರಲನ್ನ ಕೂಗು ಕೂಗುವ ಹಾಗೆ ಒಂದು ಎಲ್ಲ ರಾಜಕೀಯ ಪಕ್ಷಗಳಿಂದ ಒಂದು ಬಲವಾದ ಒಂದು ನಿರ್ಣಯ ತೆಗೆದುಕೊಳ್ತಕ್ಕಂತ ಆ ಶಕ್ತಿ ಬರೋದಕ್ಕೆ ಈ ಎಲ್ಲ ಪೂಜ್ಯ ಸ್ವಾಮೀಜಿಗಳು, ಸಮಾಜದ ನಾಯಕರು, ತಮ್ಮಂತವರು ತಾವೆಲ್ಲ ಒಟ್ಟಾಗಿ ಮುಂದಕ್ಕೆ ಬಂದ್ರೆ ರಾಜಕೀಯ ಪಕ್ಷಗಳು ತೀರ್ಮಾನ ಮಾಡಿದ್ರೆ ಯಾಕಾಗುದಿಲ್ಲ? ಇದನ್ನ ಸಾಮಾನ್ಯವಾಗಿ ಓಟ್ ಹಾಕಿ ತೀರ್ಮಾನ ಮಾಡೋದಲ್ಲ, ಇದನ್ನ ನಾವು ತೀರ್ಮಾನ ಮಾಡೋಣ. ಈ ಸಮಾಜಕ್ಕೆ ಒಳ್ಳೇದಾಗ್ಬೇಕು, ಒಳ್ಳೇದ್ ಮಾಡ್ತೇವೆ ಮಾಡ್ತೇವೆ ಅಂತಕ್ಕಂತ ಬಲವಾದ ನಿರ್ಣಯ ಮಾಡುವ ಒಂದು ಶಕ್ತಿ ಪ್ರದರ್ಶನ ಮಾಡುವ ಹಾಗೆ ರಾಜಕೀಯ ಪಕ್ಷಗಳಿಗೆ ನಾವೆಲ್ಲರೂ ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ನನ್ನ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ನಮ್ಮ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಅವರು ಮಾತಾಡ್ಬೇಕು ಅಂತ. ಈಗ ತಾನೇ ಎಲ್ಲ ಹಿರಿಯರು ಸ್ವಾಮಿಗಳು ಬಹಳ ಸ್ಪಷ್ಟವಾದಂತ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ. ಈಗ ತಾನೇ ಸನ್ಮಾನ್ಯ ಶಂಕರಮೂರ್ತಿ ಅವರು ಹೇಳ್ದಾಗೇನೆ, ಶೇಷನ್ ಅಂತಕ್ಕಂತ ಒಬ್ಬ ಎಲೆಕ್ಷನ್ ಕಮಿಷನ್, ಎಲೆಕ್ಷನ್ ಅಂದ್ರೆ ಹೆಂಗಿರ್ಬೇಕು, ಎಲೆಕ್ಷನ್ ಹೆಂಗ್ ಕಂಡಕ್ಟ್ ಮಾಡ್ಬೇಕು ಅನ್ನೋ ಒಂದು ಬದಲಾವಣೆ ಬಂತು. ಸನ್ಮಾನ್ಯ ಶಂಕರಮೂರ್ತಿ ಅವರು ಹೇಳ್ದಾಗೇನೆ, ಎಲ್ಲರೂ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಕೂಡ ಇದನ್ನ ಎಲೆಕ್ಷನ್ ಕಮಿಷನರ್ ಕೆಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ರೆ ಬದಲಾವಣೆ ತರಬಹುದು. ನಾನು 3-4 ಗಂಭೀರವಾದಂತ ವಿಷಯಗಳನ್ನ ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. No. 1, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಮಾಡ್ತಾರೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಭಾರತೀಯರು ಇವತ್ತು ಎಲ್ಲಿದ್ದಾರೆ, ಇಂಡಿಯಾ ಸ್ಟೇಟಸ್ ಬಾಟಮ್ ಇಂದ 3ನೇ ನಾವು, ಮೇಲಿದ್ದ ಅಲ್ಲ, ಬಾಟಮ್ ಇಂದ 3ನೇ ಎಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಎಷ್ಟು ಅಭಿವೃದ್ಧಿ ಆಗಿದ್ದೀವಿ ಅಂತ ನೋಡಿ. ಹಂಗರ್ ಇಂಡೆಕ್ಸ್ ಅಲ್ಲಿ ಬಾಟಮ್ ಇಂದ 3ನೇ ಹಂಗಂದ್ರೆ ಊಟ ಇಲ್ಲದೆ ಸಾಯ್ತಾ ಇರ್ತಕ್ಕ, ಮಿಡ್ ಡೇ ನೈಟ್ ಮೀಲ್ ಇಲ್ಲದೆ ಹಸಿದ ಹೊಟ್ಟೆಯಲ್ಲಿ ಬದುಕ್ತಾ ಇರೋರು 40% ಇಂಡಿಯಾದಲ್ಲಿ ಇದ್ದಾರೆ. ಡಿಸೀಸ್ ಬರ್ಡನ್ ಲೆಕ್ಕ ಹಾಕೊಂಡ್ರೆ ರೋಗಗಳಿಂದ ನರಳ್ತಾ ಇರೋರು 40% ಜನ ಇದ್ದಾರೆ. ಅದರಲ್ಲಿ 30% ಹೆಣ್ಮಕ್ಕಳು ಫರ್ಟಿಲಿಟಿ ಕಳ್ಕೊಂಡಿದ್ದಾರೆ. ಸರ್ವಿಕ್ಸ್ ಕ್ಯಾನ್ಸರ್ ಬಂದಿದೆ, ಬ್ರೆಸ್ಟ್ ಕ್ಯಾನ್ಸರ್ ಬಂದಿದೆ. ಅವರು ಲೋಕಾದಲತ್ ಮುಂದೆ ಬಂದು ಹೇಳ್ತಾರೆ, NK ಪಾಟೀಲ್ ಸಾಹೇಬರು ನ್ಯಾಯವಾದಿಗಳಿದ್ದಾಗ, ಸರ್ ನಾನು ಗಂಡನ ಡೈವರ್ಸ್ ಮಾಡಬೇಕು ಅಂತಿದ್ದೀನಿ ಅಂತ. ಯಾಕವ ಅಂತ ಕೇಳಿದ್ರೆ, ನನ್ನ ಗಂಡನಿಗೆ ಗಂಡಸ್ತನ ಇಲ್ಲ ಸರ್, ನಾನೇನ್ ಮಾಡ್ಬೇಕು ಅವನ್ ಕಟ್ಕೊಂಡು. ಇದಕ್ಕೆ ಕಾರಣ ಏನು? ಅವಾಗಲೇ DDT ಅಂತ ಹೇಳಿದ್ರಲ್ಲ ಒಬ್ರು, ಡ್ರಗ್ಸ್ ಡ್ರಿಂಕ್ಸ್ ಟೊಬ್ಯಾಕೋ, ಅದು ಡಿಸೀಸ್ ಬರ್ಡನ್. ಅದನ್ನ ಲೆಕ್ಕ ಹಾಕೊಂಡಾಗ ನಾವು ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಅಧ್ಯಯನ ಮಾಡಿದ್ವಿ, ಪೆರಿ ಅರ್ಬನ್ ಏರಿಯಾದಲ್ಲಿ
ಹೆಣ್ಮಕ್ಕಳನ್ನ ಹೋಗ್ಬಿಟ್ಟು ಮಾತಾಡಿಸ್ದಾಗ ಪ್ರತಿ ಮನೆಯಲ್ಲಿ ಕೂಡ 3-4 ಜನ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ಹಳ್ಳಿಗಳಲ್ಲಿ 1-2 ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರೆ. ಸಂಪರ್ಸಿದ ದುಡ್ಡಲ್ಲಿ ಸುಮಾರು 40% ದುಡ್ಡನ್ನ ಪ್ರೈವೇಟ್ ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ. ಇದು ಒಂದಾದ್ರೆ ಸೊ ಈ ಎಲ್ಲ ಇಂಡೆಕ್ಸ್ಗಳು ಕೂಡ ತೆಗೆದುಕೊಂಡು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗಳಾಗಬೇಕು. ಎಲ್ಲಿಗೆ ಹೋಗ್ತಾ ಇದ್ವಿ ಭಾರತ ದೇಶ ಅಂತ ಇಂಟರ್ನ್ಯಾಷನಲ್ ನಾವು ದೊಡ್ಡದಾಗಿ ಹೇಳ್ಕೊತಾ ಇದ್ವಿ, ನಾವು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅದು ಮಾಡ್ತಿದ್ವಿ, ಅದರಲ್ಲಿ ನಿಜನೇ ಇದು ರಿಯಾಲಿಟಿ. ಸೆಕೆಂಡ್ ಒಂದು ವಿಷಯ ನಾನು ತಮಗೆ ಗಮನಕ್ಕೆ ನಡೆದಂತ ಘಟನೆ ಹೇಳ್ತೀನಿ. ಮಾಧವ್ ಪ್ರಕಾಶ್ ಅವರೇ, ಒಂದು ಪ್ರೈಮರಿ ಮಿಡಲ್ ಸ್ಕೂಲ್ ಹೈಸ್ಕೂಲ್ ಮಕ್ಕಳದು ಒಂದು ಪರಿಸರ ಪ್ರಜ್ಞೆ ವಿಷಯದಲ್ಲಿ ಮಾತಾಡ್ತಾ ಇರುವಾಗ 1,000 ಜನ ಮಕ್ಕಳಿದ್ರು. ಆ 1,000 ಜನ ಮಕ್ಕಳಿಗೆ ನಾನು ಇದ್ರ ಬಗ್ಗೆ ಎಲ್ಲ ಮಾತಾಡಿದಾಗ, ನೀವು ಒಂದು ಲೇಖನ ಬರೀರಿ, ನಿಮ್ಮ ಮುಂದಿನ ಕನಸು ಏನಿದೆ ಅಂದ್ಬಿಟ್ಟಿದೆ ಅಂತ. ಆಮೇಲೆ ಆ ಶಾಲೆಯ ಶಿಕ್ಷಕರಿಗೆ ಜವಾಬ್ದಾರಿ ಕೊಟ್ಟೆ, ಅವರು ಲೇಖನಗಳು ಬರೆದು ಒಂದೊಂದು ಶಾಲೆಯಿಂದ ಕೂಡ 4-5 ಲೇಖನಗಳನ್ನು ತೆಗೆದುಕೊಂಡ್ಬಂದ್ರು. ಆಮೇಲೆ ಎಲ್ಲ ಲೇಖನಗಳು ಕೂಡ ನಾವು ಅವ್ರಿಗೆ 10,000 ರೂಪಾಯಿ ಬಹುಮಾನ 5,000 ರೂಪಾಯಿ ಬಹುಮಾನ ಕೊಡೋದಕ್ಕೆ ನಾವು ಏರ್ಪಾಟ್ ಮಾಡಿದ್ವಿ. ಏನಿರ್ಬೋದು ಅವ್ರ ಕನಸು, ಏನಿರ್ಬೋದು ತಾವೆಲ್ಲ ಗಮನಿಸ್ಬೇಕು. ಆ ಮಕ್ಕಳು ಎತ್ತಿ ನಿಂತ್ಕೊಂಡು ನಮ್ಮ ರಾಜರಾಜೇಶ್ವರಿ ನಗರದ MLA ಇದ್ರು, 4 ಜನ ಕಾರ್ಪೊರೇಟರ್ಸ್ ಇದ್ರು ಆ ಸಮಾರಂಭದಲ್ಲಿ. ಆಗ ತಾನೇ ಸರ್ಕಾರ 14,000 ಲೈಸೆನ್ಸ್ ಕೊಟ್ಟಿದ್ರು ಹಿಂದಿನ ದಿವಸ. ಆ ಮಕ್ಕಳು ಎದ್ದು ನಿಂತ್ಕೊಂಡು, ಸರ್ ನಮ್ಮಪ್ಪ ಕುಡ್ಕೊಂಡ್ಬಂದು ನಮ್ಮ ಅಮ್ಮನ ಹೊಡಿತಿದ್ರೆ ನನ್ಗೆ ಏನ್ ಕನ್ಸಿರ್ಬೇಕು ಸರ್, ಅಯ್ಯಪ್ಪ ಕನ್ಸು ಅನ್ನೋದು ನನಗೆ ಎತ್ತದಿರ್ಬೇಕು ಸರ್. ದಿನನಿತ್ಯ ನಮ್ಮ ಮನೆಯಲ್ಲಿ ನಾನು ಅನುಭವಿಸ್ತಾ ಇರೋದು ಇದು, ನಮ್ಮ ಅಮ್ಮ ಅಪ್ಪನ ಜಗಳ, ನಮ್ಮ ಅಪ್ಪನ ಅಮ್ಮನ ಹೊಡೆಯೋದು, ನಾನು ಓದೋದೇನು, ನನಗೆ ಯಾವ ಕನಸಿರ್ಬೇಕು, ಏನ್ ಮಾತಾಡ್ತಿದ್ದೀರಿ ಕೇಳಿದೆ ಮುನಿರತ್ನಮ್ಮ ಅವ್ರಿಗೆ. ನಿಮ್ ಸರ್ಕಾರ ಆದೇಶ ಮಾಡಿದೆ ಸರ್, ಇದನ್ನ ಸರ್ಕಾರದ ಮುಂದಿನ ಮಕ್ಕಳ ಭವಿಷ್ಯನ ಅವ್ರು ನಿಮ್ಮನ್ನ ಈ ರೀತಿ ಕ್ವಶನ್ ಮಾಡಿದ್ರೆ ನಮ್ಮ ಭವಿಷ್ಯ ಅನ್ನೋದನ್ನ ನೀವು ಯಾವತ್ತಾದ್ರೂ ಗಮನಿಸಿದ್ದೀರಾ ಸರ್? 14,00,000 ನೀವು ಲೈಸೆನ್ಸ್ ಕೊಟ್ಟಿದ್ದೀರಿ, ಈ ಲೈಸೆನ್ಸ್ ನೀವು ಕೊಡೋದಕ್ಕೆ ನಮ್ಮನ್ನ ಏನಾದ್ರೂ ಕೇಳ್ತೀರಾ ಸರ್? ಸರ್ ಇದು. ಆಮೇಲೆ ಇನ್ನೊಂದು ಪ್ರಮುಖವಾದಂತ ವಿಷಯನ ನಾನು ತಮ್ಮ ಗಮನಕ್ಕೆ ತರಬೇಕಾಗಿರೋದು, ಹೇಳಿ ಸರ್. ಈಗ ಆಂಟಿ ಲಿಕ್ಕರ್ ಇನಿಶಿಯೇಟಿವ್ ಗ್ರೂಪ್ ನ ಡಾಕ್ಟರ್ ಉಮಾ ಮಾಧವ ತೊಣಪಿ ಅವರು ತಮ್ಮ ಅಭಿಪ್ರಾಯವನ್ನ ಎರಡನೇ ಸುತ್ತಲ್ಲಿ ಮಂಡಿಸಬೇಕು. ನಮಸ್ಕಾರ ಸರ್, ಬಹಳ ಇಂಟೆನ್ಸ್ಲಿ ಐ ವಾಸ್ ಲಿಸ್ನಿಂಗ್ ಅಂಡ್ ವೆರಿ ಮೀನಿಂಗ್ ಫುಲ್ ಡಿಸ್ಕಷನ್ ಇಟ್ ವಾಸ್. ಸರ್ ಒಂದು ನಾನು ಸ್ವರ್ಣವಲ್ಲಿ ಶ್ರೀಗಳು ಹೇಳಿದ್ದಕ್ಕೆ ಒಂದು ಆ್ಯಡ್ ಮಾಡಿ ನಾನು ಒಂದು ಆಕ್ಷನ್ ಪ್ಲಾನ್ ಹಾಕೊಂಡೇನಿ, ಒಂದು 5 ಪಾಯಿಂಟ್ ಅದಕ್ಕೆ ಬರ್ತೇನೆ. ಸರ್ ತಾವು ಬಹಳ ಕರೆಕ್ಟ್ ಹೇಳಿದ್ರಿ, ಏನು ಮಕ್ಕಳಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ, ಅದರ ಜೋಡಿ ಜೋಡಿ ಆ ಮಕ್ಕಳ ಪೇರೆಂಟ್ಸ್ಗೂ ಒಂದು ಸೆಷನ್ ಕಂಡಕ್ಟ್ ಮಾಡಬೇಕು ಸ್ಕೂಲ್ಸ್ ಒಳಗೆ, ಯಾಕಂದ್ರೆ ಆ ಕಡೆಯಲ್ಲಿ ಈಸಿಲಿ ಯು ಗೆಟ್ ಅದೊಂದು ಎಡಿಷನ್. ಸರ್ ಐ ಹ್ಯಾವ್ ಮೇಡ್ ಸಮ್ 5 ಆಕ್ಷನ್ ಪಾಯಿಂಟ್ಸ್ ಅಂತ ಅನ್ಕೊಂಡೇನಿ. ಮೊದಲೇದೇನಂದ್ರೆ ಸರ್, ಇದು ನೀವೆಲ್ಲರೂ ಹೇಳಲಿಕ್ಕತ್ತಂಗ ಇಟ್ ಹ್ಯಾಸ್ ಟು ಬಿಕಮ್ ಎ ಪೀಪಲ್ಸ್ ಮೂವ್ಮೆಂಟ್, ಇದು ಒಂದು ಜನಾಂದೋಲನ ಆದಾಗನೆ ಆಗ್ಬೇಕು. ಇದು ಪೊಲಿಟಿಕಲ್ ವಿಲ್ ಅಂತ ಬೇಕು, ಖರೆ ಪೊಲಿಟಿಕಲ್ ವಿಲ್ ಕ್ಯಾನ್ ಮಟೀರಿಯಲೈಸ್ ಥ್ರೂ ಪೀಪಲ್ಸ್ ಮೂವ್ಮೆಂಟ್. ಈ ಕಡೆ ಇಲ್ಲೇ ನಮ್ ಸ್ವಾಮೀಜೀಸ್ ಅಂಡ್ ಅದರ್ ರಿಲಿಜಿಯಸ್ ಲೀಡರ್ಸ್ ಅಂಡ್ ಸ್ಪಿರಿಚುವಲ್ ಲೀಡರ್ಸ್ ದೇ ಕ್ಯಾನ್ ಗಿವ್ ಅ ಗ್ರೇಟ್ ಲಿಫ್ಟ್ ಟು ದಿ ಮೂವ್ಮೆಂಟ್. ಹೆಂಗಂದ್ರ ನಿಟಿ ಗ್ರಿಟೀಸ್ ನನಗೆ ಹಿಂಗ ಅನಿಸ್ತದೆ ಸರ್, ಏನಂದ್ರೆ ಲೆಟ್ ಎವ್ರಿ ಸ್ವಾಮೀಜಿ ಕಾಲ್ ದಿ MLAs ಅಂಡ್ ದಿ MPs ಫ್ರಮ್ ದೇರ್ ಏರಿಯಾ ಅಂಡ್ ಲೆಟ್ ದಿ MPs ಟೇಕ್ ಎ ಫರ್ಮ್ ಸ್ಟ್ಯಾಂಡ್. ಈಗ ಹೆಂಗದ ಅಂದ್ರೆ ನೋ ಸಿಟಿಂಗ್ ಆನ್ ದಿ ಫೆನ್ಸ್, ಆರ್ ಯು ಫಾರ್ ಟೋಟಲ್ ಬ್ಯಾನ್ ಆರ್ ಆರ್ ಯು ನಾಟ್ ಫಾರ್ ಟೋಟಲ್ ಬ್ಯಾನ್. ಓಕೆ, ಇಫ್ ಯು ಆರ್ ಫಾರ್ ಟೋಟಲ್ ಬ್ಯಾನ್ ದೆನ್ ಹೆಲ್ಪ್ ಅಸ್ ಟು ಗೆಟ್ ಅ ಲಾ ಫ್ರೇಮ್, ಇಫ್ ಯು ಆರ್ ನಾಟ್ ಫಾರ್ ಟೋಟಲ್ ಬ್ಯಾನ್ ಓಕೆ ಇಟ್ ಇಸ್ ಫ್ರೀಡಮ್ ಆಫ್ ಒಪಿನಿಯನ್, ಏನ್ ಮಾಡ್ಲಿಕ್ಕೆ ಬರ್ಲಿಕ್ಕಿಲ್ಲ. ಆಮೇಲೆ how to involve the people into this. ಇಕಡೆಲ್ಲ ಸ್ವಾಮೀಜೀಸ್ ಕ್ಯಾನ್ ಕಾಲ್ ಅಪಾನ್ ದೇರ್ ಡಿವೋಟೀಸ್ ಒಂದು ಬೃಹತ್ ಪ್ರೊಸೆಷನ್, ದಟ್ ಇಸ್ ಒನ್ ಥಿಂಗ್ ಅಂಡ್ ದಿಸ್ ಇಸ್ ಒನ್ ಪಾಯಿಂಟ್ ಸರ್. ಸೆಕೆಂಡ್ ಪಾಯಿಂಟ್ ಒಂದು ನಾ ಏನಂತೇನೆ ಅಂದ್ರೆ ಸರ್ಟನ್ ಡಿಟರೆಂಟ್ ಮೆಜರ್ಸ್ ಆನ್ ದಿ ಇಂಡಿವಿಜುವಲ್, ಅಂದ್ರೆ ಮಂದಿಗೂ ಅಲ್ಲ ನಾ ಶರೇ ಕೂಡದ್ರೆ ಐ ವಿಲ್ ಬಿ ಸಬ್ಜೆಕ್ಟ್ ಟು ಸಮ್ ಡಿಸ್ಅಡ್ವಾಂಟೇಜಸ್ ಅನ್ನೋದು ಬರಬೇಕು.
ಅಂದ್ರೆ ಇವ್ರ ಏನ್ ಸರಿ ಪರ್ಚೇಸ್ ಮಾಡ್ತಾರಲ್ಲ ದಟ್ ಮಸ್ಟ್ ಬಿ ಅಗೇನ್ಸ್ಟ್ ಆಧಾರ್ ಕಾರ್ಡ್ ಅಂಡ್ ಇಟ್ ಮಸ್ಟ್ ಬಿ ರಿಫ್ಲೆಕ್ಟೆಡ್ ಇನ್ ದಿ ಬಿಲ್ ಅಂಡ್ ಹೂಎವರ್ ಈಸ್ ಪರ್ಚೇಸಿಂಗ್ ಲಿಕರ್ ಅವರು ಎಲ್ಲ ಸಬ್ಸಿಡೀಸ್ ಬಂದಾಗಬೇಕು ಯಾಕಂದ್ರೆ ಇಟ್ ಈಸ್ ಆಲ್ ಕಮಿಂಗ್ ಔಟ್ ಆಫ್ ಅವರ್ ಟ್ಯಾಕ್ಸ್ ಪೇಯರ್ಸ್ ಮನಿ ಇಟ್ ಹ್ಯಾಸ್ ಟು ಬಿ ಸ್ಪೆಂಟ್ ಆನ್ ಕನ್ಸ್ಟ್ರಕ್ಟಿವ್ ಥಿಂಗ್ಸ್ ಅಂಡ್ ನಾಟ್ ಆನ್ ಆನ್ ಅಂದ್ರೆ ಈಗ ಹೆಂಗದಂದ್ರೆ ಅವ್ರ ಕಡೆ ದುಡ್ಡು ಅದ ಖರೆ ದೇ ಡೋಂಟ್ ವಾಂಟ್ ಟು ಸ್ಪೆಂಡ್ ಆನ್ ಎಜುಕೇಶನ್ ಅಲ್ಲಿ ಮತ್ತೆ ಫ್ರೀ ಶಿಪ್ ಬೇಕು ಅಲ್ಲಿ ಮತ್ತೆ ಫುಕಟ್ ರೇಷನ್ ಬೇಕು ಬೇಡ ಅಂತ ಹೇಳ್ಕೊಂಡು ಈ ಕಡೆ ದಿಸ್ ಇಸ್ ಒನ್ ಥಿಂಗ್ ಅಂಡ್ ದಿ ಅದರ್ ಥಿಂಗ್ ಅಫ್ಕೋರ್ಸ್ ವಾಟ್ ಎವ್ರಿಬಡಿ ಹ್ಯಾಸ್ ಸೆಂಡ್ ಇಲೆಕ್ಷನ್ ಇಶ್ಯೂ ಆಗಬೇಕು ಸರ್ ಒನ್ ಮೋರ್ ಥಿಂಗ್ ವಾಟ್ ಐ ವಾಂಟ್ ಟು ಸೇ ಇಸ್ ಲಿಕರ್ ಇಸ್ ನೌ ಅ ಸ್ಟೇಟ್ ಸಬ್ಜೆಕ್ಟ್ ಇಟ್ ಮಸ್ಟ್ ಬಿ ಮೇಡ್ ಎ ಕನ್ಕರೆಂಟ್ ಸಬ್ಜೆಕ್ಟ್ ಯಾಕಂದ್ರೆ ಇಟ್ ಇಸ್ ಅ ಸಚ್ ಗ್ರೇವ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಲ್ಲ ಇಟ್ ಕೆನಾಟ್ ಬಿ ಲೆಫ್ಟ್ ಸರ್ ಇಟ್ ಮಸ್ಟ್ ಬಿ ಮೇಡ್ ಕನ್ಕರೆಂಟ್ ಸಬ್ಜೆಕ್ಟ್ ಹಾ ಅಂತ ಕನ್ಕರೆಂಟ್ ಸಬ್ಜೆಕ್ಟ್ ಒಳಗೆ ಬರಬೇಕು ಆಮೇಲೆ ಸರ್ ದೇರ್ ಇಸ್ ನೋ ಲಿಕರ್ ಪಾಲಿಸಿ ಅಂತ ಹಾ ಸ್ಟೇಟ್ ಗವರ್ಮೆಂಟ್ಸ್ ಆಲ್ಸೋ ಮಸ್ಟ್ ಮೇಕ್ ಅ ಲಿಕರ್ ಪಾಲಿಸಿ ಅಂಡ್ ಗೇರ್ ದಿ ನೇಷನ್ ಟುವರ್ಡ್ಸ್ ಟೋಟಲ್ ಬ್ಯಾನ್ ಮೇ ಬಿ ವಿದ್ ಇನ್ ಟೂ ಆರ್ ತ್ರೀ ಇಯರ್ಸ್ ಅಂದ್ರೆ ಇಮಿಡಿಯೇಟ್ ಪಾಲಿಸಿ ಫ್ರೇಮ್ ಮಾಡಿ ಈಗ ಹೆಂಗಾಗ್ಯದ ಅಂದ್ರ ದೇ ಆರ್ ಗೇರಿಂಗ್ ದಿ ನೇಷನ್ ಟುವರ್ಡ್ಸ್ ಟೋಟಲ್ ಕನ್ಸಂಪ್ಷನ್ ಇಟ್ ಇಸ್ ಟೋಟಲಿ ಅಗೇನ್ಸ್ಟ್ ವಾಟ್ ಇಸ್ ಲೆಟ್ ಡೌನ್ ಅಂಡರ್ ಆರ್ಟಿಕಲ್ 47 ಓಕೆ ನೀವು ಏನ್ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಒಮ್ಗಿಲೆ ಆಗುದಿಲ್ಲ ನೀವು ಪಾಲಿಸಿ ಮಾಡ್ರಿ ಆಮೇಲೆ ಮುಂದ್ ಒಂದ್ ಎರಡ್ ಮೂರ್ ವರ್ಷದೊಳಗ್ ನಮಗ್ ಟೋಟಲ್ ಬ್ಯಾನ್ ಕೊಡ್ರಿ ಅನ್ನೋದು And then, sir, one more thing, I must make a point here. There were discussions regarding Hedmokka Yasht Kuditara Madhara Anudu. Ille, sir, under one survey, very unfortunate, Enandra, boys who are less than 15 years of age, who have not tasted liquor at all, our percentage has come down from somewhere 50% to 30%. Likewise, ಹೆಣ್ಮಕ್ಕಳದು ಸಹಿತ ಅಂದ್ರೆ ಬಿಲೋ 15 ಇಯರ್ಸ್ ಆಫ್ ಏಜ್ ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಟೇಸ್ಟಿಂಗ್ ಲಿಕರ್ ಹಿಂಗಾಗಿ ಶ್ರೀಗಳು ಹೇಳ್ದಂಗ ಟ್ಯಾಕ್ಲಿಂಗ್ ದೆಮ್ ಹ್ಯಾಂಡ್ಲಿಂಗ್ ದೆಮ್ ವೈಲ್ ದೇ ಆರ್ ಸ್ಟಿಲ್ ಯಂಗ್ ಅಲ್ಲ ಇನ್ ದಿ ಸ್ಕೂಲ್ಸ್ ದಟ್ ಇಸ್ ಒನ್ ಥಿಂಗ್ ಸರ್ ಸೊ ಇದು ಒಂದು ಆಮೇಲೆ ಸರ್ ನಂದು ಇನ್ನೊಂದೇನಂದ್ರೆ ಸೊ ದಿಸ್ ಇಸ್ ಒನ್ ಥಿಂಗ್ ಒನ್ ಲಾಸ್ಟ್ ಪಾಯಿಂಟ್ ಸರ್ ಇಫ್ ಐ ಕ್ಯಾನ್ ಮೇಕ್ ಪಾಯಿಂಟ್ ಪಾರ್ಡನ್ ಸರ್ ಸರ್ ನನಗೊಂದು ಪ್ರಶ್ನೆ ಕೇಳ್ತಿರ್ತಾರ ಮೀಡಿಯಾದವರು ಆತು ಎಲ್ಲರೂ ಆತು ಏನು ನೀವು ಕಾಲೇಜ್ ಪ್ರಿನ್ಸಿಪಲ್ ಲಾ ಕಾಲೇಜ್ ಪ್ರಿನ್ಸಿಪಲ್ ಇದ್ದು ನೀವು ಕೋರ್ಟಿಗೆ ಯಾಕೆ ಹೋಗುದ್ಲ ಅಂತ ಐ ಜಸ್ಟ್ ಕವರ್ ಇನ್ ಟೂ ಮಿನಿಟ್ಸ್ ಅಬೌಟ್ ದಿಸ್ ಈಗ ಕೋರ್ಟಿಗೆ ಅಂದ್ರೆ ಪ್ರಶ್ನೆ ಏನ್ ಬರ್ತದೆ ಅಂದ್ರೆ ನಾವಿದ ಆಂದೋಲನ್ ಗಿಂದೋಲನ್ ಮಾಡೋದ್ರ ಬದ್ಲಿ ನಾವು ಸ್ಟ್ರೇಟ್ ಅವೇ ಕೋರ್ಟಿಗೆ ಹೋಗಿ ಒಂದು ಪಿ ಐ ಎಲ್ ನೋ ಅಥವಾ ಸೀಕ್ ಫಾರ್ ಅ ಡೈರೆಕ್ಷನ್ ಎಂಟಮಸ್ ವಗೈರೆ ತಗೋಬಹುದು ಅನ್ನೋದು ಅನ್ನೋದು ಒಂದು ಕ್ವೆರಿ ಪಬ್ಲಿಕ್ ಒಳಗೆ ಅದ So, sir, here what my opinion is that under Article 47, it is a policy matter. Even if strictly constitution interpret madidra, it is a policy matter and the courts are bound to say it is left to the wisdom of the lawmakers now nado barudha. I mean, now trend anka nodevi ide, Supreme Court. Thank you, madam. Thank you, madam. Last two. ಸರ್ ನೆಕ್ಸ್ಟ್ ಇದಕ್ಕೆ ಐ ವುಡ್ ಇಲಾಬರೇಟ್ ಆನ್ ದಿಸ್ ಇಲ್ಲ ಸರ್ ಈ ಕಡೆ ನಾ ಅನ್ನೋದೇನಂದ್ರೆ ಒಂದ್ ಲಿಬರಲ್ ವ್ಯೂ ತಗೊಂಡ್ರೆ ಕೋರ್ಟ್ನವ್ರು ದೇ ಕ್ಯಾನ್ ಇವನ್ ಗಿವ್ ಎ ಡೈರೆಕ್ಷನ್ ಈ ಮ್ಯಾಟರ್ ಮೇಲೆ ಆಕ್ಚುಲಿ ಕರ್ನಾಟಕ ಲಾ ಜರ್ನಲ್ ದಾಗ ನಂದ್ ಒಂದ್ ಆರ್ಟಿಕಲ್ ಪಬ್ಲಿಷ್ ಆಗಿದ್ದದ ವೇರ್ ಐ ಹ್ಯಾವ್ ಮೇಡ್ ಔಟ್ ಅ ಕೇಸ್ ವೇರ್ ದಿ ಕೋರ್ಟ್ಸ್ ಕ್ಯಾನ್ ಇಫ್ ದೇ ಮೈಂಡ್ ಇಶ್ಯೂ ಡೈರೆಕ್ಷನ್ಸ್ ಆಲ್ಸೋ ಅಂತ ಖರೆ ದಿಸ್ ಇಸ್ ವೆರಿ ಡಿಫಿಕಲ್ಟ್ ಹಿಂಗಾಗಿ ಇದು ಕೋರ್ಟ್ ಇಂದ ಸಾಧಾರಣಕ್ಕೆ ನಮಗ್ ದಾರಿ ಬಂದಾದಂಗ ಅದ ಇಟ್ ಇಸ್ ಬೆಟರ್ ದಟ್ ವಿ ಗೋ ಥ್ರೂ ದಿ ಪೀಪಲ್ಸ್ ಧನ್ಯವಾದಗಳು ಮೇಡಮ್ ಈಗ ಆಂಟಿ ಲಿಕ್ಕರ್ ಇನಿಶಿಯೇಟಿವ್ ಗ್ರೂಪ್ ನ ಶಾರದಾ ತಕೊಂಡೆವರು ಮೇಡಮ್ ಹೇಳಿ ಸರ್ ಏನಂದ್ರಿ ಸರ್ ಕೇಳಿಸ್ತೇನೆ ಇಲ್ಲ ಇಲ್ಲ ಮೇಡಮ್ ಶಾರದಾ ದಾಪಡೆ ಅವರು ಮಾತಾಡ್ತಾರೆ ನನಗೆ ಎರಡು ವಿಷಯಗಳನ್ನು ಹೇಳೋದಿದೆ ಒಂದಂದ್ರೆ ಇದೇನು ಸರ್ಕಾರದ ಬಾಕ್ಸ್ದಲ್ಲಿ ಹಣ ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ ಈಗಾಗ್ಲೇ ಮದ್ಯ ನಿಷೇಧ ಆಂದೋಲನ ಸಾಕಷ್ಟು ಉತ್ತರ ಕರ್ನಾಟಕದ ಮಹಿಳೆಯರಂತೂ ಎದ್ದಿದ್ದಾರೆ ಅವರು ತಮ್ಮ ಮಟ್ಟದಲ್ಲಿ ಶುರು ಮಾಡಿಬಿಟ್ಟಿದ್ದಾರೆ ಆಂದೋಲನವನ್ನ ತಾವು ತಮ್ಗೆಲ್ಲರಿಗೂ ಗೊತ್ತು ಹೋದ ವರ್ಷ ಯಾವ್ಯಾವ ರೀತಿಯ ಆಂದೋಲನಗಳು ಅವ್ರು ಮಾಡಿದ್ದಾರೆ ಬೆಂಗಳೂರು ತನಕ ನಡ್ಕೊಂಡು ಹೋದ್ರು 3,000 ಜನ ಸೊ ಅಂತ ಆಂದೋಲನವನ್ನ ಮಾಡದಂತ ಹೆಣ್ಮಕ್ಳು ನಿಮಗ್ ಬೊಕ್ಕಸದಲ್ಲಿ ಹಣ ಇಲ್ಲ ಅಲ್ವಾ ನಾವ್ ಕೊಡ್ತೀವಿ ಹಣವನ್ನ ಎಷ್ಟ್ ಬೇಕು ಹೇಳಿ ನಾಳೆ 18th ಎಲ್ಲ ಪೋಸ್ಟ್ ಆಫೀಸ್ಗಳಿಂದ ನಮ್ಮ ಸರ್ಕಾರಕ್ಕೆ ನಮ್ಮ ಹೆಣ್ಮಕ್ಳು 5 ರೂಪಾಯಿಯಿಂದ ಹಿಡಿದು ತಮ್ಮ ಕೈಲಿ ಎಷ್ಟಾದ್ಯ ಅಷ್ಟು ಹಣವನ್ನ ಮನಿ ಆರ್ಡರ್ ಮಾಡೋರಿದ್ದಾರೆ ಸೊ ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ
ಹಳ್ಳಿ ಹಳ್ಳಿಗಳಿಂದ ಹೆಣ್ಮಕ್ಳ ಕಡೆಯಿಂದ ನಮ್ ಸರ್ಕಾರಕ್ಕೆ ಹಣ ಬರ್ತದೆ, ನೀವು ಅದ್ರ ಬಗ್ಗೆ ಕಾಳಜಿ ಮಾಡಬೇಡಿ. ಆದ್ರೆ ಇದನ್ನ ಇಂಥ ಒಂದು ಮೂವ್ಮೆಂಟ್ ನಾವು ಹೊಸ ಹೊಸ ವಿಚಾರಗಳನ್ನ ಅಂದ್ರೆ ಮದ್ಯ ನಿಷೇಧ ಆಂದೋಲನದಲ್ಲಿ ಬೇರೆ ಬೇರೆ ವಿಚಾರಗಳು ಇಂಥ ಬರ್ತಾ ಇವೆ, ಮಾಡ್ತಾ ಪ್ರಯತ್ನ ನಮ್ಮ ಲೆವೆಲ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಆದ್ರೆ ಅದಕ್ಕೆ ನಾವು ಕೇಳ್ಕೊಳ್ಳೋದು, ಹಿಂದೆ ನಾವು ಚಿತ್ರದುರ್ಗದಿಂದ ಏನು ಬೆಂಗಳೂರಿಗೆ ಕಾಲ್ನಡಿಗೆಯಲ್ಲಿ ಹೋದ್ವಿ, ಸಾಕಷ್ಟು ನಾವು ಇಲ್ಲಿರುವಂತ ಎಲ್ಲಾ ಸ್ವಾಮೀಜಿಗಳು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇವತ್ತು ಅವ್ರ ಲೀಡರ್ಶಿಪ್ ತಗೋಬೇಕು ಅಂತ ನಾವು ಹೇಳ್ತೀವಿ. ಇಷ್ಟು ದಿವಸ ನಾವು ಹೆಣ್ಮಕ್ಳು ಲೀಡರ್ಶಿಪ್ ತಗೊಂಡು ನಮ್ ಕೈಲಾದದನ್ನ ಮಾಡ್ತಾ ಇದೀವಿ. ಈಗ ನಮ್ಮ ಸಮಾಜದ ಅತ್ಯಂತ ಮುಖ್ಯ ಸ್ಥಾನದಲ್ಲಿ ಇರುವಂತ ಸ್ವಾಮಿಗಳೆಲ್ಲ ಲೀಡರ್ಶಿಪ್ ತಗೊಂಡು ಇದನ್ನ ಮುಂದುವರಿಸಿದ್ರೆ ನಾವು ಹೆಣ್ಮಕ್ಳಂತೂ ನಾವು ಜೊತೆಗೆ ಇದ್ದೇ ಇದ್ವಿ. ಹಿಂದೆ ಬರೋರೆಲ್ಲ ನಾವು ಜೊತೆಗೆ ಬರೋರು. ಇದು ಇದನ್ನ ನಾವು ಮಾಡ್ತೀವಿ. ಇನ್ನೊಂದು ಎರಡನೇ ಪಾಯಿಂಟ್ ನಂಗೆ ಹೇಳೋದಿದೆ ಅಂದ್ರೆ, ಸಾಕಷ್ಟು ಕಡೆ ಗ್ರಾಮ ಸಭೆಗಳಾಗಿವೆ, ಹಳ್ಳಿ ಮಟ್ಟದಲ್ಲಿ ಗ್ರಾಮ ಸಭೆಗಳಾಗಿ ಹೆಣ್ಮಕ್ಳು ನಿರ್ಣಯವನ್ನು ಕೊಟ್ಟಿದ್ದಾರೆ. ನಮ್ಮ ಖಾನಾಪುರ ತಾಲೂಕಿನ ಬಿಡಿ ಅನ್ನುವಂತ ಗ್ರಾಮ ಸಭೆಯಲ್ಲಂತೂ ಸಂಪೂರ್ಣ ಎಲ್ಲರೂ ಕೂಡ ಸಹಿ ಹಾಕಿ ನಮ್ಗೆ ಸಂಪೂರ್ಣ ಮದ್ಯ ನಿಷೇಧನೇ ಬೇಕು ಅಂತ ಹೇಳಿ. ಆದ್ರೆ ಎರಡು ವರ್ಷ ಈ ಗ್ರಾಮ ಸಭೆಯ ಆಧಾರದ ಮೇಲೆ ಒಂದು ನಿಂತ ಮದ್ಯದ ಅಂಗಡಿಗಳು ಈಗ ಕಳೆದ ಚುನಾವಣೆ ಸಮಯದಲ್ಲಿ ಮತ್ತೆ ಶುರುವಾಯ್ತು. ಏನ್ ಹೇಗೆ ನೀವು ಶುರು ಮಾಡಿದ್ರಿ ಅಂದ್ರೆ, ಅಂದ್ರೆ ಗ್ರಾಮ ಪಂಚಾಯತಿಯ ಕಾಯ್ದೆ ಏನಿದೆ ಅದ್ರಲ್ಲಿ ಹೇಳ್ತದೆ ಗ್ರಾಮ ಸಭೆಯ ನಿರ್ಣಯ ಅತ್ಯುನ್ನತವಾದದ್ದು ಅಂತೇಳಿ, ಅದನ್ನ ಯಾರು ಅದನ್ನ ಮೀರಿ ಹೋಗುವಂಗಿಲ್ಲ ಅಂತೇಳಿ. ಅಂತ ಒಂದು ನಿರ್ಣಯವನ್ನು ಮೀರಿ ಇವತ್ತು ಅಬಕಾರಿ ಇಲಾಖೆ ಮದ್ಯದ ಅಂಗಡಿಗಳನ್ನು ಪ್ರಾರಂಭ ಮಾಡಿದೆ. ಯಾರು ಹೇಳಿ ಈ ರೀತಿ ಗ್ರಾಮ ಸಭೆಗಳು ಅಲ್ಲಲ್ಲಿ ಆಗ್ತಾ ಇದೆ, ಇದೊಂದು ಮುಗಿಸ್ಬಿಟ್ಟಿದೆ. ಗ್ರಾಮ ಸಭೆಗಳು ಅಲ್ಲಲ್ಲಿ ಆಗ್ತಾ ಇದೆ, ರಾಯಚೂರಲ್ಲೂ ಸಾಕಷ್ಟು ಕಡೆ ಮಾಡಿದ್ದಾರೆ. ಗ್ರಾಮ ಸಭೆಯ ನಿರ್ಣಯಕ್ಕೆ ಮಹತ್ವ ಕೊಡುವಂತದನ್ನ ಸರ್ಕಾರ ಮಾಡ್ಲೇಬೇಕು. ಈ ಒತ್ತಡವನ್ನ ತಾವು ಸಮಾಜ ವಿಜ್ಞಾನಿಗಳು ಯಾರ್ಯಾರು ಇಲ್ಲಿದ್ದಾರೆ ಎಲ್ಲರೂ ಕೂಡ ಈ ಒತ್ತಡವನ್ನ ಸರ್ಕಾರ ತರಬೇಕು. ಇವೆರಡು ಪಾಯಿಂಟ್ ಅನ್ನ ನಾನು ಭಕ್ತಿಪೂರ್ವಕ ವಂದನೆಗಳು ಮತ್ತು ಎಲ್ಲ ಹಿರಿಯರಿಗೂ ನಾನು ಧನ್ಯವಾದ ಹೇಳ್ತೇನೆ. ಮತ್ತೆ ಇನ್ನು ಮಾತನ್ನ ಮುಂದುವರಿಸಬಹುದು. ನಾವು ಆಮೇಲೆ ಎರಡು ಗಂಟೆ ಮಾಡಿದ್ವಿ, ಆದ್ರೆ ಹನ್ನೆರಡು ಮುಖ್ಯವಾಗಿದೆ. ಮುಂದೆ ಮಾತನಾಡೋರು ಒಂದೊಂದು ಎರಡೆರಡು ನಿಮಿಷದಲ್ಲಿ ತಮ್ಮ ಅಭಿಪ್ರಾಯವನ್ನ ಮಂಡಿಸ್ಬೇಕು. ಈಗ ಜಡೇಮೂರ್ತಿ ಅವರು ತಮ್ಮ ಅಭಿಪ್ರಾಯವನ್ನ ಒಂದೂವರೆ ಎರಡು ನಿಮಿಷದಲ್ಲಿ ಮಂಡಿಸ್ಬೇಕು. ಮುಂಚೆ ಮೊದಲ ಸುಪ್ರೀಂ ಸಂವಾದದಲ್ಲಿ ಮಾತನಾಡಬೇಕಾದ ಸಂದರ್ಭದಲ್ಲಿ ಗಾಂಧೀಜಿಯವರ ಬಗ್ಗೆ ಮಾತನಾಡ್ತಾ ಇದ್ರೆ, ನಾವು ಗಾಂಧೀಜಿಯವರನ್ನ ಪ್ರತಿದಿನ ಕೂಡ ನೆನೆಸ್ಕೊಳ್ತೇವೆ, ಆದ್ರೆ ಗಾಂಧೀಜಿಯ ತತ್ವಗಳಿಗೆ ತಿಲಾಂಜಲಿಯನ್ನ ನೀಡಿದ್ದೇವೆ. ಹಾಗಾಗಿ ನಾವು ಈಗ ಏನ್ ಮಾಡ್ಬೇಕು ಅಂತ ಅನ್ನೋದಾದ್ರೆ, ಈ ರೀತಿಯ ಜಾಗೃತಿಯ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನ ಬೆಳೆಸ್ಕೊಳ್ಬೇಕಾಗತ್ತೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಈ ರೀತಿ ಮಾಡಿದಾಗ ಜಾಗೃತಿ ಯಾವಾಗ ಮೂಡುತ್ತೆ, ಸರ್ಕಾರ ನಮ್ಮ ಮಾತು ಕೇಳುತ್ತೆ. ಜಾಗೃತಿ ಸಮಾಜದಲ್ಲಿ ಮೂಡಿದಂತ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಮಾತು ಕೇಳುತ್ತೆ. ಈಗ ಹಲವಾರು ಉದಾಹರಣೆಗಳನ್ನು ಕೂಡ ನಾವು ನೋಡ್ತೇವೆ. ನಾವು ಈ ಯಾವ್ದು ನಾವು ಎಲ್ಲ ವ್ಯವಸಾಯ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಅವರಿಗೆ ಭೂಮಿಗಳನ್ನ ಯಾರು ಉಳ್ತಾರೆ ಅಂತವರಿಗೆ ನಾವು ಭೂಮಿಯನ್ನ ಕೊಟ್ಟಂತದ್ದು ಇರಬಹುದು. ಈ ರೀತಿ ಅನೇಕ ಕಾಗೋಡು ಚಳವಳಿಗಳನ್ನ ತೆಗೆದುಕೊಳ್ಬಹುದು. ಈ ರೀತಿ ಅನೇಕ ಚಳವಳಿಗಳಲ್ಲಿ ಯಾವಾಗ ವ್ಯಕ್ತಿಯ ವ್ಯಕ್ತಿತ್ವ ಶುರು ಆಗುತ್ತೆ, ಸಮಾಜದಲ್ಲಿ ಜಾಗೃತಿ ಮೂಡುತ್ತೆ, ಸಮಾಜದಲ್ಲಿ ಜಾಗೃತಿ ಮೂಡಿದಂತ ಸಂದರ್ಭದಲ್ಲಿ ಸರ್ಕಾರ ಮಣಿಯುತ್ತೆ ಸಮಾಜಕ್ಕೆ ಅನ್ನೋದನ್ನ ನಾವು ಅನೇಕ ಉದಾಹರಣೆಗಳನ್ನ ನಾವು ಈಗಾಗಲೇ ಕಂಡಿದ್ದೇವೆ. ಯಾವಾಗ್ಲೂ ನಾವು ಮಾತನಾಡಬೇಕಾದಾಗ ಹಣಕಾಸಿನ ವಿಚಾರ ಸುಮಾರು ಒಂದು ಕೆಲವೊಂದು ಅಂಕಿ ಅಂಶಗಳ ಪ್ರಕಾರ ನಮ್ಮ ಕರ್ನಾಟಕ ಸರ್ಕಾರ ಬೊಕ್ಕಸಕ್ಕೆ ಈ ಅಬಕಾರಿ ಈ ಮದ್ಯ ಮಾರಾಟದಿಂದ ಬರುವಂತಹ ಆದಾಯ ಸುಮಾರು 21,000 ಕೋಟಿ ಅಂತ ಒಂದು ಅಂದಾಜು ಮಾಡಲಾಗಿದೆ. ಆದ್ರೆ ಈಗ ನಾವು ಮದ್ಯ ನಿಷೇಧ ಮಾಡಿದ್ರೆ ನಮಗೆ ಸಮಾಜಕ್ಕೆ ಆಗುವ ಲಾಭ ಸುಮಾರು 45,000 ಕೋಟಿ ಅಂತ ಒಂದು ಅಂಕಿಅಂಶಗಳು ತಿಳಿದಿದೆ. ಹಾಗಾಗಿ ನಾವು ಸಮಾಜಕ್ಕೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ಅದು ಆದಾಯ ಕಡಿಮೆ ಆಗಬಹುದು, ಅದು ಸಮಾಜದ ಒಂದು ಸ್ವಾಸ್ಥ್ಯ ಉಳಿತದೆ, ಅದರಲ್ಲಿ ಹೆಚ್ಚಿನ ಸಮಾಜಕ್ಕೆ ಲಾಭ ಆಗ್ತದೆ. ಇದನ್ನ ನಾವು ಒಂದು ಎಲ್ಲಾ ಪಕ್ಷದವರೆಗೂ ಮನವಿಯನ್ನು ಮಾಡಬೇಕು, ಆಗ್ರಹ ಮಾಡಬೇಕು. ಏನಂತಂದ್ರೆ ಎಲ್ಲರ ಮ್ಯಾನಿಫೆಸ್ಟೋನಲ್ಲಿ ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಇದು ಕಾಮನ್ ಮ್ಯಾನಿಫೆಸ್ಟೋ ಆಗ್ಬೇಕಿದು. ಪ್ರತಿಯೊಬ್ರು ಚುನಾವಣಾ ಪಕ್ಷದವರು ಕೂಡ ತಮ್ಮ
ಒಂದು ಪ್ರಣಾಳಿಕೆಯಲ್ಲಿ ಅವರು ನಾವು ಮದ್ಯ ನಿಷೇಧ ಮಾಡ್ತೇವೆ ಅನ್ನೋದಕ್ಕೆ ಬದ್ಧರಾಗಿದ್ದೇವೆ. ಅವಾಗ ಒಂದು ಪಕ್ಷ ಮತ್ತೆ ಇನ್ನೊಂದು ಪಕ್ಷಕ್ಕೆ ಏನೋ ಒಂದು ಪೈಪೋಟಿ ಬರೋದಿಲ್ಲ. ಇದರಲ್ಲಿ ಪ್ರತಿಯೊಂದು ಪಕ್ಷದವರು ಕೂಡ ಅದನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ಎಲ್ಲಾ ಮಠಾಧೀಶರು ಸಮಾಜದ ಮುಖಂಡರು ಇದಕ್ಕೋಸ್ಕರ ಆಗ್ರಹ ಮಾಡಬೇಕು ಎಲ್ಲಾ ಪಕ್ಷಗಳಿಗೆ. ಜೊತೆಗೆ ಧನ್ಯವಾದಗಳು. ಜಿಲ್ಲಾ ಮಟ್ಟದಲ್ಲಿ ಮತ್ತು ಒಂದು ಎಲ್ಲಾ ರಾಜ್ಯ ಸಂಪೂರ್ಣ ಎಲ್ಲಾ ರಾಜ್ಯಗಳಲ್ಲಿ ಕೂಡ ಒಂದು ಒಂದು ಸಾಮಾಜಿಕ ಒಂದು ಸಂಪರ್ಕ ಒಂದು ಸಭೆಗಳನ್ನು ನಡೆಸುವ ಮೂಲಕ ಅದನ್ನ ಜನಜಾಗೃತಿಯನ್ನು ಮೂಡಿಸಬೇಕು ಅಂತ ನನ್ನ ಅಭಿಪ್ರಾಯ ಆಗಿದೆ. ಈಗ ಸಚ್ಚಿದಾನಂದ ಹೆಗಡೆ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕು. ಸಚ್ಚಿದಾನಂದ ಹೆಗಡೆ ಅವರು ಹೇಳ್ತೇನೆ, ಸಂಪೂರ್ಣ ಮದ್ಯ ನಿಷೇಧವನ್ನು ಮಾಡಬೇಕು ಅನ್ನುವಂತ ನಿಲುವಿಗೆ ನಾನು ಅಂಟ್ಕೊಂಡೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ಏನಂದ್ರೆ ಯಾವ ಸರ್ಕಾರದ ಯಾವುದೇ ನಿರ್ಣಯ ಆಗ್ಬೇಕಾದ್ರೂ ಕೂಡ ಅದು ಒಂದು ಅಧ್ಯಯನ ಆಧಾರಿತವಾಗಿರ್ಬೇಕು. ಮದ್ಯಪಾನ ನಿಷೇಧ ಮಾಡೋದಾಗಿ ಮದ್ಯಪಾನವನ್ನು ಮುಂದುವರ್ಸ ಯಾವುದೇ ನಿರ್ಣಯ ತೆಗೆದುಕೊಳ್ಳೋದಾದ್ರೂ ಅದು ಅಧ್ಯಯನದ ಆಧಾರವಾಗಿರ್ಬೇಕು. ಇಲ್ಲೊಂದು ಪ್ರಶ್ನೆ ಬಂತು ಸರ್ಕಾರಕ್ಕೆ 21,000 ಕೋಟಿ ರೂಪಾಯಿ ಆದ್ರೆ 5,000 ಕೋಟಿ ರೂಪಾಯಿ ಸಮಾಜಕ್ಕೆ ನಷ್ಟ ಅಂತೇಳಿ. ಅದು ವಾಸ್ತವಿಕವಾಗಿ ಸಮಾಜಕ್ಕಲ್ಲ ಸರ್ಕಾರಕ್ಕೆ ನಷ್ಟ. ಯಾಕೆಂತಂದ್ರೆ ಸರ್ಕಾರ ಮದ್ಯಪಾನದ ಪರಿಣಾಮಗಳ ಮೇಲೆ ಏನೇನು ಕೆಲಸ ಮಾಡ್ಬೇಕಾಗುತ್ತೆ, ಉದಾಹರಣೆಗೆ 70% ಅಪರಾಧಗಳು ಮದ್ಯಪಾನದಿಂದ ಸಂಭವಿಸ್ತಾ ಇದೆ ಅಂತೇಳಿ ಆರಕ್ಷಕ ಇಲಾಖೆಯವರು ಹೇಳ್ತಾರೆ. ಆ ಆರಕ್ಷಕ ಇಲಾಖೆಯವರು ಆ ಅಪರಾಧಗಳ ಬಗ್ಗೆ ಕಾನೂನು ಕ್ರಮ ತೆಗೆದುಕೋಬೇಕು, ನ್ಯಾಯಾಂಗ ಪ್ರಕ್ರಿಯೆ ಮಾಡಬೇಕು, ಆಸ್ಪತ್ರೆ ಖರ್ಚುಗಳನ್ನ ಸರ್ಕಾರ ನೋಡ್ಕೋಬೇಕು, ಅವ್ರನ್ನ ಅಪರಾಧಿಗಳನ್ನಲ್ಲಿಟ್ರೆ ಅವ್ರ ಖರ್ಚುಗಳನ್ನ ನೋಡ್ಬೇಕು. ಇದೆಲ್ಲದರ ಖರ್ಚು ಅನಂತ್ ಅವ್ರು ಹೇಳಿದಾಗೆ ಸುಮಾರು 45,000 ಕೋಟಿ ರೂಪಾಯಿ ಆಗ್ಬಹುದು ಅಂತ ಹೇಳಿ ಅವರು ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಸಣ್ಣ ಪ್ರಮಾಣದ್ದು. ಆದ್ರೆ ಸಮಗ್ರವಾದ ಅಧ್ಯಯನ ಈ ತನಕ ಆಗಿಲ್ಲ. 1960 ದಶಕದ ಉತ್ತರಾರ್ಧದಲ್ಲಿ ಪಾನ ನಿಷೇಧ ತೆಗೆದುಹಾಕಿದ್ರು, ಯಾಕೆ ತೆಗೆದುಹಾಕಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ನಡೆದಿಲ್ಲ. ಈಗ 50 ವರ್ಷಗಳ ಕಾಲ ಮದ್ಯಪಾನವನ್ನ ನಡೆಸ್ಕೊಂಡು ಬಂದಿದ್ದಾರೆ, ಯಾಕೆ ನಾವು ನಡೆಸ್ಕೊಂಡು ಬಂದಿದ್ದೇವೆ ಅನ್ನೋದಕ್ಕೂ ಅಧ್ಯಯನ ಇಲ್ಲ. ತೆಗೆದುಹಾಕೋದಾದ್ರೂ ಕೂಡ ಯಾಕೆ ತೆಗೆದುಹಾಕ ಅನ್ನೋದಕ್ಕೆ ಅದ್ರ ಸಾಧಕ ಬಾಧಕಗಳ ಬಗ್ಗೆ ಹಣಕಾಸಿನ ಹೆಗಡೆ ಅವರ ಧನ್ಯವಾದಗಳು. ಈಗ ಬಸವಲಿಂಗಪ್ಪ ಅವರು ತಮ್ಮ ಅಭಿಪ್ರಾಯವನ್ನ ಮಂಡಿಸ್ತಾರೆ. ಬಸವಲಿಂಗಪ್ಪ ಅವರು, ಬಸವಲಿಂಗಪ್ಪ ಅವರೇ, ಮನನೀಯವಾಗಿದ್ದಾವೆ. ನಮ್ಮ ಸರ್ಕಾರಗಳು ಭಾಗ್ಯಗಳನ್ನು ಕೊಡುತ್ತೆ, ಆದ್ರೆ ದುರ್ಭಾಗ್ಯವನ್ನು ಪಡಿತಾ ಇದೆ. ತಾಳಿ ಕೊಟ್ಟಿವಿ ಅಂತದೆ, ತಾಳಿಯನ್ನು ಕಿತ್ಕೊಳ್ಳುವಂತ ಕೆಲಸಗಳನ್ನು ಈ ನಮ್ಮ ಸರ್ಕಾರಗಳು ಮಾಡ್ತಾ ಇದಾವೆ. ಸಮಾಜವನ್ನು ನಾವು ನಿರ್ಮಾಣ ಮಾಡ್ತಾ ಇದೀವಿ. ಇಲ್ಲಿ ಸರ್ವೋದಯ ಸರ್ವಹಿತ ಏನು ಆಗೋದಿಲ್ಲ. ಅದಕ್ಕೆ ಗುಂಡಪ್ಪನವ್ರು ಬಹಳ ಚೆನ್ನಾಗಿ ಹೇಳಿದ್ರು ಇದನ್ನ, ಸರ್ಕಾರ ತೆಪ್ಪ ಬೇರೆ ಸುಳಿಗಳು ಅತ್ತಿತ್ತ ಸೂರೆ ಕುಡಿದವರು ಕೆಲರು ಹುಟ್ಟು ಹಾಕಿಯರು, ಬಿರುಗಾಳಿ ಬೀಸುವುದು ಜನವೆದ್ದು ಕುಣಿಯುವುದು ಬಡ ಜನರ ಜೀವನ ನರಕ ಮಂಕುತಿಮ್ಮ ಅಂತ. ಈ ರೀತಿ ಬಡ ಜನರಿಗೆ ಒಂದು ಶೋಷಣೆಗೆ ಒಂದು ಸರಿಯಾದ ಮತ್ತೆ ಅನ್ನೋದು ಶಂಕರಪ್ಪ ಅವರು. ಈಗ ನಾನು ಹೇಳುವಂತದ್ದು, ಈಗ ಸರ್ಕಾರಗಳು ಮುಖ್ಯವಾಗಿ ತೀರ್ಮಾನಗಳು ತಗೋಬೇಕು. ಎರಡನೇ ವಿಚಾರ, ನಾನು ಈ ಸರ್ಕಾರಗಳು ತೀರ್ಮಾನ ತಗೋಬೇಕಂದ್ರೆ ನಾವು ಸಂಘಟನೆ ಇರ್ಬೇಕು, ಹೋರಾಟ ಇರ್ಬೇಕು. ನಾವು ಇತಿಹಾಸ ಗಮನಿಸಿದಾಗ ಸಂಘಟನೆ ಮತ್ತು ಹೋರಾಟಗಳ ಮುಖಾಂತರ ತಮ್ಮ ಹಕ್ಕುಗಳನ್ನ ಪಡ್ಕೊಂಡಿರೋದನ್ನ ಅನೇಕ ಉದಾಹರಣೆಗಳನ್ನ ಇದಾವೆ. ಹಾಗಾಗಿ ನಾವು ಜನಸಾಮಾನ್ಯರು ನಾವೆಲ್ಲ ಏನು ಸ್ಕಾಲರ್ಸ್ ಅಂತ ಕೂತಿದ್ದೀವಿ, ಅವರು ಸರ್ಕಾರದ ಗಮನವನ್ನು ಸೆಳಿಬೇಕು. ಇದರಿಂದ ಆಗುವಂತ ಅನಾಹುತಗಳನ್ನು ಏನು ಸರ್ಕಾರದ ಲಾಭಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತಾ ಇದೆ, ಆಮೇಲೆ ಜನಸಾಮಾನ್ಯರ ಹಿತದೃಷ್ಟಿಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಸರ್ಕಾರದ ಕರ್ತವ್ಯ ಏನು ಅಂತಕ್ಕಂತ ಮಾತನ್ನ ನಾವು ಅರಿವು ಮಾಡಿಸಬೇಕಾಗಿರ್ತಕ್ಕಂಥ ಕೆಲಸ ಬಹಳ ಪ್ರಮುಖವಾಗಿ ಸರ್ಕಾರಕ್ಕೆ. ಹಾಗಾಗಿ ನಾನು ಹೇಳುವಂಥದ್ದು, ನಾನು ಇವತ್ತು ಈ ನಿಷೇಧ ಕಾಯ್ದೆ ಕಾಯ್ದೆ ಅಂತ ನಡೆಯಲ್ಲಿ ಏನು ಪಾನ ನಿಷೇಧ ಅಂತ ಏನಿದೆ ಅದು ಸಂಪೂರ್ಣವಾಗಿ ಅದು ಆಗ್ಬೇಕು ಅಂತಕ್ಕಂಥದ ಒಂದು ಅಭಿಪ್ರಾಯಕ್ಕೆ ನಾನು ನನ್ನ ಅಭಿಪ್ರಾಯ. ಧನ್ಯವಾದಗಳು ಶಂಕರಪ್ಪ ಅವರೇ. ಈಗ ಚಂದ್ರಶೇಖರ ಹಿರೇಭಟ್ ಅವರು, ಗುಲ್ಬರ್ಗ. ಸರ್ ನಮಸ್ಕಾರ. ಇವಾಗ ನಮ್ಮ ಎಸ್ ಎಸ್ ಪಾಟೀಲ್ ಹೇಳಿದ್ರು ಸರ್ಕಾರ 20,000-25,000 ಕೋಟಿ ರೂಪಾಯಿ ಹೇಗೆ ಬೇರೆ ಆದಾಯ ಮೂಲದಿಂದ ಕೊಡಬೇಕು ಅನ್ನೋದು, ಅದ್ರ ಬಗ್ಗೆ ಎಲ್ಲ ಆರ್ಥಿಕ ತಜ್ಞರ ಜೊತೆ ಚರ್ಚೆ ಮಾಡಿ ಅದು ಕೊಟ್ರೆ ಸರ್ಕಾರಕ್ಕೆ ಒಂದು ಧೈರ್ಯ ಬರುತ್ತೆ. ಇನ್ನೊಂದು ನನ್ನ ಅನುಭವ 2 ನಿಮಿಷದಲ್ಲಿ ಹೇಳ್ತೀನಿ. ಅವೈಲೇಬಿಲಿಟಿ ಇಲ್ಲದೆ ಇದ್ರೆ ಹಳ್ಳಿಗಳಲ್ಲಿ ಪಾನ ನಿಷೇಧ ಸಂಪೂರ್ಣವಾಗಿ ನಾವು ಮಾಡಬಹುದು. ನಾನು ನಮ್ಮ ಹಳ್ಳಿಗಳಲ್ಲಿ ನಾನು ಹೋದಾಗ ಅಲ್ಲಿ ಎಲ್ಲ ಗ್ರಾಮ ಸಭೆ ಮಾಡಿ ಎಲ್ರಿಗೂ ಸೇರಿಸಿ ನಿಮ್ಮ ಊರಲ್ಲಿ ಯಾರು ಕುಡಿಬಾರ್ದು ಅಂತ ಹೇಳಿದಾಗ ಅವ್ರು ಹೇಳಿದ್ರು ನಮ್ಮ ಅಂಗಡಿಗಳಲ್ಲಿ ಅನಧಿಕೃತ ಅಂಗಡಿಗಳಿವೆ 8 ಅವುಗಳನ್ನು ಕ್ಲೋಸ್ ಮಾಡಿ ಅಂತ ಹೇಳಿದ್ರು. ನಮ್ಮ ಅಳನ್ನಲ್ಲಿ ಸುಮಾರು 18 ಲೈಸೆನ್ಸ್ಡ್ ವೈನ್ ಶಾಪ್ ಇತ್ತು, ವಿತೌಟ್ ಲೈಸೆನ್ಸ್ಡ್ 450 ವೈನ್ ಶಾಪ್ ಇತ್ತು.
ನಾನು ಮೂವ್ಮೆಂಟ್ ಮಾಡಿ ಹಳ್ಳಿಗಳಲ್ಲಿ ಮನವೊಲಿಸಿ ಅನ್ಲೈಸೆನ್ಸ್ಡ್ ನೀವು ಮಾರಾಟ ಮಾಡಬೇಡಿ ಅಂತೇಳಿ ಮನವಿ ಮಾಡಿಕೊಂಡಾಗ ಸಿಗದೇ ಇದ್ದಾಗ ಹಳ್ಳಿಗಳಲ್ಲಿ ಸಿಗದೇ ಇದ್ದಾಗ ಹಳ್ಳಿಗಳಲ್ಲಿ 80% 90% ಯಾರು ಕುಡಿಲಿಲ್ಲ. ಬೇರೆ ಹಳ್ಳಿಗಳಿಗೆ ಹೋಗಿ ವೈನ್ ಶಾಪ್ ಇದ್ದಲ್ಲಿ ತಂದು ಕುಡಿಯುವಂತ ಆರ್ಥಿಕ ಶಕ್ತಿ ಬಹಳಷ್ಟು ಹಳ್ಳಿ ಜನರಿಗೆ ಇರೋದಿಲ್ಲ. ಮತ್ತೆ ಅಲ್ಲಿ ಅವ್ರದ್ದು ನೆಟ್ವರ್ಕ್ ಹ್ಯಾಂಗಿದೆ ಅಂತ ಹೇಳಿದ್ರೆ ಒಂದ್ ನಿಮಿಷ ಹೆಚ್ಚಿಗೆ ಆಗ್ಬಹುದು. ನೆಟ್ವರ್ಕ್ ಹ್ಯಾಂಗಿದೆ ಅಂದ್ರೆ ಒಂದು 2000 ಇರುವಂತ ಹಳ್ಳಿನಲ್ಲಿ 8 ವೈನ್ ಶಾಪ್ ಇವೆ, ಅಂದ್ರೆ ಅನ್ ವಿತೌಟ್ ಲೈಸೆನ್ಸ್ ವೈನ್ ಶಾಪ್ ವೆಂಡರ್ಸ್. ಅವರು ಗಿರೇಕಿ ಫಿಕ್ಸ್ಡ್ ಇವೆ, ಅವ್ರ ಮೊಬೈಲ್ ನಂಬರ್ಸ್ ಅವ್ರ ಹತ್ರ ಇದೆ. ಸಾಯಂಕಾಲ ಕುಡಿಯುವ ಮನುಷ್ಯ ಅವ್ರ ಅಂಗಡಿಗೆ ಬಂದು ತೋಳ್ದೆ ಇದ್ರ ಮಿಸ್ ಕಾಲ್ ಕೊಡ್ತಾರ ಅವರಿಗೆ. ಸಾಯಂಕಾಲ 6:30 ಮಿಸ್ ಕಾಲ್ ಕೊಡ್ತಾರ. ಅವಾಗ ಆ ಮನುಷ್ಯನಿಗೆ ನೆನಪಾಗ್ತದ, ನಾನ್ ಹೋಗಿ ವೈನ್ ತರಬೇಕಲ್ಲಪ್ಪ, ಲಿಕ್ಕರ್ ಕುಡಿಬೇಕು ಅಂತೇಳಿ. ಇಂತ ನೆಟ್ವರ್ಕ್ ನಮ್ಮ ಆಳಂದನಲ್ಲಿ ಇತ್ತು. ಇದನ್ನು ನಾನು ಭೇದಿಸಿ ಸುಮಾರು 14-16 ಹಳ್ಳಿಗಳಲ್ಲಿ ಸಂಪೂರ್ಣ 6 ಒಂದು ವರ್ಷ ಮಧ್ಯ ಮುಕ್ತ ಮಾಡಿದೆ. ಇವತ್ತು ನಿಂಬಾಳು, ನಮ್ಮ ಆಳಂದಲ್ಲಿ ನಿಂಬಾಳು, ಅಲ್ಲಿ ಮಠಾಧೀಶರು ನಿಂಬಾಳದಲ್ಲಿ 100% ಕುಡುಕರಿದ್ರು. ಮಠಾಧೀಶರು ಎಲ್ರಿಗೂ ಕರೆದು ಮಾಡಿದ್ರು, ನೀವು ಕುಡಿಯೋದು ಬಿಟ್ರೆ ಮಾತ್ರ ನಾನು ಊರಿಗೆ ಬರ್ತೀನಿ ಅಂತ ಹೇಳಿ ಒಂದು ವರ್ಷ ಪುರ ಪ್ರವೇಶ ಮಾಡ್ಲಿಲ್ಲ. ಅವ್ರು ಊರಿನಿಂದ ಹೊರಗುಳಿದ್ರು. ಆವಾಗ ಎಲ್ಲ ಹೆಣ್ಮಕ್ಳು ಎಲ್ರು ಸಭೆ ಮಾಡಿ ಮಠಾಧೀಶರು ಮಠ ಬಿಟ್ಟು ಹೋಗಿದಾರ ಅಂತ ಹೇಳಿದ್ರೆ ನಮ್ಮ ಊರಿಗೆ ಕೆಟ್ಟದ್ ಬರ್ತದ ಅದಕ್ಕಂತೇಳಿ ಅವ್ರ ಮನ ಒಲ್ಸ್ಕೊಂಡು ಕರ್ಕೊಂಡ್ ಬಂದ್ರು. ಆವಾಗ ಅವರು ಅಲ್ಲಿ ಸ್ತ್ರೀ ಶಕ್ತಿ ಸಂಘ, ಆ ಸಮಾಜ ವೀರಶೈವರ್ದು ಸಂಘ ಬೇರೆ, ಕುಂಬಾರ ಸಂಘ ಬೇರೆ, ಹರಿಜನರ ಸಂಘ ಬೇರೆ, ಕುರುಬರ ಸಂಘ ಬೇರೆ. ಆ ಸ್ತ್ರೀ ಶಕ್ತಿ ಸಂಘ ಮಾಡಿ ಏನ್ ಹೇಳಿದಾರ, ಅವ್ರ ಮನೆಯಲ್ಲಿ ಒಬ್ರು ಕುಡಿದ್ರ 5,000 ದಂಡ ಕೊಡ್ಬೇಕು, ಯಾರಾದ್ರೂ ಕುಡಿದ್ರ 5,000 ದಂಡ ವಸೂಲಿ ಮಾಡುವಂತ ಒಂದು ನಿಯಮ ಮಾಡಿದಾಗ ಇವತ್ತಿಗೂ ಸುಮಾರು 3 ಆಯ್ತು ನಮ್ಮ ಆಳಂದ ತಾಲೂಕಿನಲ್ಲಿ ನಿಂಬಾಳ ಸಂಪೂರ್ಣ ಮದ್ಯಮುಕ್ತ ಇದೆ. ಇವತ್ತು ವಿಲ್ ಪವರ್ ಇದ್ರೆ ಎಲ್ಲ ಮಾಡ್ಬೇಕು. ಅವೈಲಬಿಲಿಟಿ ಇರಬಾರ್ದು. ಇವತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮಹಾದೇವ್ ಪ್ರಕಾಶ್ ಅವ್ರಿಗೆ ಗೊತ್ತಿದೆ, ಅವರು ಪ್ರತಿ ಜಿಲ್ಲಾ ನಾ ಎಷ್ಟ್ ಸರ್ತಿ ನೀವು ರೇಡ್ ಮಾಡ್ರಿ ಇಲ್ಲಿಗಲ್ ವೈನ್ ಶಾಪ್ ಅಂದಾಗ ಎಕ್ಸೈಸ್ ಅವರು ಪಾಪ ಅವ್ರು ಹೇಳ್ತಾರೆ ತಮ್ಮ ನೋವು, ಸರ್ ನಮಗೆ ಮೇಲಿನಿಂದ ಎಕ್ಸೈಸ್ ಕಮಿಷನರ್ ನಿಂದ ನಮಗೆ ಇದು ಬರುತ್ತೆ, ಮೆಸೇಜ್ ಬರುತ್ತೆ, ನಮಗೆ ಟಾರ್ಗೆಟ್ ಕೊಡ್ತಾರ, ಇಷ್ಟು ಟಾರ್ಗೆಟ್ ನೀವು ಸೇಲ್ ಮಾಡ್ಲೇಬೇಕು ಅಂತ ಹೇಳಿ. ಲೈಸೆನ್ಸ್ ವೈನ್ ಶಾಪ್ ನಿಂದ ನಮಗೆ ಸೇಲ್ ಮಾಡಕ್ ಆಗಂಗಿಲ್ಲ. ಧನ್ಯವಾದಗಳು ಹಿರೇಮಠ ಅವರೇ, ಧನ್ಯವಾದಗಳು. ಈಗ ಸುಮಾರು 2 ಕಾಲ ಈ ಸಂವಾದ ನಡೀತು, ನಾವು 1 ಮಾಡ್ಬೇಕು ಅಂದಿದ್ರೆ 2 ನಡೀತು. ಪೂಜ್ಯ ಪಂಡಿತಾರಾಧ್ಯ ಸ್ವಾಮೀಜಿಯವರು ಈ 2 ಸಂವಾದದ ಸಮಪ್ ಮಾಡಿ ನಮಗೆ ಮಾರ್ಗದರ್ಶನ ನೀಡಬೇಕು, ಯಾವ ರೀತಿ ಮುಂದೆ ಹೆಜ್ಜೆ ಇಡಬೇಕು, ಇದೊಂದು ದೊಡ್ಡ ಆಂದೋಲನವಾಗಿ ರೂಪಿಸಬೇಕು, ತನ್ನ ತಾರ್ಕಿಕ ಅಂತ್ಯವನ್ನ ಇದು ತಲುಪಬೇಕು. ಯಾಕೆಂತಂದ್ರೆ ಅನೇಕ ಹೋರಾಟಗಳು ಮದ್ಯಪಾನ ನಿಷೇಧದ ಪರವಾಗಿ, ಮದ್ಯಪಾನ ನಿಷೇಧ ಆಗ್ಬೇಕು ಅಂತ ಅನೇಕ ಹೋರಾಟಗಳು ನಡೆದಿವೆ, ಆದ್ರೆ ಯಾವ ಹೋರಾಟವೂ ತಾರ್ಕಿಕ ಅಂತ್ಯವನ್ನ ಕಂಡಿಲ್ಲ. ಸರ್ಕಾರಗಳು ಏನಾಗಿದೆ ಅಂತಂದ್ರೆ ತಾರ್ಕಿಕ ಅಂತ್ಯವನ್ನ ಕಾಣೋದಕ್ಕೆ ಸರ್ಕಾರಗಳಲ್ಲಿ ಈ ಹೋರಾಟಗಳಲ್ಲಿ ಸಂಕಲ್ಪ ಶಕ್ತಿ ಇಲ್ಲ ಅನ್ಬಿಟ್ಟು ಸರ್ಕಾರ ಮನಗಟ್ಟಿದೆ. ಆದ್ರಿಂದ ಒಂದು ಸಂಕಲ್ಪದ ದೃಷ್ಟಿಯಿಂದ ನಾವು ಸಂಕಲ್ಪವನ್ನ ಮಾಡಿ ಈ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತಲುಪಿಸಬೇಕು ಅನ್ನುವಂತಹ ನಿರ್ಧಾರದಿಂದ ಹೆಜ್ಜೆ ಇಡಬೇಕು. ಇದಕ್ಕೆ ಪೂರ್ತಿ ಗುರುಗಳು ಅವರೇ ನನಗೆ ಸ್ಫೂರ್ತಿ. ಒಂದ್ ರೀತಿ ಒಳಗೆ ಹುಡುಕರು ಆರಾಧನೆ ಬಗ್ಗೆ ಸರ್ಕಾರಕ್ಕೆ ಗಮನ ಇರಬೇಕು ಸರ್. ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ತಾರ್ಕಿಕ ಅಂತ್ಯವನ್ನು ತಲುಪಬೇಕು ಅಂತ ಪೂಜ್ಯ ಸ್ವಾಮಿ. ಸರ್ ನಮಗೆ 30 ಟೈಮ್ ಕೊಡಿ ಸರ್, ಮಾತಾಡಿ ಸರ್. ಈಗ ತಾನೇ ಹುಡುಕದ ಬಗ್ಗೆ ಸಾಮಾಜಿಕ ಸರ್ಕಾರಕ್ಕೆ ಒಂದ್ ನಿಮಿಷ ಈಗ ತಾನೇ ಶಾರದಾ ಅವರು, ಶ್ರೀಮತಿ ಶಾರದಾ ಅವರು ಮತ್ತು ಹೆಗಡೆ ಅವರು ಪ್ರಸ್ತಾಪ ಮಾಡಿದಂತ ಒಂದು ವಿಷಯನ 73rd-74th ಅಮೆಂಡ್ಮೆಂಟ್ ಅಲ್ಲಿ ಲೋಕಲ್ ಬಾಡೀಸ್ಗೆ 13th-14th ಶೆಡ್ಯೂಲ್ ಅಲ್ಲಿ ಡಿ ಜ್ಯೂರಿ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. 18 ಫಂಕ್ಷನ್ಸ್ ಅವರು ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರು ಕೂಡ ಅದು ಇಟ್ ಈಸ್ ಎ ಫೈನಲ್ ಡಿಸಿಷನ್, ದಟ್ ಈಸ್ ಕಾಲ್ಡ್ ಡಿ ಜ್ಯೂರಿ. ಶಂಕರಪ್ಪತ್ತೂರ್ ಇದ್ರ ಬಗ್ಗೆ ಹೆಚ್ಚು ನನಗೆ ಒಂದು ಕ್ಲಾರಿಟಿ ಕೊಡಬೇಕು. ಒಂದು ಪಂಚಾಯತಿಯವರು ಒಂದು ರೆಸೊಲ್ಯೂಷನ್ ಮಾಡಿ ಇದು ಮಾಡಬಾರ್ದು ಅಂತಕ್ಕಂಥ ಡಿ ಜ್ಯೂರಿ ಫಂಕ್ಷನ್, ಅದು ದಟ್ ಈಸ್ ಈಕ್ವಲ್ ಟು ನೋಬಡಿ ಕ್ಯಾನ್ ಓವರ್ ಲುಕ್. ಆ ಡಿ ಜ್ಯೂರಿ ಫಂಕ್ಷನ್ಸ್ ನ 73rd-74th ಅಮೆಂಡ್ಮೆಂಟ್ ಅಲ್ಲಿ ಯಾತಕ್ಕೆ ಇಂಪ್ಲಿಮೆಂಟ್ ಮಾಡೋದಿಲ್ಲ? ಈಗ ಅಮ್ಮ ಅವರು ಶಾರದಾ ಅವರು ಹೇಳಿದಾಗೇನೆ ಅವರು ತೀರ್ಮಾನ ತೆಗೆದುಕೊಂಡ್ಮೇಲೆ
ನಾವು ಅದನ್ನ ಓವರ್ ಲುಕ್ ಮಾಡ್ತೀವಿ, ಅದ್ ರನ್ ಮಾಡ್ತೀವಿ ಅಂತಕ್ಕಂಥದ್ದಾದಾಗ ಸರ್ಕಾರನ ಡಿ ಜ್ಯೂರಿ ಫಂಕ್ಷನ್ಸ್ ದ ಕೆನಾಟ್ ಕ್ವಶನ್ ದಟ್. ಅದ ಹೆಂಗಾಗ್ತದೆ? ತಾವು ದಯವಿಟ್ಟು ಶಂಕರಪ್ಪರು ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಮಾಹಿತಿ ಕೊಡ್ಬೇಕು. ಧನ್ಯವಾದಗಳು ಸರ್. ಸ್ವಾಮೀಜಿ, ತಾವು ಒಟ್ಟು ಕಾರ್ಯಕ್ರಮದ ಬಗ್ಗೆ ತಾವು ಮಾರ್ಗದರ್ಶನವನ್ನು ನೀಡಬೇಕು. ತದನಂತರದಲ್ಲಿ ನಮ್ಮ ಹರೀಶ್ ಅವರು ಈ ಕಾರ್ಯಕ್ರಮವನ್ನು ರೂಪಿಸಿದ ಕಾರ್ಯಕ್ರಮದ ರೂವಾರಿ ಹರೀಶ್, ಹರೀಶ್ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಸ್ವಾಮೀಜಿ, ನಮ್ಮ ಮಾರ್ಗದರ್ಶನ ಬೇಕು. ಇದುವರೆಗೂ ಮಾತನಾಡಿದಂತ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇದು ಒಂದು ರೀತಿ ನಿರಂತರ ಹೋರಾಟ, ಒಂದೇ ದಿನಕ್ಕೆ ಇದು ನಿಲ್ಲಿಸ್ಬಿಡ್ತೀವಿ ಅನ್ನುವಂತ ಕನಸು ನಾವು ಕಾಣೋದು ಬೇಡ. ಈಗೇನಿದು ಒಂದು ಹೋರಾಟ ಶುರು ಮಾಡಿದ್ದೀಯಲ್ಲ, ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಎಲ್ಲ ಕಡೆಯಿಂದಲೂ ಮನವಿ ಪತ್ರಗಳು ಹೋಗ್ಬೇಕು. ನಮ್ಮ ನಮ್ಮ ವಿಭಾಗದಲ್ಲಿ ಗ್ರಾಮ ಪಂಚಾಯತ್ಗಳಿಂದ ನಮಗೆ ಮದ್ಯಪಾನ ಬೇಡ ಅಂತ ಹೇಳಿ ಅಡ್ಮಿಷನ್ ಮಾಡ್ಸೋಣ, ಒಂದಿಷ್ಟು ಪತ್ರ ಚಳವಳಿಗಳನ್ನ ಪ್ರಾರಂಭ ಮಾಡೋಣ. ಹೀಗೆ ಬೇರೆ ಬೇರೆ ಮಾರ್ಗಗಳ ಮೂಲಕ ನಾವು ಹೋದಾಗ ಖಂಡಿತ ಅದರಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಸರ್ಕಾರಕ್ಕೆ 22,000 crore ದೊಡ್ಡದೇನಲ್ಲ. ಈಗ ತಾನೇ ನಾವು ಕೇಳಿದ ಹಾಗೆ 45,000 crore ನಾವು ಖರ್ಚು ಮಾಡ್ತಾರೆ. ಆ 45,000 crore ಖರ್ಚು ಮಾಡೋದ್ರ ಬದಲಾಗಿ ಸಾರ್ವಜನಿಕರ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಇದನ್ನ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ಒತ್ತಡತರ ಕರ್ನಾಟಕದ ಮುಖ್ಯಮಂತ್ರಿಗಳಾಗ್ಲಿ, ಭಾರತದ ಪ್ರಧಾನಮಂತ್ರಿಗಳಾಗ್ಲಿ ನಿಜಕ್ಕೂ ಕೂಡ ಇದ್ರ ಬಗ್ಗೆ ಒಳ್ಳೆಯ ಆಶೋತ್ತರಗಳನ್ನೇ ಇಟ್ಕೊಂಡಿದ್ದಾರೆ. ಅವ್ರು ಯಾರು ಕೂಡ ಮದ್ಯಪಾನವನ್ನ ಮುಂದುವರಿಸ್ಬೇಕು ಅನ್ನುವಂತ ಅಭಿಲಾಷವಿಲ್ಲ. ಆದ್ರೆ ಸಾರ್ವಜನಿಕರ ಒತ್ತಡ ಬರದೇ ಇರೋದ್ರಿಂದ ಅವರು ಕೂಡ ಕೈ ಕೊಟ್ಟಿದ ಹಾಗೆ ಆಗಿದೆ. ಅವರ ಕೈಯನ್ನ ಬಲಪಡಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿ ಖಂಡಿತ ಇದ್ರ ಬಗ್ಗೆ ಒಂದು ಹೊಸ ತೀರ್ಮಾನವನ್ನ ಸರ್ಕಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಿನ್ನೆಲೆಯಲ್ಲಿ ಮಹಾದೇವ ಪ್ರಕಾಶ್ ಅವರು ಮತ್ತಿತರರು ಒಂದು ಹೋರಾಟವನ್ನ ಶುರು ಮಾಡಿದ್ರು. ಆ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸೋದು. ಇದು ಅವ್ರು ಮಾಡಿದ್ದಾರೆ, ಅವರೇ ಮಾಡ್ಲಿ, ನಾವ್ಯಾಕಿದೆ ಹಿಂದಕ್ಕೆ ಸರ್ಪಾಡೋಣ ಅನ್ನೋ ಭಾವನೆ ಯಾಕೆ? ನಾವೆಲ್ಲರೂ ಇದರಲ್ಲಿ ಒಬ್ಬ ಸಕ್ರಿಯ ಸದಸ್ಯರಾಗಿ ಹೋರಾಟ ಮಾಡೋಣ, ಅಂತ ಶಕ್ತಿಯನ್ನ ಪಡ್ಕೊಳ್ಳೋಣ. ತನ್ಮೂಲಕ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಸಂಪೂರ್ಣ ಮದ್ಯ ನಿಷೇಧಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಈಗ ಸ್ವರ್ಣವಳ್ಳಿ ಸ್ವಾಮೀಜಿ, ಆಮೇಲೆ ಬೇಲೆ ಶಿವರತ್ನ ಸ್ವಾಮೀಜಿ ಅವರು, ಯಾಕೆಂದ್ರೆ ಆಶೀರ್ವಾದ ಇರಬೇಕು. ಮೂವರು ಸ್ವಾಮೀಜಿ ಅವರು ಮಾತನಾಡ್ಬೇಕು. ನಮ್ಮ ಸ್ವಾಮೀಜಿ ಅವರು ಲೈನ್ ಕಟ್ ಆಗಿದೆ. ಹರಿವಂ ಹರಿವಂ, ನಾವು ಮಾತಾಡಬಹುದಾ? ಸ್ವರ್ಣ ಮಾತಾಡ್ಬೋದಾ? ಒಟ್ಟಾರೆ ಈಗ ಆಗಿರೋ ಚರ್ಚೆಯನ್ನ ಒಂದು ಉಪಸಂಹಾರ ಮಾಡಬೇಕು ಅಂತಂದ್ರೆ ನಮ್ಗೇನ್ ಅನಿಸ್ತದೆ ಅಂತಂದ್ರೆ, ಈ ಮದ್ಯಪಾನದ ನಿಷೇಧ ಅನ್ನೋದು ಒಂದು ಚುನಾವಣಾ ವಿಷಯ ಆಗ್ಬೇಕು. ಎರಡನೇದಾಗಿ ಗಟ್ಟಿಯಾದಂತಹ ಕಾನೂನು ಜಾರಿ ಬರಬೇಕು. ಮದ್ಯಪಾನ ಸೇವಾ ಮಂಡಳಿಗೆ ಸಾಕಷ್ಟು ಅಧಿಕಾರ ಕೊಟ್ಟು ಜಾರಿ ಬರಹಂಗ್ ಮಾಡಬೇಕು. ಜೊತೆಯಲ್ಲಿ ಜನಗಳಿಗೆ ಜಾಗೃತಿ, ವಿಶೇಷವಾಗಿ ಮಕ್ಕಳಿಗೆ, ಹೈಕೋರ್ ಪಿ ಯು ಓದ್ತಾ ಇರ್ತಕ್ಕಂತಹ ಮಕ್ಕಳಿಗೆ ವಿಶೇಷವಾದ ಜಾಗೃತಿಯ ಬಗ್ಗೆ ಕೆಲಸಗಳಾಗ್ಬೇಕು. ಮತ್ತೆ ಎಲ್ಲ ಮಠಾಧೀಶರು ಮತ್ತು ಸಾಮಾಜಿಕ ಮುಖಂಡರು ಸೇರಿ ಸರ್ಕಾರದ ಮೇಲೆ ಒತ್ತಡ ತರುವಂತ ಕೆಲಸ ತಕ್ಷಣವೇ ಮಾಡಬೇಕು. ಇದನ್ನ ನಾವೆಲ್ಲ ಸೇರಿ ಜಾರಿ ಮಾಡೋಣ. ಕೆಲಸ ಮಾಡಿದ್ದೇನೆ. ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ ಪೂಜ್ಯ ಸ್ವಾಮೀಜಿ. ಎಲ್ಲ ಗಣ್ಯರೇ, ನಮ್ಮ ಹರೀಶ್ ಅವರು ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತಾರೆ. ಮತ್ತು ಉಪಸಂಹಾರ ಕೆಲವು ಪ್ರಶ್ನೆಗಳನ್ನ ಸಾರ್ವಜನಿಕರಿಂದ ಬಂದಂತಹ ಕೆಲವು ಪ್ರಶ್ನೆಗಳನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಕೆಲವು ಪ್ರಶ್ನೆಗಳು ಬಂದ ಹಾಗೆ ಕುಡಿಕರ ಬೇಲಿಮಠಾಧೀಶರು ತಿಳಿಸಿದ್ರು ಮದ್ಯಪಾನ ಎಷ್ಟು ನಿಷೇಧ ಮಾಡ್ಬೇಕು. ಸರಿ ಕೇಳಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಹಾ ಸರ್, ಇವಾಗ ಸರ್ ಹರೀಶ್ ಕೇಳಿಸ್ತಾ ಇಲ್ಲ. ಸರ್ ಅಲ್ಲಿ ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ಸರ್. ಸ್ವಾಮೀಜಿಗಳು ಮತ್ತು ಹಿರಿಯರಿಗೆ ಒಂದು ಪ್ರಶ್ನೆ.
ಇದೆಲ್ಲ ಲಾಕ್ಡೌನ್ ಲಿಫ್ಟ್ ಆದ ನಂತರ ನೀವೆಲ್ಲರೂ ಬ್ಯಾಂಗ್ಳೂರ್ಗೆ ಬರ್ಲಿಕ್ಕೆ ರೆಡಿ ಇದ್ದೀರಾ? ಮುಖ್ಯಮಂತ್ರಿ ಮತ್ತು ಕುಡಿತ ಸಚಿವರನ್ನ ಮೀಟ್ ಮಾಡಿ ಈ ಒಂದು ಮನವಿ ಸಲ್ಲಿಸಕ್ಕೆ ರೆಡಿ ಇದ್ದೀರಾ? ಯಾಕೆ ಮಾಡಬಾರ್ದು ಅಂತಾನು ಒಂದು ಪ್ರಶ್ನೆ ಬರ್ತಾ ಇದೆ ಆನ್ಲೈನ್ ಮುಖಾಂತರ. ಸಂತೋಷ, ನಾವೆಲ್ಲರೂ ಬೆಂಗಳೂರಿನಲ್ಲಿ ಸೇರೋಣ. ಆಯ್ತು, ಬರ್ತೀವಿ, ರೆಡಿ ಇದೀವಿ. ಶಿವರುದ್ರ ಸ್ವಾಮೀಜಿ ಅವ್ರ ಅಲ್ಲೇ ಬೆಂಗಳೂರಲ್ಲೇ ಇರ್ತಾರೆ. ಜನಸೋಲನ ವಾಸ್ತವವಾಗಿ ಹೇಳೋದಾದ್ರೆ ಜನ ಇದು ಪ್ರಜಾಪ್ರಭುತ್ವ, ದೊರೆಗಳೇ ಪ್ರಜೆಗಳು, ಪ್ರಜೆಗಳೇ ದೊರೆಗಳು ಅಂತ ಅನ್ನುವಂತ ಲೆಕ್ಕದಲ್ಲಿ ನಮ್ಮ ಮಾತನ್ನ ಅವರು ಖಂಡಿತವಾಗಿ ಪಾಲನೆ ಮಾಡುವಂತ ವ್ಯವಸ್ಥೆ ಮಾಡಬೇಕು. ಇದರಲ್ಲಿ ಇದರಲ್ಲೂ ಕುಡುಕರಲ್ಲೂ ಭೇದ ಇದೆ. ಶ್ರೀ ಸಾಮಾನ್ಯ ಕುಡುಕರು, ಮರ್ಯಾದಸ್ಥ ಕುಡುಕರು, ಸಂಭಾವಿತ ಹೌದು, ಆದ್ರೆ ಸಂಭಾವಿತ ಕುಡುಕರು ಮತ್ತು ದೊಡ್ಡ ಕುಡುಕರು ಇದಾರಲ್ಲ, ಮರ್ಯಾದಸ್ಥ ಕುಡುಕರು ಇದಾರಲ್ಲ, ಅವ್ರನ್ನ ಒಪ್ಪೋದು ಕಷ್ಟ. ಅವ್ರೇನ್ ಮಾಡ್ತಾರೆ ಅಂದ್ರೆ ಶ್ರೀ ಸಾಮಾನ್ಯ ಕುಡುಕರನ್ನ ಮುಂದೆ ಇಟ್ಟುಕೊಂಡು ಅಯ್ಯೋ ನಾವು ಅಸಹಾಯಕರು ಅಂತ ಅನ್ನುವಂತ ವೇಷವನ್ನ ಅವ್ರು ನಟನೆ ಮಾಡ್ತಾರೆ. ಇಂತ ವ್ಯವಸ್ಥೆಗಳು ತೋರಿಸ್ಕೊಳ್ಳೋದಿಲ್ಲ ಅವರು, ವ್ಯವಸ್ಥೆಗಳಿಲ್ಲ, ಎಲ್ಲಾರು ಒಟ್ಟು ಹರೀಶ್ ಅವರಿಗೆ ಮಾಡ್ತಾರೆ. ಸ್ವಾಮೀಜಿಗಳು ಮತ್ತು ಹಿರಿಯರು ಹೇಳದಾಗೆ ಇದೊಂದು ಪಾಲಿಸಿ ಮಾಡ್ಬೇಕಾಗುತ್ತೆ. ಮತ್ತು ಯಾವ ರೀತಿ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ ಅಥವಾ ಇದು ಪಾಲನೆ ಮಾಡಿದ್ರೆ ಏನು ಲಾಭ, ಪಾಲನೆ ಮಾಡಿಲ್ಲ ಅಂದ್ರೆ ಏನು ಲಾಭ ಅಂತ ಒಂದು ನಾವೆಲ್ಲರೂ ಪಾಲಿಸಿ ಮಾಡಿ ಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳಿಗೂ ಮತ್ತು ಕುಡಿಕ ಸಚಿವರಿಗೂ ಮನವಿ ಸಲ್ಲಿಸೋದು ಒಂದು ಉತ್ತಮ ಸಂದೇಶ ಅಂತ ಇಲ್ಲೆಲ್ಲ ಡಿಸ್ಕಷನ್ ಆಗಿರೋ ರೀತಿ ಆಗಿದೆ. ಮತ್ತು ಲಾಕ್ಡೌನ್ ಲಿಫ್ಟ್ ಆದ್ಮೇಲೆ ಪ್ರತಿಯೊಂದು ಇಲ್ಲಿ ಭಾಗವಹಿಸಿದವರಿಗೆ ಈ ಒಂದು ತಂಡದಿಂದ ಮತ್ತೆ ಒಂದು ಎಲ್ಲರೂ ಭೇಟಿ ಮಾಡಿ ಬ್ಯಾಂಗ್ಳೂರ್ನಲ್ಲಿ ಯಾವಾಗ ಸೇರ್ಬೇಕು, ಇಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ನಾವು ಇಲ್ಲಿ ಏನ್ ಮಾಡ್ಬೇಕು ಅಂತ ಎಲ್ಲಾರ ಒಂದು ಆ ಮನವಿ ಅಂತ ಪಾಲನೆ ಮಾಡಕ್ಕೆ ಇಚ್ಛಿಸ್ತೀನಿ. ಮದರ ಪ್ರಕಾಶ್ ಅವರಿಗೂ ನಿಮ್ಗಿಬ್ರಿಗೂ ಧನ್ಯವಾದ. ಫಸ್ಟ್ ಥ್ಯಾಂಕ್ ಯು ಶಂಕರಪ್ಪ, ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀರಿ. ಒಂದ್ ಸಂಘಟನೆ ಮುಂದುವರ್ಸ್ರಿ, ಇದನ್ನ ಮುಂದುವರ್ಸ್ರಿ. ಖಂಡಿತ ಸರ್, ನಿಮ್ಮ ಆಶೀರ್ವಾದ. ಒಳ್ಳೆ ಕಾರ್ಯಕ್ರಮ ರೂಪಿಸಿದ್ರೆ. ಥ್ಯಾಂಕ್ ಯು ಶಂಕರಪ್ಪ ಅವರೇ, ಸ್ವಾಮೀಜಿ ಮತ್ತು ಎಲ್ಲ ಹಿರಿಯರಿಗೆ. ಇದು ಮಹದೇವ್ ಪ್ರಕಾಶ್ ಸಾಹೇಬ್ ಹೇಳಿದಾಗೆ ಇದು ಒಂದು ಗಂಟೆ ಕಾರ್ಯಕ್ರಮ ಆಗಿತ್ತು. ಅದು ಎಕ್ಸ್ಟೆಂಡ್ ಆಗಿ ಆಗಿ ಎಕ್ಸ್ಟೆಂಡ್ ಆಗಿದೆ. ಯಾವ್ದೇ ಒಂದು ಲೆಕ್ಕ ತಗೊಂಡ್ರು ನಿನ್ನ ಒಂದು 5 ನಿಮಿಷದಲ್ಲಿ ಈ ಲಿಂಕೇ ಕಟ್ ಆಗುತ್ತೆ. ಯಾಕಂದ್ರೆ ಇದು ಆನ್ಲೈನ್ ಆದ ಕಾರಣ ನಿಮ್ಮೆಲ್ಲರ ಒಂದು ಎಲ್ಲರಿಗೆ ನಮನಿಸುತ್ತ ಇದೇ ಒಂದು ಕಾರ್ಯಕ್ರಮ ಮತ್ತೊಂದು ದಿನ ಚಾಲನೆ ಆಗುತ್ತೆ ಅಂತ ಹೇಳಿ ನಾನು ಒಂದು ಮತ್ತೊಂದು ನನ್ನ ವಿನಂತಿ ಏನು ಅಂತ ಅಂದ್ರೆ, ಈ ವೀಣಾ ಮಾಧವ ತೊಣಪಿಯವರು ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿದ್ದರಿಂದ ಮತ್ತೆ ಅವರು ಅದನ್ನ ಕಾನೂನುಬದ್ಧವಾಗಿ ಯಾವ ರೀತಿ ಹೋರಾಟವನ್ನು ಮಾಡಬಹುದು ಇದರ ಬಗ್ಗೆ ತುಂಬಾ 5 ಅಂಶಗಳ ಒಂದು ಒಂದು ಮುನ್ನೋಟವನ್ನ ಕೊಟ್ರು. ಅದನ್ನ ಒಂದು ನೋಟ್ ಮಾಡಿ ನನ್ನ ವಾಟ್ಸ್ಆ್ಯಪ್ಗೆ ಕಳಿಸಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಡೀಟೇಲ್ ಮಾಡಿ ನಾವು ಕಳಿಸ್ಕೊಡ್ಬೇಕು. ಶಾರದಾ ದಾಬಡೆ ಅವರು, ಸ್ವಾಮೀಜಿ ಅವರು ಎಲ್ಲರೂ ಒಂದು ನೋಟ್ ಮಾಡಿ ಕೊಟ್ರೆ, ಇವನ್ ಎಲ್ಲಪ್ರೆಡ್ಡಿಯವ್ರ ಜೊತೆ ನಾನು ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ ದಿನ, ಬಟ್ ತಾವು ವೀಣಾ ಮಾಧವ ತೊಣಪಿ ಅವರು ತಾವು ಒಂದು ನೋಟ್ ಅನ್ನ ಮಾಡಿ ವಾಟ್ಸ್ಆಪ್ ಕಳಿಸಿದ್ರೆ ಇಟ್ ವಿಲ್ ಬಿ ಮೋರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದರಿಂದ ಈ ಜೂಮ್ ಕಾರ್ಯಕ್ರಮ ಏನಿದೆ ಅದರಲ್ಲಿ ಗುರು ಹಿರಿಯರು ಸ್ನೇಹಿತರು ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ನಾನು ಕೃತಜ್ಞತೆಯನ್ನ ಹೃದಯಪೂರ್ವಕ ಧನ್ಯವಾದಗಳನ್ನ ಧನ್ಯವಾದಗಳು ಸರ್. ನಮಗೂ ಕೃತಜ್ಞತೆಗಳು, ಧನ್ಯವಾದಗಳು. ನಮಗೂ ಕೃತಜ್ಞತೆಗಳು. ಮಹದೇವ್ ಪ್ರಕಾಶ್ ಅವರೇ ತುಂಬಾ ಧನ್ಯವಾದಗಳು. ಬಹಳ ಅದ್ಭುತವಾದ ಕಾರ್ಯ ಹರೀಶು ನೀವು ಸೇರಿ ಮಾಡಿರತಕ್ಕಂತ ಈ ಒಂದು ಅದ್ಭುತ ಕಾರ್ಯ ಬಹಳ ಮಾರ್ಗದರ್ಶಿ. ಇದನ್ನ ಮುಂದುವರಿಸಿ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನಮ್ಮ ಟೀಮ್ ಇದೆ ಸರ್, ಹರೀಶ್ ಅಲೋ ಚನ್ನಬಸವೇಶ ಪಟ್ಟಗುಂಡಿ ರಾಜಶೇಖರ್ ನಾನು, ಈ ರೀತಿ ಒಂದು ದೊಡ್ಡ ತಂಡ ಇದೆ ಸರ್ ಯಂಗ್ಸ್ಟರ್ಸ್. ಅವರು ತುಂಬಾ ಕಮಿಟೆಡ್ ಆಗಿ ಈ ಒಂದು ಆಂದೋಲನವನ್ನ ಮುನ್ನಡೆಸಬೇಕು ಅನ್ನುವ ಸಂಕಲ್ಪ ಮಾಡಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಸದಾಕಾಲ ಇರಬೇಕು. ಬಹಳ ಪ್ರಶಂಸನೀಯವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಭಿನಂದನೆ.
ಆತ್ಮಹತ್ಯೆ.